ಮನಸ್ಸಿಗೆ ತುಂಬಾ ಹತ್ತಿರವಾದಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ಔಪಚಾರಿಕವಾದ ಪ್ರಕ್ರಿಯೆ ನನ್ನ ಮಟ್ಟಿಗಂತೂ ಬೇಕಾಗಿಲ್ಲ. ಹಾಗೆ ನನ್ನ ಪಡಕಾಲದ ಸ್ನೇಹಿತರು ಹರೀಶ್ ಅವರು ಇಲ್ಲಿರುವ ತಾವರು ಅಷ್ಟೇನೆ, ಎಷ್ಟೋ ಜನರಿಗೆ ಚಿರಪರಿಚಿತ ಆದವು. ಮತ್ತೆ ವಿಷಯ ಅಂತೂ ನನಗೆ ತುಂಬಾ ಇಷ್ಟವಾದದ್ದು. ಆದರೆ ಈ ಬಗ್ಗೆ ಹೆಚ್ಚು ಈ ದಿಕ್ಕಿನಲ್ಲಿ ಆಲೋಚನೆ ಒಂದು ಕಡೆಗೆ ಸಂಕಲಿತವಾಗಿ ಕ್ರೋಢೀಕೃತವಾಗಿ ಮಾಡಿರಲಿಲ್ಲ. ಈ ಒಂದು ಉಪಕಾರನ ಹರೀಶ್ ಅವರು ನನಗೆ ಮಾಡಿದ್ದಾರೆ. ಯಾಕೆಂದ್ರೆ ಎಷ್ಟೋ ಬಾರಿ ನಾವು ಕೆಲಸಗಳು ಮಾಡ್ತಾ ಇರ್ತೀನಿ, ಆದರೆ ಒಂದು ರೀತಿ ಅಚಿಂತಿತವಾಗಿ ನಡೀತಾ ಇರುತ್ತೆ. ಆದರೆ ಅದನ್ನ ಸುವ್ಯವಸ್ಥಿತವಾಗಿ ಅದರ ವ್ಯಾಪ್ತಿ ಎಷ್ಟು, ಆಳ ಎಷ್ಟು, ಅಗಲ ಎಷ್ಟು ಅಂತ ನೋಡಿ ಮಾಡುವಾಗ ಯಾವುದನ್ನ ನಮ್ಮ ಶಾಸ್ತ್ರದಲ್ಲಿ ಕೃತ್ವಾ ಚಿಂತ ಅಂತ ಮಾಡದ ಮೇಲೆ ಆಲೋಚನೆ ಮಾಡತಕ್ಕಂಥದ್ದು ಈ ಒಂದು ಕೆಲಸ ನಡೆಯೋದಿಕ್ಕಾಯಿತು. ಆ ಕಾರಣದಿಂದ ಪ್ರಸ್ತುತ ವಿಷಯದ ಚಿಂತನ ಕ್ರಮ ನಿಮಗೆ ಹೊಸದಾಗಿದ್ರೆ ನಿಮಗೆ ಎಷ್ಟು ಮಟ್ಟಿಗೆ ಹೊಸ್ತೋ ನನಗೆ ಅದು ಹಾಗೇನೆ ಅಷ್ಟೇ ಮಟ್ಟಿಗೆ ಹೊಸ್ತು ಅಂತ ಅನ್ಬಹುದು. ಹೆಚ್ಚಾದ್ರೆ ಒಂದ್ ಎರಡು ದಿವಸ ದೊಡ್ಡದಿರಬಹುದು ಅಷ್ಟೇ ವಯಸ್ಸಿಂದ. ಈ ಅರ್ಥದಲ್ಲಿ ಸಹನಾಭವತು ಸಹನೋ ಭುನಕ್ತು ಅನ್ನುವಂಥದ್ದನ್ನ ಹೇಳಬೇಕಾಗಿದೆ. ನೇರವಾಗಿ ವಿಷಯಕ್ಕೆ ಬರೋಣ. ಇನ್ಯಾವುದೇ ಸುತ್ತು ಬಳಸಿ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ನಮಗೆ ಗೊತ್ತಾಗುವಂತ ಅಂಶ ಏನಂದ್ರೆ ಭಾರತೀಯ ಸಂಶೋಧನಾ ಕ್ರಮ ಅನ್ನುವುದು ಇದೆಯಾ? ಇದ್ರೆ ಅದನ್ನು ಹುಡುಕಬೇಕು, ಇಲ್ಲಾಂದ್ರೂ ಕೂಡ ಅದು ಹುಡುಕಾಟದಿಂದಲೇ ಗೊತ್ತಾಗಬೇಕು. ಈ ಕಾರಣದಿಂದ ಹುಡುಕಾಟಕ್ಕಂತೂ ಜಸ್ಟಿಫಿಕೇಶನ್ ಬೇಕಾದಂತೆ ಇದೆ. ಆದರೆ ಹುಡುಕಾಡುವ ಜಾಗಗಳು ಎಲ್ಲೆಲ್ಲಿರಬೇಕು, ಏನೇನಾಗಿರಬೇಕು ಅನ್ನುವಂಥದ್ದನ್ನ ಸ್ವಲ್ಪ ಮಟ್ಟಿಗೆ ನೋಡುವ ಪ್ರಯತ್ನ ಈ ಮೂರು ದಿವಸಗಳಲ್ಲಿ. ಮೂರು ದಿವಸಗಳ ಭಾಷಣದ ಒಂದು ಸಾಮಾನ್ಯ ಚೌಕಟ್ಟನ್ನು ಈಗಲೇ ನಾನು ಹೇಳಿಬಿಡ್ತೀನಿ. ಇವತ್ತು ಭಾರತೀಯ ಸಂಶೋಧನಾ ಕ್ರಮ ಅನ್ನೋದು ಇದೆಯಾ, ಇದ್ರೆ ಅದು ಏನು ಅಂತನ್ನುವುದನ್ನ ದ ಫಿಲಾಸಾಫಿಕಲ್ ಎಕ್ಸಿಸ್ಟೆನ್ಸ್ ಆಫ್ ಇಂಡಿಯನ್ ರಿಸರ್ಚ್ ಮೆಥಡಾಲಜಿ ಅನ್ನುವಂಥದ್ದನ್ನ ಆ ಒಂದು ತಾತ್ವಿಕವಾದ ಚೌಕಟ್ಟು ಏನು ಅನ್ನೋದನ್ನ ಸಾಬೀತು ಮಾಡಿಕೊಡೋದಾಗುತ್ತೆ. ನಾಳೆ ದಿವಸ ಅದರ ಅನ್ವಯ ಹೇಗೆ ಆಗಿದೆ ಅಂತ, ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಹೇಗೆ ಆಗಿದೆ ಅಂತ. ಇಲ್ಲಿ ನನಗೆ ನನ್ನದೇ ಆದಂತಹ ರೀತಿ ಕೆಲಸ ಮಾಡುತ್ತೆ. ಕಾರಣ ಇಟ್ಸ್ ರಾದರ್ ಈಸಿಯರ್ ಟು ಫಿಲಾಸಫೈಸ್ ಬಟ್ ವೆರಿ ಡಿಫಿಕಲ್ಟ್ ಟು ಗೋ ಇನ್ ಟು ದ ಡೀಟೈಲ್ಸ್ ಅಂತಾರಲ್ಲ. ತಾತ್ವಿಕವಾಗಿ ಹೇಳುವುದಕ್ಕೆ ಯಾವುದೇ ಒಂದು ಸಬ್ಜೆಕ್ಟ್ ನಲ್ಲಿ ತಕ್ಕ ಮಟ್ಟಿನ ಆಳವಾದ ಕೆಲಸ ಮಾಡಿದ್ರೆ ನಿಮಗೆ ಅದರ ಮೂಲಕವಾಗಿ ಮಿಕ್ಕಿದ್ದನ್ನ ಊಹಿಸಬಲ್ಲ, ಎಕ್ಸ್ಟ್ರಾಪೊಲೇಟ್ ಮಾಡಬಲ್ಲಂತ ಒಂದು ಸಂಕೇತನೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಎವ್ರಿಥಿಂಗ್ ಆಫ್ ಸಮಥಿಂಗ್ ಅನ್ನುವಂಥದ್ದು ಹೇಗೋ ಒಂದು ಕಡೆ ಕಚ್ಚಿಬಿಟ್ರೆ ಆ ಮೂಲಕವಾಗಿ ಮಿಕ್ಕಿದ್ದಲ್ಲಿ ಅನ್ವಯ ಮಾಡಬಹುದು. ಆದರೆ ಅದನ್ನ ಬೇರೆ ಬೇರೆ ಕಡೆ ಹೇಗೆ ಅದ್ಭುತವಾಗಿದೆ ಅಂತ ತೋರಿಸಬೇಕಾದ್ರೆ ಅನ್ಯಾನ್ಯ ಶಾಸ್ತ್ರಗಳಲ್ಲಿ ಒಂದು ಮಟ್ಟದ ಗತಿ ಇರಬೇಕು. ನನಗೆ ಆ ಆಸೆ ಇದೆ, ಆದರೆ ಅದು ಶಕ್ತಿ ಇಲ್ಲ ಅಂತ ಅನ್ಬೇಕಷ್ಟೇ. ಈಗ ನನ್ನ ಪರಿಚಿತವಾದಂತಹ ಶಾಸ್ತ್ರಗಳು ಅಂತ ಕೆಲವು ಯಾವುದಿವೆ ಅವುಗಳನ್ನು ಇಟ್ಟುಕೊಂಡು ಮತ್ತೆ ಅವುಗಳಿಗೆ ಹತ್ತಿರ ಬರತಕ್ಕಂಥ ಮತ್ತೆ ಇನ್ನ ಒಂದೆರಡು ಶಾಸ್ತ್ರಗಳು ಅಂತ ಈಗ ಒಂದು ನಾಲ್ಕೈದು ಶಾಸ್ತ್ರ ಜ್ಞಾನ ಶಾಖೆಗಳಲ್ಲಿ ಇದರ ಒಂದು ವ್ಯವಸ್ಥೆ ಹೇಗೆ ಸಾಗಬಂದಿದೆ ಅಂತ ನಾಳೆ ತೋರ್ಪಡಿಸುವಂತಹ ಪ್ರಯತ್ನ ಮಾಡಿದ್ವಿ. ಹಾಗಾಗಿ ಇವತ್ತು ಹೆಚ್ಚಾಗಿ ಸೈದ್ಧಾಂತಿಕವಾದ ತಾತ್ವಿಕವಾದ ವಿಷಯ ವಿಭಾಗ, ನಾಳೆ ಪ್ರಾಯೋಗಿಕವಾಗಿ ಅದು ಯಾವ ತರ ಬಂದಿದೆ ಮತ್ತು ಅದರ ಐತಿಹಾಸಿಕವಾದ ಬೆಳವಣಿಗೆ ಯಾವ ತರ ಇದೆ ಇವುಗಳ ಚರ್ಚೆ ಮಾಡಲಾಗುತ್ತೆ. ನಾಡದ್ದು ಇದು ಸಾಮಾನ್ಯವಾಗಿ ಒಂದೇ ರೀತಿಯಲ್ಲಿ ನಡ್ಕೊಂಡು ಬಂದಿದೆ, ಸುವಿಕಸಿತವಾಗಿಯೇ ಬೆಳೀತಾ ಬಂದಿದೆ ಅಂತಲ್ಲ, ನಮ್ಮಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಡೆಲಿಬರೇಟ್ ಮಿಸ್ಟೇಕ್ಸ್ ಅಂತ ಏನಿವೆ, ಎಡವಟ್ಟುಗಳು ಅಂತ ನಾನು ಏನ್ ಕರಿತೀನಿ, ಅವುಗಳನ್ನು ನಾವು ನೋಡಬೇಕು. ಯಾಕೆಂದ್ರೆ ನಾವು ನಮ್ಮ ಗುಣದೋಷಗಳನ್ನು ಎರಡನ್ನೂ ಧೈರ್ಯವಾಗಿ ಕಂಡುಬಿಟ್ಟು ನೋಡಕ್ಕಾಗದೆ ಇದ್ರೆ ಖಂಡಿತ ನಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿರಾಗ್ರಹವಾಗಿ ರಾಗದ್ವೇಷ ನಿರ್ಮುಕ್ತವಾಗಿ ನೋಡುವ ಪ್ರಯತ್ನ ಮಾಡದ ಹೊತ್ತು ನಮಗೆ ಸತ್ಯ ಸಾಕ್ಷಾತ್ಕಾರ ಆಗುತ್ತಿಲ್ಲ. ಆ ಕಾರಣದಿಂದ ಭಾರತೀಯ ಅಂತ ಒಂದು ಫೋಲ್ಡಾಲ್ ಯಾವ್ದಿದೆ ಆ ಭಾರತೀಯ ಫೋಲ್ಡಾಲ್ಗೆ ಒಂದು ಸೇರಿ ಬೆಳೀತಾ ಇರತಕ್ಕಂತ ಬೆಳೆದಿರುವ ಎಷ್ಟೋ ಶಾಸ್ತ್ರಗಳಲ್ಲಿ ಈ ಸರಣಿಗೆ ವಿರುದ್ಧವಾದ ರೀತಿ ಏನಿದೆ, ಈ ರಿಸರ್ಚ್ ಮೆಥಡಾಲಜಿಯಿಂದ ಹೇಗೆ ಆಚೆ ಈಚೆ ಹೋದದ್ದು ಆಗಿದೆ, ವ್ಯಕ್ತಿ ಕ್ರಮದಿಂದಲೋ ವಿಚಾರ ಕ್ರಮದಿಂದಲೋ ಆಗಿರುವಂತದ್ದು ಏನು ಅಂತ, ಮತ್ತು ಈಗ ನಾವು ಏನ್ ಮಾಡಬಹುದು ಅನ್ನುವಂಥದ್ದು ಅದು ಬಹಳ ಮುಖ್ಯ. ಇರಬೇಕಾದದ್ದು ತತ್ವ ಹೀಗೆ, ಸಾಧಿತವಾದದ್ದು ಒಂದಷ್ಟು ಹೀಗೆ, ಬೇಡದ್ದಾಗಿರುವುದು ಹೀಗೆ, ಈಗ ನಾವು ಯಾವ ರೀತಿ ಅದನ್ನ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಕೊನೆಯ ದಿವಸದಲ್ಲಿ ಆ ಎರಡು ಮುಖಗಳನ್ನ ತೋರ್ಪಡಿಸುವಂತ ಪ್ರಯತ್ನ ಮಾಡ್ತೇವೆ. ಇದು ಸ್ಥೂಲವಾದಂಥದ್ದು. ಮತ್ತೆ ಸಾಮಾನ್ಯ
ಇವತ್ತು ಇನ್ನು ಮಿಕ್ಕ ಎರಡು ದಿವಸಗಳಲ್ಲಿಯೂ ಪ್ರಶ್ನೋತ್ತರಕ್ಕೆ ಅವಧಿಯಿಂದ ಪ್ರತ್ಯೇಕವಾಗಿ ಇಟ್ಟುಕೊಳ್ಳೋದಾದ್ರೆ ಒಂದು ಕಾಲಗಂಟೆ 20 ನಿಮಿಷ ಅಂತ ಇಟ್ಕೊಳ್ಬಹುದು ಅನ್ಕೊಂಡಿದ್ದೀನಿ. ಅದು ಹೆಚ್ಚು ಕಡಿಮೆ ಕಂಡಂತೆ ವಿಸ್ತಾರ ಮಾಡಿಕೊಳ್ಬಹುದು, ಸಂಕ್ಷೇಪ ಮಾಡಿಕೊಳ್ಬಹುದು. ನೋಡಿಕೊಂಡು ಪ್ರಶ್ನೆಗಳು ಬಹಳ ಸ್ವಾಗತಾರ್ಹವಾಗುತ್ತೆ. ಅದೇ ಸಂದರ್ಭದಲ್ಲಿ ಉತ್ತರ ಎಲ್ಲದಕ್ಕೂ ಬರುತ್ತೆ ಎಂಬ ಭರವಸೆ ಧೈರ್ಯ ನನಗಿಲ್ಲ. ಬರೆದು ಎದುರು ಹುಡುಕೋಣ ಅಷ್ಟೇ, ಅದು ಇನ್ನೂ ಒಳ್ಳೆಯದಾದದ್ದು. ಇನ್ನ ನೇರವಾಗಿ ನಾವು ನೋಡೋಣ. ಸಾಮಾನ್ಯವಾಗಿ ಆಧುನಿಕ ಕಾಲದಲ್ಲಿ ಸಂಶೋಧನೆ ಅನ್ನುವುದಕ್ಕೆ ರಿಸರ್ಚ್ ಅಂತ ಇಂಗ್ಲಿಷ್ ಶಬ್ದ ಇದೆ, ಮತ್ತೆ ಅದನ್ನ ಹೇಳಬೇಕಾಗಿಲ್ಲ. ಮತ್ತೆ ಹುಡುಕುವುದು ಅಂತಂದ್ರೆ ಕೂಲಂಕಷವಾಗಿ ಹುಡುಕುವಂತದ್ದು ಎಂಬ ಅರ್ಥವನ್ನ ನಿಘಂಟುಗಳಿಂದ ಕೊಡುತ್ತೆ. ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಸಂಶೋಧನಾ ಅಂತ ಹೇಳಿದೀವಿ. ಶುದ್ಧಿ ಇಂದ ಬಂದಿರತಕ್ಕಂಥದ್ದು, ಶುದ್ಧ ಧಾತುವಿನಿಂದ ಶೋಧ ಶೋಧನ ಬಂದದ್ದು. ಸಂವನ ಉಪಸರ್ಗ ಹಾಕಿ ಸಂಶೋಧನ ಅಂತ ಅಂದ್ರೆ ಕ್ಲೀನ್ ಮಾಡುವಂತದ್ದು, ಚೆನ್ನಾಗಿ ಹುಡುಕಾಟ ಮಾಡಿ ಕ್ಲೀನ್ ಮಾಡತಕ್ಕಂಥದ್ದು ಆಗಬೇಕಾದದ್ದು. ಇದೊಂದು ಪರೀಕ್ಷಾ ಅಂತ ಕೂಡ ಬಂದ್ಬಿಟ್ಟು, ಸಂಶೋಧನಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಶಾಸ್ತ್ರ ಪರೀಕ್ಷಾ ಅನ್ನುವ ಶಬ್ದ, ಪರಿತಃ ಈಕ್ಷಣ ಪರೀಕ್ಷಾ ಅಂತ. ಅಂದ್ರೆ ನೋಡುವುದು ಬಹಳ ಮುಖ್ಯ. ವೇದದಲ್ಲಿ ಒಂದು ಮಾತು ಬರುತ್ತೆ, ಚಕ್ಷುರ್ವೈ ಸತ್ಯಂ ಅಂತ. ಕಣ್ಣು ಬಹಳ ಸತ್ಯವಾದದ್ದು ಅಂತ. ಅಂದ್ರೆ ನೇರವಾಗಿ ಡೈರೆಕ್ಟ್ ಪರ್ಸೆಪ್ಷನ್ ಬಹಳ ಮುಖ್ಯ. ಹೇಳಿಕೆ ಮಾತುಗಳು, ಊಹೆಗಳು, ಕಲ್ಪನೆಗಳು ಅಲ್ಲ ಅನ್ನೋ ದೃಷ್ಟಿಯಿಂದ ಆ ಈಕ್ಷಣ. ಆ ಈಕ್ಷಣ ಅನ್ನೋದ್ರೊಳಗೆ ಬರೀ ಕಣ್ಣು ಇಂದ್ರಿಯಗಳಿಂದ ಸಿಗ್ತಕ್ಕಂತ ಜ್ಞಾನ ಎಲ್ಲ ಅಂತ ತೆಗೆದುಕೊಂಡು ಅದನ್ನ ಚೆನ್ನಾಗಿ ವ್ಯವಸ್ಥಿತವಾದ ರೂಪದಲ್ಲಿ ಅರಿತು ಬಳಸಿಕೊಳ್ಬೇಕು, ತಿಳುವಳಿಕೆ ಮಾಡಿಕೊಳ್ಬೇಕು ಅನ್ನುವ ಅರ್ಥ ಕೂಡ ಇದೆ ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ರಿಸರ್ಚ್ ಬಗ್ಗೆ ಹೇಳ್ತಾರೆ, ಮೋರ್ ದನ್ ಎ ಸೆಟ್ ಆಫ್ ಸ್ಕಿಲ್ಸ್, ರಿಸರ್ಚ್ ಇಸ್ ಎ ವೇ ಆಫ್ ಥಿಂಕಿಂಗ್ ಎಕ್ಸಾಮಿನ್ ಕ್ರಿಟಿಕಲಿ ದಿ ವೇರಿಯಸ್ ಆಸ್ಪೆಕ್ಟ್ಸ್ ಅಂತ. ಸಾಮಾನ್ಯವಾಗಿ ಕೌಶಲಗಳ ಬಗ್ಗೆ ಗಮನ ಹರಿಸೋದಕ್ಕಿಂತ ಹೆಚ್ಚಾಗಿ ಆಲೋಚನಾ ಕ್ರಮದ ಬಗ್ಗೆ ಮತ್ತು ಆಲೋಚನೆಯ ಪರೀಕ್ಷಣದ ಬಗ್ಗೆ ಮತ್ತೆ ನಿಷ್ಕರ್ಷೆಯಾಗಿ ಅದನ್ನ ಡಿಸ್ಪ್ಯಾಷನೇಟ್ ಆಗಿ ಕ್ರಿಟಿಕಲ್ ಆಗಿ ವಿಭಿನ್ನ ಮುಖಗಳನ್ನು ಆಲೋಚನೆ ಮಾಡುವಂಥದ್ದು ಅಂತ. ಆಮೇಲೆ ಅಂಡರ್ಟೇಕನ್ ವಿತ್ ಎ ಫ್ರೇಮ್ವರ್ಕ್ ಆಫ್ ಎ ಸೆಟ್ ಆಫ್ ಫಿಲಾಸಫೀಸ್ ಅಂಡ್ ಯೂಸಸ್ ವೇರಿಯಸ್ ಪ್ರೊಸೀಜರ್ಸ್ ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್ ಅಂಡ್ ಹ್ಯಾವ್ ಬೀನ್ ಟೆಸ್ಟೆಡ್ ಫಾರ್ ದರ್ ವ್ಯಾಲಿಡಿಟಿ ಅಂಡ್ ರಿಲೇಬಿಲಿಟಿ ಅಂತ. ಇದು ಅದನ್ನು ಸಾಧನೆ ಮಾಡಬೇಕು, ಪ್ರಮಾಣ ಪುರಸ್ಕಾರವಾಗಿ ಪ್ರತಿಷ್ಠಿಸಬೇಕು. ಇವೆಲ್ಲ ಆಧುನಿಕ ರಿಸರ್ಚ್ ಅನ್ನ ಹೇಳುವಂಥದ್ದು. ಇಸ್ ಡಿಸೈನ್ ಟು ಬಿ ಅನ್ಬಯಾಸ್ಡ್ ಅಂಡ್ ಆಬ್ಜೆಕ್ಟಿವ್, ಈ ತರದ್ದೆಲ್ಲ ಹೇಳ್ತಾ ಬಂದಿದ್ದಾರೆ. ಮತ್ತೆ ಅದು ಕಂಟ್ರೋಲ್ಡ್ ಅಲ್ಲಿ ರಿಗರಸ್ ಆಗಿ ಮತ್ತೆ ಸಿಸ್ಟಮ್ಯಾಟಿಕ್ ಆಗಿ ವೆರಿಫೈಯಬಲ್ ಆಗಿ ವ್ಯಾಲಿಡ್ ಆಗಿ ಎಂಪೆರಿಕಲ್ ಆಗಿ ಕ್ರಿಟಿಕಲ್ ಆಗಿ ಮಾಡುವಂಥದ್ದು ಅಂತೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಇದು ಪಾಶ್ಚಾತ್ಯರ ಕ್ರಮ, ಆಧುನಿಕ ಕ್ರಮ ಅಂತ. ಇದು ಯಾವುದು ಕೂಡ ನಮಗೆ ಆಕ್ಷೇಪಾರ್ಹವಾದದ್ದಲ್ಲ, ಎಲ್ಲ ಚೆನ್ನಾಗಿ ಇರತಕ್ಕಂಥದ್ದು. ಇದು ಯಾರಿಗೂ ಬೇಡವಾದದ್ದು, ಕಂಟ್ರೋಲ್ಡ್ ಆಗಿ ಮಾಡಬೇಕು. ಅಂದ್ರೆ ಒಂದು ವ್ಯವಸ್ಥಿತವಾದ ಚೌಕಟ್ಟು ಹಾಕೊಂಡು ಮಾಡಬೇಕು, ಪಿತಿಂತ ಅಂತನ್ನುವಂಥದ್ದು ರಿಗರಸ್ ಆಗಿ ಸರ್ವತೋಮುಖವಾಗಿ ಮಾಡಬೇಕು ಅಂತ. ಒಂದು ಕ್ರಮವನ್ನ ಅರಿತು ಪೂರ್ವಾಪರ ಸಾಂಗತ್ಯ ಇರುವಂತೆ ಮಾಡಬೇಕು ಅನ್ನುವಂಥದ್ದು. ಮತ್ತೆ ಮಾಡಿದ್ದು ತಾಳೆ ನೋಡುವಂತೆ ಇರಬೇಕು, ವೆರಿಫೈಯಬಲ್ ಆಗಬೇಕು ಅಂತ. ಮತ್ತು ಅದು ಯಾರಿಂದಲೂ ಕೂಡ ಸಾಬೀತಾಗಬೇಕು, ತಾಳೆ ನೋಡಿ ಹೌದು ಅಂತ ಪ್ರಮಾಣಿತವಾಗಬೇಕು. ಮತ್ತು ಎಂಪಿರಿಕಲ್ ಆಗಬೇಕು, ನಿಶ್ಚಪ್ರಚವಾಗಿ ಅದಕ್ಕೆ ಒಳ್ಳೆ ಸಂಜ್ಞಾ ಪರಿಭಾಷೆಗಳ ಲಕ್ಷಣ ಇದ್ದು ವಸ್ತು ದ್ರವ್ಯದಲ್ಲಿ ಅದು ಸಾಬೀತಾಗಬೇಕು. ಮತ್ತು ಅದು ಯಾವುದನ್ನು ನಾವು ಶ್ಲಕ್ಷಣ ಅಂತ ಕರಿತೀವಿ, ಸಮ್ಯಕ್ ಆಗಿರಬೇಕು ಅಂತ, ಪ್ರತಿಯೊಂದು ರೂಪದಿಂದ ಒಪ್ಪವಾಗಿರಬೇಕು, ಕ್ರಿಟಿಕಲ್ ಆಗಿರಬೇಕು ಅಂತ ಈ ಅರ್ಥದಲ್ಲಿ. ಅಂದ್ರೆ ಪ್ರತಿಯೊಂದು ಮತ್ತೆ ಬರುವಂತದ್ದು ಪ್ರಮಾಣ ಪುರಸ್ಸರವಾಗಿರಬೇಕು ಅಂತ ಒಂದು ಮಾತಿಗೆ ತಂದು ನಿಲ್ಲಿಸಬಹುದು. ಇದು ನಮ್ಮಲ್ಲೂ ಕೂಡ ಇದ್ದಂಥದ್ದೇ ಆಗಿದೆ. ನಮ್ಮಲ್ಲಿ ನಾವು ಸಾಮಾನ್ಯವಾಗಿ ನೋಡುವಾಗ ಈ ಒಂದು ಸಂಶೋಧನಾ ಕ್ರಮ ಅಂದ್ರೆ ನೇರವಾಗಿ ಹೋಗ್ತಕ್ಕಂಥದ್ದು ನಮ್ಮ ಮನಸ್ಸು ತರ್ಕದ ಕಡೆಗೆ. ವಿಚಾರ ಕ್ರಮ ಅಂದ್ರೆ ತರ್ಕ, ಅದರಿಂದಲೇ ನಮ್ಮಲ್ಲಿ ಕಾಣಾದ ಪಾಣಿನೀಯಂಚ ಸರ್ವಶಾಸ್ತ್ರೋಪಕಾರಕಂ ಅನ್ನುವ ಮಾತು. ಕಣಾದ ಅವನಿಂದ ಪ್ರವರ್ತಿತವಾದಂತಹ ವೈಶೇಷಿಕ, ಅದಕ್ಕೆ ನೆರವು ಕೊಡತಕ್ಕಂಥ ಗೌತಮ ಪ್ರವರ್ತಿತವಾದ ನ್ಯಾಯ, ಇವೆರಡೂ ಸೇರಿಸಿ ತರ್ಕ ಅಂತ ಕರೆಯುವುದು ಆರಂಭವಾಯಿತು. ಇಲ್ಲಿ ಎಷ್ಟೋ ಜನ ಸಂಸ್ಕೃತದ ಹಿನ್ನೆಲೆಯಲ್ಲಿ ಇದೆಲ್ಲ ಬಾಲಪಾಠ ಗೊತ್ತೇ ಇರುತ್ತೆ, ಗೊತ್ತಿಲ್ಲದವರಿಗೆ ಅಂತ ಅದನ್ನು ಹೇಳ್ತಾ ಇದ್ದೀನಿ, ಏನೂ ಇಲ್ಲ. ಹೀಗಾಗಿ ತರ್ಕ ಅಂತಂದ್ರೆ ಎಪಿಸ್ಟಮಾಲಜಿ ಅಂಡ್ ಆಂಟಾಲಜಿ ಅಂತ ಯಾವುದನ್ನು ಕರೀತಾರೆ, ಎಪಿಸ್ಟಮಾಲಜಿ ಎನ್ನುವುದನ್ನು ನ್ಯಾಯಶಾಸ್ತ್ರ ಅಂತ, ಆಂಟಾಲಜಿ ಎನ್ನುವುದನ್ನು ವೈಶೇಷಿಕ ಶಾಸ್ತ್ರ ಅಂತ, ಇವೆರಡನ್ನೂ ಸೇರಿಸಿಬಿಟ್ಟು ತರ್ಕ ಲಾಜಿಕ್ ಅಂತ ಅನ್ನುವಂಥದ್ದು ಒಂದು ಬೆಳವಣಿಗೆ ಆಗಿದೆ. ಮತ್ತು
ಪಾಣಿನೀಯ ಅಂತ ನೋಡಿ ವ್ಯಾಕರಣ ಅಂದ್ರೆ ಒಂದು ವಿಚಾರ ಸರಣಿ. ಆ ವಿಚಾರ ಸರಣಿಯಲ್ಲಿ ವಸ್ತುವಿಜ್ಞಾನ, ವಸ್ತುವಿಜ್ಞಾನ ಮತ್ತು ಕಾರ್ಯಕಾರಣ ಸಂಬಂಧ ಇದೆರಡನ್ನೂ ಸೇರಿಸಿಕೊಂಡಿರುವಂತದ್ದು ತರ್ಕದ ಲಕ್ಷಣ ಅಂತಾದ್ರೆ ಅಂದ್ರೆ ವಸ್ತು ವರ್ತನೆಯನ್ನ ಕುರಿತದ್ದು, ವಸ್ತು ಸಾಪೇಕ್ಷವಾಗಿಯೇ ಕಾರ್ಯಕಾರಣ ಭಾವ ಬರ್ತಕ್ಕಂಥದ್ದು. ವಸ್ತುಗಳಿರದೆ ಅಂದ್ರೆ ದ್ರವ್ಯ ಅಂತ ನಾವೇನು ಕ್ಯಾಟಗರೀಸ್ ಅಂತ ಏನು ಕರಿತೀವಿ, ಕ್ಯಾಟಗರೀಸ್ ಇಲ್ಲದೆ ವಿಚಾರ ಪ್ರವರ್ತಿತವಾಗುವುದಿಲ್ಲ. ಆ ವಿಚಾರದಲ್ಲಿ ಪೂರ್ವಾಪರ ಸಂಗತಿ ಅಂತ ಯಾವುದಿದೆ, ಸೀಕ್ವೆನ್ಸ್ ಅಂತ ಏನಿದೆ, ಅದನ್ನು ನಾವು ಕಾರ್ಯಕಾರಣ ಭಾವ ಕಾಸೇಷನ್ ಅಂತ ಎಲ್ಲ ಹೇಳ್ತೀವಿ. ಹಾಗಾದ್ರೆ ಇನ್ನೊಂದು ಇವುಗಳಿಗೆ ಸಂಬಂಧಪಟ್ಟಂತಹದ್ದನ್ನ ಭಾಷಿಕವಾಗಿ ಹೇಗೆ ಹೇಳ್ತೀವಿ ಅನ್ನುವಾಗ ವ್ಯಾಕರಣ ಬರುತ್ತದೆ. ವ್ಯಾಕರಣ ಕ್ರಿಯಾ ಪ್ರಧಾನವಾದದ್ದು. ಆ ಕ್ರಿಯೆಯನ್ನ ಭೌತವಾದ ಬೌದ್ಧವಾದ ಎರಡೂ ಲೆವೆಲ್ನಲ್ಲಿ ಮಾಡ್ತೀವಿ. ಅಂದ್ರೆ ನಮ್ಮಲ್ಲಿ ವ್ಯಾಕರಣದಲ್ಲಿ ಅರ್ಥ ಅನ್ನುವುದಕ್ಕೆ ಮೀನಿಂಗ್ ಅನ್ನುವ ಒಂದು ಅರ್ಥ ಅಲ್ಲದೆ, ಉದಾಹರಣೆಗೆ ಆನೆ ಅಂತಂದ್ರೆ ನಮ್ಮ ತಲೆಯಲ್ಲಿ ಆನೆ ಎನ್ನುವ ಒಂದು ಅರ್ಥ ಹೊಳೆಯುತ್ತೆ, ಅದನ್ನು ಬೌದ್ಧ ಅರ್ಥ ಅಂತ. ಹೊರಗಡೆ ಒಂದು ಸೊಂಡಿಲು, ಒಂದು ಬಾಲ, ದಂತ, ನಾಲ್ಕು ಕಾಲು, ಆ ಗುರುತಿ ಗಾತ್ರ, ಮರದಂತ ಕಿವಿಗಳು, ಅದಿರುವಂತಹ ಒಂದು ಫಿಸಿಯೋಲಾಜಿಕಲ್ ಎಂಟಿಟಿ ಅಂತ ಇದೆ, ಬಯೋಲಾಜಿಕಲ್ ಎಂಟಿಟಿ ಅಂತಿದೆ. ಅದು ಭೌತ ಅರ್ಥ, ಭೌತ ಅರ್ಥ ಮತ್ತು ಬೌದ್ಧ ಅರ್ಥ ಇವೆರಡೂ ಸೇರಿಬಿಟ್ಟು ನಮಗೆ ಅರ್ಥ ಅಂತ ಇರುವಂತದ್ದು. ಆನೆ ಇಲ್ಲದೆ ನಮಗೆ ಆನೆ ಅನ್ನುವಂತ ಅರ್ಥ ತಿಳುವಳಿಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಆನೆ ಅಂತ ಅನ್ನೋ ವಸ್ತು ಇದ್ದು ಅದಕ್ಕೊಂದು ಹೆಸರು ಪೆನ್ ಮೂಲಕ ನಮಗೆ ತಲೆ ಮ್ಯಾಚ್ ಆಗ್ತಾ ಇದ್ರೆ ಆನೆ ಈಗ ಎದುರಿಗಿಲ್ಲ, ನಾನು ಹೇಳಿದ್ರು ನಿಮ್ಗೆ ಗೊತ್ತಾಗ್ತಾ ಇದೆ, ಯಾಕಂದ್ರೆ ತಲೆಯಲ್ಲಿ ಈಗಾಗಲೇ ಆನೆ ಇರೋದ್ರಿಂದ ನಿಮ್ಗೆ ಅದನ್ನು ರಿಲೇಟ್ ಮಾಡ್ಕೊಳಕ್ಕಾಗ್ತಾ ಇದೆ. ಈ ಅರ್ಥದಲ್ಲಿ ನೋಡಿದಾಗ ನಮಗೆ ಕಾಣಾದಂ ಪಾಣಿ ಅಂತ ಸರ್ಕಶಾಸ್ತ್ರ ಉಪಕಾರಕ ಅಂತ ಹೇಳುವುದು ಗೊತ್ತಾಗುತ್ತೆ. ಈ ದೃಷ್ಟಿಯಲ್ಲಿ ಇವೆರಡನ್ನೂ ಸೇರಿಸಿಕೊಂಡು ಒಂದು ಶಾಸ್ತ್ರದ ವಿವೇಚನೆ ಮಾಡುವುದಕ್ಕೆ ಆಗುತ್ತದೆ. ಇದರಲ್ಲಿ ಮತ್ತೊಂದು ಶಾಸ್ತ್ರವನ್ನು ಹೇಳಿದ್ದಾರೆ, ಅದು ಮೀಮಾಂಸ, ಮಂತುಮಿಚ್ಛಾ ಮೀಮಾಂಸ ಅಂತ ಕರೀತಾರೆ, ತಿಳಿಯುವ ಬಯಕೆಯಿಂದ ಬಂದ ಮೀಮಾಂಸೆ ಅಂತ. ಇದನ್ನ ಅನಾಲಿಸಿಸ್ ಅಂತ ಕರೀಬಹುದು, ಕಾವ್ಯ ಮೀಮಾಂಸೆ ಅಂತ ಪ್ರಸಿದ್ಧವಾದ ಶಬ್ದವಾಗಿ ಬಂದಿದೆ. ಹಾಗೆಯೇ ನಾವು ದ್ರವ್ಯ ಮೀಮಾಂಸೆ ಅಂತ ಕರಿತೀವಿ, ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಮೆಟೀರಿಯಲ್ ಅನಾಲಿಸಿಸ್ ಈ ತರದ್ದೆಲ್ಲ ಕೂಡ ವಿಚಾರ ಮೀಮಾಂಸೆ. ಹೀಗೆಲ್ಲ ಮೀಮಾಂಸೆ ಅನ್ನುವುದು ಇದಕ್ಕಿಂತ ಅತ್ಯಂತಿಕವಾಗಿ ಭಿನ್ನವಲ್ಲ. ಮೀಮಾಂಸೆ ಕೂಡ ಪ್ರಮಾಣಶಾಸ್ತ್ರವೇ, ವಸ್ತುತ ನ್ಯಾಯ ಅನ್ನುವ ಹೆಸರು ಪ್ರಾಚೀನ ಕಾಲದಲ್ಲಿ ಮೀಮಾಂಸೆಗೆ ಇದ್ದದ್ದು. ಎಷ್ಟೋ ಪ್ರಾಚೀನ ಮೀಮಾಂಸಾ ಗ್ರಂಥಗಳನ್ನು ಉದಾಹರಣೆಗೆ ನ್ಯಾಯಗಣಿತ ಅನ್ನುವಂಥದ್ದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅದರ ಹೆಸರೇ ನ್ಯಾಯಗಣಿತ ಅಂತ. ಅದರ ಮೀಮಾಂಸಾ ಗ್ರಂಥ ವಾಚಸ್ಥ ಮಿಶ್ರದ್ದು ಮೀಮಾಂಸಾ ನ್ಯಾಯಗಳಿಂದಲೇ ಬೇರೆ ಒಂದು ನ್ಯಾಯ ಪದ್ಧತಿ ಇದೆ. ನ್ಯಾಯ ಅಂತಂದ್ರೆ ಇಲ್ಲಿ ಯಾವುದನ್ನ ಮ್ಯಾಕ್ಸಿಯಮ್ಸ್ ಅಂತ ಏನ್ ಕರಿತೀವಿ, ಆಕ್ಸಿಯಮ್ಸ್ ಅಂತ ಏನ್ ಕರಿತೀವಿ, ಆ ರೀತಿಯಾಗಿ ಕೊಡ್ತಕ್ಕಂಥ ಒಂದು ರೀತಿಯ ಶಾಸ್ತ್ರೀಯ ದೃಷ್ಟಾಂತ ಕ್ರಮ ಅಂತ ಕರೀಬಹುದು. ಮತ್ತೆ ನೀ ಅಯತೆ ಇತಿ ನ್ಯಾಯ, ನಮ್ಮನ್ನ ದಡಿಸುತ್ತದೆ, ನೀ ಪ್ರಾಪಣೆ ದಾಟಿಸುತ್ತೆ, ಕರ್ಕೊಂಡು ಹೋಗುತ್ತೆ ಎಂಬ ಅರ್ಥದಲ್ಲಿ. ಜೊತೆಗೆ ಮೀಮಾಂಸೆ ಭಾಷೆಗೆ ಕೂಡ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತದೆ. ಹೀಗಾಗಿ ಪ್ರತಿಯೊಂದಕ್ಕೂ ಕೂಡ ಅಂದ್ರೆ ಭಾಷೀಯವಾದ ಮತ್ತು ಪದಾರ್ಥೀಯವಾದ ಅಂದ್ರೆ ಮ್ಯಾಟರ್ ಅಂಡ್ ಥಾಟ್ ಅಂತ ಹೇಳ್ತೀವಲ್ಲ, ಇವೆರಡಕ್ಕೂ ಕನೆಕ್ಷನ್ ಇರ್ತಕ್ಕಂಥದ್ದಾಗಿದೆ. ವ್ಯಾಕರಣದಲ್ಲಿ ಶಬ್ದದಿಂದಲೇ ಪದಾರ್ಥ ನಿರ್ಮಾಣವಾಗ್ಬಿಡುತ್ತದೆ, ಮೆಟೀರಿಯಲ್ ವಿಲ್ ಮ್ಯಾನಿಫೆಸ್ಟ್ ಬೈ ಸೌಂಡ್ ಎನ್ನುವಂತ ಒಂದು ಥಿಯರಿ ಕೂಡ ಇದೆ. ಅಂದ್ರೆ ಅಲ್ಟಿಮೇಟ್ಲಿ ಇವು ಎರಡು ವಿಷಯಕ್ಕೆ ಬಂದು ನಿಲ್ಲುತ್ತವೆ. ಏನದು? ಒನ್ ಈಸ್ ದ ಮ್ಯಾಟರ್ ಅಂಡ್ ಅದರ್ ಇಸ್ ದಿ ಥಾಟ್ ಅಂತ, ದ್ರವ್ಯ ಮತ್ತು ವಾಕ್ ಈ ಎರಡನ್ನು ಕೂಡ. ಇವುಗಳಿಂದ ರಿಸರ್ಚ್ ಅನ್ನೋದಿಲ್ಲ, ದ್ರವ್ಯಗಳಿಂದಾಗಿ ಕ್ರಿಯೆಗಳು, ಕ್ರಿಯೆಗಳನ್ನ ಆಲೋಚನೆ ಮಾಡಬೇಕು, ಆಲೋಚನೆ ಮಾಡಿಬಿಟ್ಟು ಆ ಕ್ರಿಯೆಗಳಿಗೆ, ಆ ಕ್ರಿಯೆಗಳ ಆಗುವಂತಹ ಜಾಗಕ್ಕೆ, ವಸ್ತುಗಳಿಗೆ ಹೆಸರಿಡಬೇಕು. ಹೀಗೆಲ್ಲ ಹೋಗಿರುವುದರಿಂದ ಇವು ಮೂರು ಶಾಸ್ತ್ರಗಳದ್ದು ಸ್ವಲ್ಪ ಬೇರೆ ಬೇರೆ ವಿಚಾರ ಕ್ರಮ, ಆದರೆ ಅವುಗಳೆಲ್ಲಕ್ಕೂ ಕೂಡ ಒಂದು ಸಾಂಗತ್ಯ ಒಂದು ಚೌಕಟ್ಟಲ್ಲಿ ಇದೆ. ಹೀಗಾಗಿ ಅವರ ಮೂರನ್ನು ತುಂಬಾ ವಿಶೇಷವಾಗಿ ಇಟ್ಟುಕೊಂಡಿದ್ದಾರೆ. ಆ ಕಾರಣದಿಂದಲೇ ಇವುಗಳನ್ನ ಪದವಾಕ್ಯ ಪ್ರಮಾಣ ಶಾಸ್ತ್ರಗಳು ಅಂತ ಕರೀತಾರೆ. ಪದ ವ್ಯಾಕರಣವನ್ನ, ವಾಕ್ಯ ಮೀಮಾಂಸೆಯನ್ನ, ಪ್ರಮಾಣ ನ್ಯಾಯವನ್ನ ಅಂದ್ರೆ ತತ್ವವನ್ನ ಅಂತ ಹೇಳ್ಬಿಟ್ಟಿದ್ವಿ. ಅಂದ್ರೆ ಒಂದು ಶಬ್ದವನ್ನ ನಾವು ಹೇಳಿದಾಗ ಅದು ಒಂದು ವಾಕ್ಯ ರೂಪದಲ್ಲಿ ನಮ್ಮ ಅರ್ಥಕ್ಕೆ ಬರ್ತಕ್ಕಂಥದ್ದು. ಉದಾಹರಣೆಗೆ ಬಾ ಅಂತಂದ್ರೆ ಇಲ್ಲಿ ನಾನು, ಬಾ ಅಂತಂದ್ರೆ ನೀನು ಈಗ ಇಲ್ಲಿಗೆ ನನ್ನ ಹತ್ತಿರಕ್ಕೆ ಬಾ ಅನ್ನುವ ಇಡೀ ವಾಕ್ಯ ವಿವಕ್ಷಿತವಾದದ್ದು ಅಂತ ಗೊತ್ತಾಗುತ್ತದೆ. ಒಬ್ಬನೇ ಇದ್ದಾಗ ಬಾ ಅಂತ ತಕ್ಷಣ ಅಷ್ಟು ಗೊತ್ತಾಗುತ್ತೆ, ಇಬ್ಬರಿದ್ದಾಗ ಕನ್ಫ್ಯೂಷನ್ ಆಗ್ಬಹುದು, ಒಬ್ಬರಿದ್ದಾಗ ತಕ್ಷಣ ಗೊತ್ತಾಗತಕ್ಕಂಥದ್ದು. ಅಂದ್ರೆ ಅರ್ಥ ಆಗುವುದು ವಾಕ್ಯದ ಸ್ತರದಲ್ಲಿದೆ,
ಹಾಗಾಗಿ ಪದ ಅಂತ ಹೇಳಿದ್ರು ಕೂಡ ಅದು ಸಮಗ್ರವಾದ ವಾಕ್ಯದ ಅರ್ಥದಲ್ಲಿ. ಇನ್ನು ವಾಕ್ಯ ಅಂತ ಅನ್ನುವುದು ಆ ವಿಸ್ತಾರಕ್ಕೆ ಹೋದ ತಕ್ಷಣ ಮೀಮಾಂಸೆ ಆಗುತ್ತದೆ ಅಂತ ಚಿಂತನೆ ಕ್ರಮದ ಬೆಳವಣಿಗೆಯಿಂದ ತಿಳುವಳಿಕೆಯ ಬಯಕೆಯಿಂದ ಬಂದಂತದ್ದು ಅಂತ ಹೇಳಿದ್ರು. ವ್ಯಾಕರಣದಲ್ಲಿ ಪದಗಳನ್ನು ಎರಡು ತರಹ ಅಂತಂದ್ರು, ಒಂದನ್ನ ಸುಬಂತ ಅಂತ ಅಂದ್ರೆ ನೌನ್ ಫಾರ್ಮ್ಸ್ ಅಂತ, ಇನ್ನೊಂದನ್ನ ತಿಗಂತ ಅಂತ ಅಂದ್ರೆ ವರ್ಡ್ ಫಾರ್ಮ್ಸ್ ಅಂತ ಕಂಡು, ನಾಮಪದಗಳು ಮತ್ತು ಕ್ರಿಯಾಪದಗಳು. ಸುತ್ತಿಗಂತಾತ್ಮಕಂ ವಾಕ್ಯಂ ಅಂತಲೇ ಉಂಟು. ವ್ಯಾಕರಣ ವಾಕ್ಯದ ಬಗ್ಗೆ ಗಮನ ಹರಿಸಿದ್ರೆ ಪದಗಳನ್ನೇ ಕುರಿತು ವಿಶೇಷವಾಗಿ ಅನಲೈಸ್ ಮಾಡಿ ಹೇಳುತ್ತದೆ. ಪದಗಳಲ್ಲಿ ಇರತಕ್ಕಂತ ಪ್ರತ್ಯಯಗಳು, ಪದಕ್ಕೆ ಧಾತು, ಧಾತುವಿಗೆ ಪ್ರತ್ಯಯ, ಪ್ರಿಫಿಕ್ಸ್, ಸಫಿಕ್ಸ್, ಇದೆಲ್ಲ ಹೇಳ್ಕೊಟ್ಕೊಳ್ಳುತ್ತೆ. ನೀವು ಸಹ ಟೋಟಲ್ ವಾಕ್ಯಕ್ಕೆ ಇರುವಂತಹ ಕಾಂಟೆಕ್ಸ್ಟ್ ಏನು, ಒಂದು ವಾಕ್ಯವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಈಗಾಡದ ಕೊಡುವಂತದ್ದಾಗುತ್ತದೆ. ವಾಕ್ಯ ಅಂದ್ರೆ ಬರೀ ಒಂದು ಸೆಂಟೆನ್ಸ್ ಅಂತಲ್ಲ, ಪದ ಅಂದ್ರೆ ಇಟ್ ವಿಲ್ ಬಿ ಅಂಡರ್ಸ್ಟೂಡ್ ಅಟ್ ದ ಲೆವೆಲ್ ಆಫ್ ಸೆಂಟೆನ್ಸ್ ಅಂತ. ಸೆಂಟೆನ್ಸ್ ಅಂದ್ರೆ ಇಟ್ ವಿಲ್ ಬಿ ಅಂಡರ್ಸ್ಟೂಡ್ ಅಟ್ ದ ಲೆವೆಲ್ ಆಫ್ ಟೋಟಲ್ ಮೀನಿಂಗ್ ಅಂತ. ಅಂದ್ರೆ ಒಂದು ಪ್ರಬಂಧವನ್ನು ಇಟ್ಟುಕೊಂಡು ಅದು ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ ಅಂತೆಲ್ಲ ಆರು ಲಿಂಗಗಳು ಅಂದ್ರೆ ಸೂಚನೆಗಳನ್ನ ಇಟ್ಟುಕೊಂಡು ಒಂದು ಅರ್ಥ ಕ್ರಮ ಮಾಡಬೇಕು. ಒಂದು ಗ್ರಂಥವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ ಅದು ಹೇಗೆ ಆರಂಭ ಆಗಿದೆ, ಹೇಗೆ ಮುಗಿಯುತ್ತದೆ, ಮತ್ತೆ ಆವರ್ತನ ಮಾಡಿ ಅಭ್ಯಾಸಕ್ಕಾಗಿ ಎಲ್ಲೆಲ್ಲಿ ಮತ್ತೆ ಆ ಪಾಯಿಂಟ್ ಎಂಫಸಿಸ್ ಆಗ್ತಾ ಬರುತ್ತೆ ಅನ್ನುವಂಥದ್ದು, ಮತ್ತೆ ಉದಾಹರಣೆಗಳನ್ನ ಹೇಗೆ ಕೊಡ್ತಾರೆ, ಮತ್ತೆ ಪ್ರಯೋಜನ ಅದರ ಏನು, ಮತ್ತೆ ಅದರ ವಿಶಿಷ್ಟತೆ ಏನು, ಇವೆಲ್ಲ ನೋಡಿ ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಇನ್ನು ನ್ಯಾಯದಲ್ಲಿ ಪ್ರಮಾಣ ಅಂತ ಬರಲಿ, ಅದು ಪ್ರತ್ಯಕ್ಷ, ಅನುಮಾನ, ಉಪಮಾನ ಮತ್ತು ಆಪ್ತವಾಕ್ಯ ಅಥವಾ ಶಬ್ದ ಅನ್ನುವ ನಾಲ್ಕು ಪ್ರಮಾಣಗಳನ್ನ ಒಪ್ಪಿಕೊಳ್ತಾರೆ ನ್ಯಾಯಿಕರು. ಹಾಗಲ್ಲದೆ ಅನುಪಲಬ್ಧಿ ಅಂತ ಮತ್ತೊಂದು ಉಂಟು, ಅದಲ್ಲದೆ ಅರ್ಥಾಪತ್ತಿ ಅಂತ ಅನ್ನೋದು ಮತ್ತೊಂದು, ಐತಿಹ್ಯ ಅನ್ನೋದು ಇನ್ನೊಂದು ಉಂಟು ಅಂತೆಲ್ಲ ಹೇಳ್ತಾರೆ. ಅಲ್ಟಿಮೇಟ್ಲಿ ಆಲ್ ದಟ್ ಬಾಯ್ಸ್ ಡೌನ್ ಟು ಟೂ, ಪ್ರತ್ಯಕ್ಷ, ಅನುಮಾನ. ಆಪ್ತವಾಕ್ಯ ಅನ್ನೋದು ಇದೆ, ಆಪ್ತವಾಕ್ಯ ಅಂದ್ರೆ ಏನು, ದಿ ಕೋಡಿಫಿಕೇಶನ್ ಆಫ್ ನಾಲೆಜ್ ದಟ್ ವಿ ಗಾಟ್ ಫ್ರಮ್ ಡೈರೆಕ್ಟ್ ಪರ್ಸೆಪ್ಷನ್ ಅಂಡ್ ಇನ್ಫರೆನ್ಸ್ ಅಂತ. ಇನ್ನ ಅನುಮಾನ ಅನ್ನುವುದಾದ್ರೂ ಏನು, ಪಾರ್ಷಿಯಲ್ ಪರ್ಸೆಪ್ಷನ್ ಈಸ್ ಇನ್ಫರೆನ್ಸ್. ಹೊಗೆಯನ್ನ ಕಂಡು ದೂರದಲ್ಲಿ ಬೆಂಕಿ ಇದೆ ಅಂತ ಅನುಮಾನ ಮಾಡ್ತೀವಿ, ಇನ್ಫರೆನ್ಸ್ ಮಾಡ್ತೀವಿ. ಅನುಮಾನ ಅಂದ್ರೆ ಡೌಟ್ ಅಲ್ಲ, ಇನ್ಫರೆನ್ಸ್, ಶಂಕ ಅಲ್ಲ, ಸಂದೇಹ ಅಲ್ಲ, ಇನ್ಫರೆನ್ಸ್ ಅಂತ ಅರ್ಥ. ಅನು ಹಿಂಬಾಲಿಸಿ, ಮಾನ ಅಳತೆಯನ್ನು ಹಿಂಬಾಲಿಸಿ ಬರುವಂತದ್ದು ಅನ್ನುವಂತ ಅನುಮಾನ. ಹಾಗೆ ನೋಡಿದಾಗ ಅದು ಪ್ರತ್ಯಕ್ಷಾಶ್ರಿತವಾಗಿ ಪ್ರತ್ಯಕ್ಷದಲ್ಲಿ ಏನು ಇಲ್ಲದೆ ಅನುಮಾನ ಏನು ಮಾಡಕ್ಕಾಗಲ್ಲ. ಅರ್ಥಾಪತ್ತಿ ಇರಬಹುದು, ಅನುಪಲಬ್ಧಿ ಇರಬಹುದು, ಯಾವುದೇ ಪ್ರಮಾಣವೂ ಕೂಡ ಅಂದ್ರೆ ಈ ಒಂದು ಪ್ರತ್ಯಕ್ಷವನ್ನು ಆಶ್ರಯಿಸಿಕೊಂಡೇ ಬರುವಂತದ್ದು. ಉದಾಹರಣೆಗೆ ಅನುಪಲಬ್ಧಿ ಅಂತಂದ್ರೆ ಇಲ್ಲಿ ಮಡಿಕೆ ಇಲ್ಲ ಅಂತ, ಇಲ್ಲಿ ಮಡಿಕೆ ಇಲ್ಲ ಅನ್ನೋದೊಂದು ಜ್ಞಾನ ನಮ್ಗೆ ತಿಳಿಯಿತು, ಏನು ಇಲ್ಲವಾದ್ರಿಂದ ತಿಳಿದಂತದ್ದು ಅಂತ. ಮಡಿಕೆಯನ್ನು ವಸ್ತುವೊಮ್ಮೆ ನೋಡದೆ ಇದ್ರೆ ಅವನು ಬರ್ತಾನೆ ಇರಲಿಲ್ಲ ಜ್ಞಾನ. ಹೀಗಾಗಿ ಅನ್ಲೆಸ್ ಯು ಹ್ಯಾಡ್ ದಿ ಪ್ರತ್ಯಕ್ಷ ಇನ್ ದ ಬ್ಯಾಕ್ ಡ್ರಾಪ್, ಯು ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಟ್. ಹಾಗೆ ಪೀನೋ ಎಂ ದೇವದತ್ತಃ ದಿವಾನ ಗುಂಪೆ ಅಂತೆಲ್ಲ ಉದಾಹರಣೆ ಉಂಟು. ಈ ದೇವದತ್ತ ನೋಡೋದಕ್ಕೆ ತುಂಬ ತುಳುಕಾಡ್ತಾ ಇದ್ದಾನೆ, ದೃಷ್ಟಪುಷ್ಟವಾಗಿದ್ದಾನೆ, ದೃಷ್ಟಪುಷ್ಟವಾಗಿದ್ದಾನೆ ಅಂತ. ದೃಷ್ಟಪುಷ್ಟ ಅಂತ ತಪ್ಪಾಗಿ ಹೇಳ್ತಾರೆ, ಪುಷ್ಟನಾಗಿ, ಸಮೃದ್ಧವಾಗಿ, ಸಂತೋಷವಾಗಿ ಪುಷ್ಟನಾಗಿದ್ದಾನೆ. ದೃಷ್ಟ ನೋಡಿದ ತಕ್ಷಣ ಪುಷ್ಟವಾಗಿ ನಿಂತುಕೊಂಡು ಕಾಣಿಸ್ತಾ ಇದ್ದಾನೆ. ಅವನೊತ್ತು ಊಟ ಮಾಡಲ್ಲ, ಅವನೊತ್ತು ಊಟ ಮಾಡಿದ್ರೆ ಚೆನ್ನಾಗಿದ್ದಾನೆ, ರಾತ್ರಿ ಒಂದು ಮಾಡ್ತಾ ಇದ್ದಾನೆ. ಇದನ್ನ ಬಂದ್ಬಿಟ್ಟು ಅರ್ಥಾಪತ್ತಿ ಅಂತ ಕರೀತಾರೆ. ಈಗೆಲ್ಲ ಪ್ರಮಾಣದಲ್ಲಿ ಮಾಡ್ತಾರೆ, ಅವೆಲ್ಲ ಕಡೆಗೆ ಅನುಮಾನದಲ್ಲೇ ಬಂದು ಸೇರ್ಕೊಳ್ಬೇಕು. ಅದು ಪ್ರತ್ಯಕ್ಷಾಶ್ರಿತವಾದದ್ದು ಅಂದ್ರೆ ಎವ್ರಿಥಿಂಗ್ ಬಾಯ್ಸ್ ಟು ಇಂದ್ರಿಯ ಜ್ಞಾನ, ಪಂಚೇಂದ್ರಿಯಗಳನ್ನು ಬಿಟ್ಟು ಮಿಕ್ಕಿ ಅಲ್ಲ ಅನ್ನುವಂತ ನೋಡಬೇಕು. ಹಾಗೆ ನೋಡಿದಾಗ ಪಾಶ್ಚಾತ್ಯರು ಹೇಳತಕ್ಕಂತಹದ್ದು ಒಂದು ಯಾವ ಕ್ರಮಕ್ಕೂ ಇದು ಪೂರ್ತಿಯ ವ್ಯತ್ಯಾಸ ಕಾಣುವಂತದ್ದಲ್ಲ. ಇನ್ನು ಅರಿಸ್ಟಾಟಲ್ ಮೊದಲಾದವರು ಬೆಳೆಸಿರ್ತಕ್ಕಂಥ ಅಲ್ಲಿ ಕೇಳಿಸಿದ ಮೊದಲುಕೊಂಡು ಬೆಳ್ಕೊಂಡು ಬಂದಿರುವಂತಹ ತರ್ಕಶಾಸ್ತ್ರದ ಕ್ರಮವನ್ನ ನೋಡಿದ್ರು. ನಮ್ಮದನ್ನು ನೋಡಿದ್ರು ಯಾವುದನ್ನ ನಾವು ಡಿಡಕ್ಟಿವ್ ಲಾಜಿಕ್ ಅಂತ ಏನ್ ಕರಿತೀವಿ, ಅನುಮಾನ ಪ್ರಣೀತವಾದಂತಹ ತರ್ಕ ಕ್ರಮ ಇಲ್ಲಿ ಹೆಚ್ಚು ಕಡಿಮೆ ಹಾಗೆ ಬೆಳೆದಿರುವಂತದ್ದು. ಯಾವ ರೀತಿಯಲ್ಲಿಯೂ ಕ್ವಾಲಿಟೇಟಿವ್ ಡಿಫರೆನ್ಸಸ್ ಇಲ್ಲಿ, ಇಲ್ಲೊಂದು ಹೆಚ್ಚಿರಬಹುದು, ಅಲ್ಲೊಂದು ಕಡಿಮೆ ಇರಬಹುದು, ಅದೇ ರೀತಿಯಾಗಿ ಬಂದಿದೆ. ಯಾಕೆ ಅಂದ್ರೆ ಪ್ರತ್ಯಕ್ಷಾಧೀನವಾಗಿ ಹೋಗುವುದರಿಂದ ಬೇರೆ ತರ ಹೋದ ತಕ್ಷಣ ಗೊತ್ತಾಗಬಹುದು, ಬೇರೆ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಆಮೇಲೆ ಇನ್ನ ನಾವು ಈ ಪ್ರತ್ಯಕ್ಷದ ಬಗ್ಗೆ ಎಷ್ಟು ಅಂದ್ರೆ ಈ ಒಂದು ಲಾಜಿಕಲ್ ಅನಾಲಿಸಿಸ್ ವಿತ್ ಡೈರೆಕ್ಟ್ ಪರ್ಸೆಪ್ಷನ್ಗೆ ಎಷ್ಟು ಬೆಲೆ ಕೊಟ್ಟಿದೆ ಅನ್ನೋದಕ್ಕೂ ನಮ್ಮ ಪರಂಪರೆಯಲ್ಲಿ ಕೌಟಿಲ್ಯನಂತವನೇ ಸುಮಾರು 2400 ವರ್ಷಗಳ ಕೆಳಗೆ ಅರ್ಥಶಾಸ್ತ್ರದಲ್ಲಿ
ಆಂಬೀಕ್ಷಿಕಿ ಅಂತ ಹೆಸರಿದ್ದಾನೆ. ಅನುಯೀಕ್ಷಿಕಿ ಹಿಂಬಾಲಿಸಿ ನೋಡುವಂಥದ್ದು, ಅನುಮಾನ ಅನ್ನುವುದೇ ಅರ್ಥ ಆಗಿರ್ತಕ್ಕಂಥದ್ದು. ಪ್ರದೀಪ ಸರ್ವ ವಿದ್ಯಾಣ ಉಪಾಯ ಸರ್ವಕರ್ಮಣ ಆಶ್ರಯ ಸರ್ವ ಧರ್ಮಾಣ ಶಶ್ವತ ಅನ್ವೀಕ್ಷಿಕಿ ಮತ ಅಂತ ಹೇಳ್ತಕ್ಕಂಥ. ಪ್ರದೀಪ ಸರ್ವ ವಿದ್ಯಾನ ಎಲ್ಲ ವಿದ್ಯೆಗಳ ಬೆಳಲು, ಎಲ್ಲ ವಿದ್ಯೆಗಳನ್ನ ಬೆಳೆಸತಕ್ಕಂಥದ್ದು. ಮಾಸ್ಟರ್ ಲ್ಯಾಂಪ್ ಅಂತ ಕರಿತೀವಲ್ಲ, ಒಂದು ದೀಪ ಇದ್ದಕ್ಕಿದ್ದ ಎಲ್ಲ ದೀಪಗಳನ್ನು ಮುಟ್ಟಿಸ್ಕೊಂಡು ಬರುತ್ತೆ ಆ ಥರದ್ದು. ಉಪಾಯ ಸರ್ವಕರ್ಮಣ ಎಲ್ಲ ಕೆಲಸಗಳನ್ನ ಅಚೀವ್ ಮಾಡತಕ್ಕಂಥ ಉಪಾಯ ಅಂತಂದ್ರೆ ಅಚೀವ್ ಮಾಡೋದು ಮೆಥಡಾಲಜಿ ಮೀನ್ಸ್ ಅಂತ. ಮೀನ್ಸ್ ಟು ಅಚೀವ್ ಎವ್ರಿ ಫಂಕ್ಷನ್, ಅಕಾಂಪ್ಲಿಷ್ ಎವ್ರಿಥಿಂಗ್ ಅನ್ನುವ ಅರ್ಥದಲ್ಲಿ. ಆಶ್ರಯ ಸರ್ವಧರ್ಮಗಳ ಎಲ್ಲ ಕ್ಯಾಟಗರಿ ಧರ್ಮ ಅನ್ನುವುದಕ್ಕೆ ಇಲ್ಲಿ ಬರುವಂತಹ ಅರ್ಥ ಬೇರೆ ಸಿಸ್ಟಮ್ಸ್ ಸಸ್ಟೈನ್ ಅಂತ ಅರ್ಥ. ಧರ್ಮ ಅನ್ನುವ ಅರ್ಥದಲ್ಲಿ ಇನ್ಯಾವುದು ಅರ್ಥ ಅಲ್ಲ. ಅಲ್ಲಿ ಇಂಥದ್ದು ಶಶ್ವತ ಅನ್ವೀಕ್ಷಿಕಿ ಮತ ಅಂತ. ಅಲ್ಲಿ ಅವನು ಹೇಳುವಂಥದ್ದು ಅನ್ವೀಕ್ಷಿಕಿ ಅಂದ್ರೆ ಇವರು ನೀನು ಕೊಡ್ತಾರೆ. ಸಾಂಖ್ಯ ಯೋಗ ಲೋಕಾಯತಂ ಚೇತ್ ಅನ್ವೀಕ್ಷಿಕಿ ಅಂತ ಹೇಳ್ತಾರೆ. ಸಾಂಖ್ಯ ಯೋಗ ಮತ್ತು ಲೋಕಾಯತ ಇದು ಮೂರು ಸೇರಿ ಅನ್ವೀಕ್ಷಿಕಿ. ನಮ್ಮಲ್ಲಿ ಲೋಕಾಯತಿಕರು ಪ್ರತ್ಯಕ್ಷಾನುಮಾನಗಳು ಬಿಟ್ಟು ಇನ್ಯಾವುದೂ ಇಲ್ಲ, ದೂರ್ತಚಾರವಾದರೂ ಪ್ರತ್ಯಕ್ಷ ಮಾತ್ರ ಅಂತಾರೆ. ಆದರೆ ನಮಗೆ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ತತ್ವೋಪಕುಲ ಸಿಂಹ ಮೊದಲಾದನ್ನ ಬರೆದಂತ ಜಯರಾಶಿ ಭಟ್ಟ ಅವರಂತವ್ರು ಹೇಳ್ತಾರೆ, ಸುಶಿಕ್ಷಿತ ಚಾರವಾದರು ಪ್ರತ್ಯಕ್ಷ ಅನುಮಾನಗಳೇ ಪ್ರಮಾಣ. ನಾನು ಹೇಳಿದೆ ಕಡೆಗೆ ಅಲ್ಲಿಗೆ ಒಂದು ಮುಗಿಯುತ್ತದೆ. ಯಾವ ನೈಯಾಯಿಕರಾಗಿ ಯಾರಾಗಿ ಪ್ರತ್ಯಕ್ಷ ಅನುಮಾನಗಳನ್ನೇ ಬರೆಯಬೇಕಾಗುತ್ತೆ, ಅವನ್ನೇ ಕೋಡಿಫೈ ಮಾಡಬೇಕಾಗುತ್ತೆ. ಹೀಗಾಗಿ ಪ್ರತ್ಯಕ್ಷ ಅನುಮಾನಗಳಿಗೆ ಬರುತ್ತದೆ ಅಂತ. ಯಾಕೆಂದರೆ ಆಪ್ತವಾಕ್ಯ ಅನ್ನುವುದು ಆ ಅರ್ಥದಲ್ಲೇನೆ ಬರುವಂಥದ್ದು. ನೈಯಾಯಿಕರು ಆಪ್ತವಾಕ್ಯ ಅಂತಂದ್ರೆ ಆ ಥರದ್ದೇ ತಗೊಳ್ತಾರೆ. ಸಾಂಖ್ಯರು ಆಪ್ತವಾಕ್ಯ ಅಂದ್ರೆ ಹಾಗೆ ತೆಗೆದುಕೊಳ್ತಾರೆ. ಇನ್ನೊಂದ್ಸಿದ್ರು ಬೇರೆ ಸ್ವಲ್ಪ ನೆಲೆ ನಿಲ್ತಾರೆ. ಬೌದ್ಧರು ಜೈನರು ಇದೇ ದಾರಿಯಲ್ಲಿ ತರ್ಕವನ್ನು ಮಾಡ್ತಾರೆ. ಹೀಗಾಗಿ ಆಪ್ತವಾಕ್ಯ ಅಂದ್ರೆ ಮೋಡಿಫಿಕೇಶನ್. ಎಷ್ಟೋ ಜನ ಮಾಡಿದ್ದು, ಈಗ ರಿಸರ್ಚ್ ಎಷ್ಟೋ ಜನ ಮಾಡಿ ಜರ್ನಲ್ಗಳಲ್ಲಿ ಬರೆದಿದ್ದಾರೆ, ಪುಸ್ತಕಗಳಲ್ಲಿ ಬರೆದಿದ್ದಾರೆ, ಹಾಗೆ ಬರ್ತಕ್ಕಂಥದ್ದು ಅನುವಾದದಲ್ಲಿ. ಆಮೇಲೆ ಇಲ್ಲಿ ಲೋಕಾಯತ ಅನ್ನುವಲ್ಲಿ ಲೋಕೇ ಇದು ಆಯತಂ ಇಲ್ಲಿ ಲೋಕಾಯತ ಅಂತ, ಲೋಕದಲ್ಲಿ ಜನಜನಿತವಾದದ್ದು. ಇದನ್ನ ನಾವು ಪಾಪ್ಯುಲರ್ ಫಿಲಾಸಫಿ ಅಂತ ಒಂದು ಅರ್ಥದಲ್ಲಿ ಹೇಳೋದಲ್ಲದೆ ನೋಡ್ತು, ವ್ಯಾಪಕವಾಗಿ ಜನಕ್ಕೆಲ್ಲರಿಗೂ ಬೇಗ ತಿಳಿಯುವಂತಹದ್ದಿದೆ, ಜನರಿಗೆಲ್ಲರಿಗೂ ಕನ್ವಿನ್ಸ್ ಮಾಡಕ್ ಆಗೋದು ಇದೇನೆ ಅನ್ನುವ ಅರ್ಥವು. ಇದರ ಹಿಂದೆ ಅಂತ ಯಾರು ಏನು ಭಾವಿಸಬೇಕಾಗಿದೆ? ಚಾರ್ವಾಕ ಲೋಕಾಯತ ಅನ್ನೋದನ್ನ ನಿರ್ಧಾರ್ಥಕವಾಗಿ ತಗೊಳ್ಳಬಹುದಾದರೂ ಕೌಟಿಲ್ಯ ಇಲ್ಲಿ ನಿರ್ಧಾರ್ಥಕವಾಗಿ ಖಂಡಿತ ಹೇಳಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇದನ್ನು ಗಮನಿಸಬೇಕು. ಈ ಸೂಕ್ಷ್ಮಗಳು ನಮ್ಮಲ್ಲಿ ಎಷ್ಟೋ ಉಂಟು. ಇನ್ನು ಸಾಂಖ್ಯಂ ಯೋಗ. ಸಾಂಖ್ಯ ಅಂತನ್ನುವಲ್ಲಿ ಥಿಯರಿಟಿಕಲ್ ನಾಲೆಜ್ ಅಂತ, ಯೋಗ ಅನ್ನುವಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಅನ್ನುವಂಥದ್ದು. ಯೋಗ ಅನ್ನುವಲ್ಲಿ ಎಲ್ಲವನ್ನ ಸೇರಿಸುವಿಕೆ ಅಂತ ಒಂದರ್ಥ. ಭೋಜರಾಜ ಯೋಗ ವೃತ್ತಿ ಯಾವಾಗ ಬರ್ತಿದ್ದಾನೆ, ರಾಜ ಮಾರ್ತಾಂಡದಲ್ಲಿ ವಿಯೋಗೋ ಯೋಗ ಅಂತ ಹೇಳ್ತಾನೆ. ಎಲ್ಲವನ್ನು ಕೆಲಸಕ್ಕೆ ತಗೊಂಡವಾಗ ಬಿಡಿಸಿ ಬಿಡಿಸಿ ಇಡಬೇಕಾಗುತ್ತದೆ ಅನ್ನುವ ಅರ್ಥವನ್ನು ಹೇಳ್ತಾರೆ. ಅದು ಹೇಗೆ ಇರಲಿ, ನಮಗೆ ಗೊತ್ತಾಗುವುದು ಏನಂದ್ರೆ ಯೋಗ ಅಂದ್ರೆ ಅಪ್ಲಿಕೇಶನ್ ಅಂತ ಅರ್ಥ. ಇನ್ನು ಸಾಂಖ್ಯ ಅಂದ್ರೆ ಸಮ್ಯಖ್ಯಾಪನ ಸಾಂಖ್ಯಂ ಅಂತ ಚೆನ್ನಾಗಿ ಹೇಳುವುದು, ಅನಲೈಸ್ ಮಾಡುವುದು. ಇದು ಕಾಪಿಲ ಸಾಂಖ್ಯ ಅಂತಲ್ಲ, ಕಪಿಲ ಮಹರ್ಷಿ ಪ್ರಣೀತವಾದ ಸಾಂಖ್ಯ ಅಂತ ಮಾತ್ರವಲ್ಲ, ಪಾತಂಜಲ ಪ್ರಣೀತವಾದ ಯೋಗ ಅಂತ ಮಾತ್ರವಲ್ಲ, ಯಾವುದಕ್ಕೂ ತೆಗೆದುಕೊಳ್ಳಬಹುದಾದದ್ದು. ಕೌಟಿಲ್ಯನ ಇಂಟೆನ್ಷನ್ ಏನಿತ್ತು ಅಂತ ನಮಗೆ ಸ್ಪಷ್ಟ ಆಗೋದಿದೆ. ಆದರೆ ಜನರಲ್ ಆಗಿ ತಗೊಂಡ್ರೆ ಅನುಕೂಲತೆ ಉಂಟು, ವಿವೇಕವೂ ಇದೆ. ಭಗವದ್ಗೀತೆಯಲ್ಲಿ ಆ ಕಾಂಟೆಕ್ಸ್ ಅಲ್ಲೇ ತೆಗೆದುಕೊಂಡಿರ್ತಕ್ಕಂಥದ್ದು. ಸಾಂಖ್ಯಂ ಯೋಗಂ ಕಥಕ್ಬಾಲ ಪ್ರವದಂತಿನ ಪಂಡಿತ ಯತ್ ಸಾಂಖ್ಯ ಪ್ರಾಪ್ಯತೆ ಸ್ಥಾನಂ ತತ್ ಯೋಗೇಯರ ಗಮ್ಯತೆ, ಈ ತರದೊಳಗೆಲ್ಲ ನಮಗೆ ಗೊತ್ತಾಗುವುದು. ಥಿಯರಿ ಮಾಸ್ಟರ್ಸ್ ಆಗಲಿ ಪ್ರಾಕ್ಟಿಕಲ್ ಆಗಿ ಹೇಳ್ತಕ್ಕಂಥವರಾಗಲಿ, ದೇ ಆರ್ ನಾಟ್ ಹೆಡ್ ಲಾಂಗ್ ಚೀಪರ್, ದೇ ಆರ್ ನಾಟ್ ಇನ್ ಅಪೋಸ್ ಲಾಗರ್ ಹೆಡ್ಸ್ ವಿತ್ ಈಚ್ ಅದರ್ ಅಂತ. ಅವರಿಬ್ಬರು ಹೊಂದಿಕೊಂಡು ಪಾಡುವಂತದ್ದೇ ಆಗಿದೆ ಅವಿನಾಭಾವ. ಅದರಿಂದಲೇ ಸಮಾನ ತಂತ್ರ ಶಾಸ್ತ್ರಗಳು ಅಂತ ನಮ್ಮಲ್ಲಿ ನ್ಯಾಯ ವೈಶೇಷಿಕಗಳನ್ನ ಒಂದು, ಮತ್ತು ಸಾಂಖ್ಯ ಯೋಗಗಳನ್ನ ಒಂದು, ಮೀಮಾಂಸಾ ವೇದಾಂತಗಳನ್ನ ಒಂದು ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಎಪಿಸ್ಟಮಾಲಜಿ ಆಫ್ ನ್ಯಾಯ ಹ್ಯಾಸ್ ಟು ಗೋ ವಿತ್ ದಿ ಆಂಟಾಲಜಿ ಆಫ್ ವೈಶೇಷಿಕ ಅಂಡ್ ಸೋ ಈಸ್ ದಿಸ್ ಅಂತ. ಇರಲಿ, ಅವುಗಳ ಡೀಟೇಲ್ಸ್ ನಾನು ಜಾಸ್ತಿ ಹೋಗಲ್ಲ. ತಪ್ಪರಿ ಸಹ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಥಿಯರಿ ವಿಚಾರ ಕ್ರಮ ಮತ್ತು ಅನ್ವಯ ಕ್ರಮ. ಆಮೇಲೆ ಅವುಗಳನ್ನ ಲೋಕ ಸಾಮಾನ್ಯ ಸತ್ತೆಯಲ್ಲಿ ಪರಿಭಾವಿಸತಕ್ಕಂಥದ್ದು. ಇವು ಮೂರು ಸೇರಿ ಅನ್ವೀಕ್ಷಿಕಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು. ಅಲ್ಲಿ ಮತ್ತೆ ವಿವರಣೆಯನ್ನು ಕೊಡ್ತಾರೆ, ಧರ್ಮಾಧರ್ಮದಿಂದ ತ್ರಯಿ ಆನ್ವೀಕ್ಷಿಕಿ ವಾರ್ತಾ ದಂಡ ನೀತಿಷ್ಠೇತಿ ಚತಸ್ರಾ ವಿದ್ಯಾ ಅಂತ ಕೌಟಿಲ್ಯ ಹೇಳ್ತಾರೆ. ವಿದ್ಯಾ ಸಮುದ್ದೇಶದಲ್ಲಿ ನಾಲ್ಕು ಲರ್ನಿಂಗ್ ಸ್ಕೂಲ್ಸ್ ಅಂತ ಕಡೆಗೆ ಬರತಕ್ಕಂಥದ್ದು.
ಅವರೊಳಗೆ ತ್ರಯೀಂದ ಅಂದ್ರೆ ವೇದಾಂತ ಇದು ಆಪ್ತವಾಕ್ಯ. ಬಟ್ ಆಪ್ತವಾಕ್ಯ ಅಂದ್ರೆ ರೆವಲೇಷನ್ ಅನ್ನೋ ಅರ್ಥದಲ್ಲಿ ನೈಯಾಯಿಕರು ಎಲ್ಲ ಹೇಳ್ತಕ್ಕಂಥ ಆಪ್ತವಾಕ್ಯ ಅಂತಂದ್ರೆ ಇಟ್ ಇಸ್ ದಿ ನಾಲೆಜ್ ದಟ್ ಇಸ್ ಕಂಪೈಲ್ಡ್ ಆನ್ ದಿ ಬೇಸಿಸ್ ಆಫ್ ಪ್ರತ್ಯಕ್ಷ ಅಂಡ್ ಅನುಮಾನ. ಆದ್ರೆ ಇಲ್ಲಿ ತ್ರಯಿ ಎನ್ನುವಂಥದ್ದನ್ನ ಹಾಗಲ್ಲದೆ ರೆವಲೇಷನ್ ಅನ್ನುವಂಥ ಅರ್ಥದಲ್ಲಿ ಕೂಡ ತೆಗೆದುಕೊಂಡಿರುವಂತದ್ದು. ಅದರಿಂದ ಧರ್ಮಾಧರ್ಮ ಅಂತನ್ನುವುದು ಮತ್ತು ಅರ್ಥ ಅನರ್ಥಗಳು ಪರ್ಪಸ್ ಅಂಡ್ ಪರ್ಪಸ್ ಲೆಸ್ ಅನ್ನುವುದು ಯುಟಿಲಿಟಿ ಅಂಡ್ ನಾನ್ ಯುಟಿಲಿಟಿ ಅನ್ನುವುದು ಪ್ರಾಸ್ಪೆರಿಟಿ ಅಂಡ್ ನಾನ್ ಪ್ರಾಸ್ಪೆರಿಟಿ ಅನ್ನುವಂತಹ ಅರ್ಥದಲ್ಲಿ ವಾರ್ತಾ ಅಂತ ನಯ ಅಪನಯ ಅಂದ್ರೆ ಟ್ಯಾಕ್ಟ್ ಅಂಡ್ ನೋಟ್ ಆಕ್ಟ್ ಅನ್ನುವ ಅರ್ಥದಲ್ಲಿ ದಂಡ ನೀತಿ ಇವುಗಳನ್ನ ಹೀಗೆ ಇವುಗಳೆಲ್ಲವನ್ನೂ ಕೂಡ ಆನ್ವೇಷಿಸಿ ಸ್ಥಾಪಿಸುತ್ತೆ ಅಂತ ಹೇಳ್ಬಿಟ್ಟಂತ ಬುದ್ಧಿಯ ಅನವಸ್ಥಾ ದೋಷವನ್ನು ನಿವಾರಿಸಿ ಪಾಂಡಿತ್ಯವನ್ನ ಪ್ರಜ್ಞೆಯನ್ನ ಸ್ಥಾಪನೆ ಮಾಡುತ್ತದೆ ಅಂತ ಈ ಅರ್ಥದಲ್ಲಿ ನೋಡ್ತಾ ಇರ್ತ ಅನ್ವೀಕ್ಷಿಕೆಗೆ ಕೌಟಿಲ್ಯ ತುಂಬಾ ಬೆಲೆ ಕೊಟ್ಟಿದ್ದಾರೆ ಅಂತಲ್ಲ ಅವನು ಹೇಳೋದು. ಇನ್ನೂ ಒಂದು ಸ್ವಾರಸ್ಯಕಾರಿಯಾಗಿದೆ. ಮಾನವ್ಯ ಅಥವಾ ಮಾನವ ಅಂತ ಯಾರಿದ್ದಾರೆ ಮನುವಾದಿಗಳು ಅವರು ಅನ್ವೀಕ್ಷಿಕೆಯನ್ನು ಬಿಟ್ಬಿಡ್ತಾರೆ ಅಂತ ಅಂದ್ರೆ ಯಾರಿಗೆ ತ್ರಯಿ ಬಹಳ ಮುಖ್ಯ ಆಗುತ್ತದೆ ಅವ್ರು ಲಾಜಿಕ್ ಅನ್ನು ಇಷ್ಟಪಡೋದಿಲ್ಲ ಅಂತ ಕೌಟಿಲ್ಯ ಅಂದ್ರೆ ದೋಸ್ ವಾಂಟ್ ಟು ಹ್ಯಾವ್ ದಿ ರೆವಲೇಷನ್ ದೇ ವಿಲ್ ಟ್ಯಾಕ್ಟ್ಫುಲಿ ಅವಾಯ್ಡ್ ಲಾಜಿಕ್ ಅನ್ನುವಂಥದ್ದು ಒಂದು ಉದ್ದೇಶ ಅಂತ ಗೊತ್ತಾಗುತ್ತೆ. ಇನ್ನ ಬಾಹಸ್ಪತ್ಯ ಅಂತ ಯಾರಿದ್ದಾರೆ ಅಂದ್ರೆ ಅವರು ಬ್ರ್ಯಾಂಡ್ ಮೆಟೀರಿಯಲಿಸ್ಟ್ಗಳು ಯಾವ ಲಾಜಿಕ್ ಅನ್ನು ಇಟ್ಕೊಳ್ಳೋ ಅನ್ವೀಕ್ಷಿಕೆಯನ್ನು ಬಿಡ್ತಾರೆ ತ್ರಯಿಯನ್ನು ಬಿಟ್ಬಿಡ್ತಾರೆ ಬರೀ ವಾರ್ತಾ ದಂಡ ನೀತಿ. ವಾರ್ತಾ ಅಂತಂದ್ರೆ ಆಲ್ ದಿ ಪ್ರಾಡಕ್ಟ್ಸ್ ಆಲ್ ದಿ ಥಿಂಗ್ಸ್ ವಿಚ್ ಆರ್ ಅವೈಲಬಲ್ ರಿಸೋರ್ಸಸ್. ದಂಡ ನೀತಿ ಅಂದ್ರೆ ದೇ ಅಥಾರಿಟಿ ಬಿಹೈಂಡ್ ರಿಸೋರ್ಸಸ್ ರಿಸೋರ್ಸಸ್ ಅಂಡ್ ಇಟ್ಸ್ ಮ್ಯಾನೇಜ್ಮೆಂಟ್ ಆ ತರದ್ದು ಅವರಿಗೆ ಮಾತ್ರ ಬೇಕಾಗುತ್ತದೆ ಅಂತ. ಇನ್ನು ಔಷಧ ಅಂದ್ರೆ ಶುಕ್ರನ ಅನುಯಾಯಿಗಳು ಅವರು ದಂಡ ನೀತಿ ಒಂದೇ ಅಥಾರಿಟಿ ಅಂತ ಸಾಕು ಮಿಕ್ಕಿದ್ದೆಲ್ಲ ಬಂದ್ಬಿಡುತ್ತೆ ಅಂತಾರೆ. ಅಂದ್ರೆ ಯಾರು ಮಿಕ್ಕಿದ್ದಕ್ಕೆ ಅಧೀನವಾಗಿರಬೇಕು ಅಂತ ಈಗ ಮನುವಾದಿಗಳು ವಿಚಾರ ತಿರಸ್ಕರಿಸ್ತಾರೆ ಅಂದ್ರೆ ಅದು ವೇದಕ್ಕೆ ಅಧೀನವಾಗಿರಬೇಕು. ಇವರು ದಂಡ ನೀತಿಗೆ ಅಧೀನವಾಗಿರಬೇಕು ಅಂತ ಶುಕ್ರನ ಮತದವರು. ಇವರು ವಾರ್ತೆಗೆ ಅಧೀನವಾಗಿರಬೇಕು ಅಂತ ಬಾಹಸ್ತಿಯಲ್ಲಿ ಈಗ ಹೇಳ್ತಾರೆ. ಅದೇ ಶತಸ್ರ ವಿದ್ಯಾ ಚೇತಿ ಕೌಟಿಂತ್ಯ ನಾಲ್ಕು ಸೇರಿಯ ವಿದ್ಯೆ ಅಂತ ಕೌಟಿಂತ್ಯ ಹೇಳ್ತಾರೆ. ಇಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇವುಗಳನ್ನು ಗಮನಿಸಿಕೊಂಡಿದ್ದಾರೆ ಅಂದ್ರೆ ಪಾಶ್ಚಾತ್ಯರಿಗಿಂತ ಭಿನ್ನವಾದದ್ದಲ್ಲ. ಅಂದ್ರೆ ರಿಸರ್ಚ್ ಮೆಥಡಾಲಜಿ ಅಂತ ಅನ್ನುವುದು ಎಲ್ಲಿಯೂ ಕೂಡ ಹೀಗೆ ಇರುತ್ತೆ. ಅಲ್ಲಿಯೂ ಕೂಡ ಯಾವುದನ್ನ ಥಿಯಾಲಜಿ ಅಂತ ಏನು ಕರೀತಾರೆ ಆ ಅರ್ಥದಲ್ಲೇನೆ ಇಲ್ಲಿ ತ್ರಯಿ ಎನ್ನುವುದನ್ನ ಕೌಟಿಲ್ಯ ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಏಕೆಂದ್ರೆ ತರ್ಕ ಅನ್ನ ಅವಾಯ್ಡ್ ಮಾಡೋಣ ಅನ್ನುವಂಥ ದೃಷ್ಟಿ ವಿಚಾರಕ್ಕೆ ಒಪ್ಪಿಗೆ ಆಗಬೇಕು ಅಂತ ಏನೂ ಇಲ್ಲ ಅಂತ ನಮ್ಗೆ ತಿಳಿದು ಇದು ನೋಡಿದಾಗ ನಮಗೆ ನ್ಯಾಯದ ಮತ್ತೊಂದು ಮುಖ ಯೋಗಿ ಪ್ರತ್ಯಕ್ಷ ಅಂತಿದೆ ಅದು ಬರುತ್ತೆ. ಅದನ್ನ ಮುಂದೆ ವಿಚಾರಣೆ ನಾವು ಮಾಡೋಣ. ಕೌಟಿಲ್ಯ ಎಲ್ಲವಕ್ಕೂ ಕೊಡಬೇಕಾದ ಬೆಲೆಯನ್ನು ಕೊಡ್ತಾನೆ. ಹಾಗೆ ಕೊಡುವುದಕ್ಕೆ ಅವನ ಮುಖ್ಯ ಕಾರಣ ಏನು ಅನ್ನೋದನ್ನು ನಾವು ಮುಂದೆ ನೋಡೋಣ. ಆಮೇಲೆ ಪ್ರಮಾಣಗಳನ್ನು ಹೇಗೆ ಇಟ್ಟುಕೊಳ್ಳಬೇಕು ಪ್ರತ್ಯಕ್ಷ ಅನುಮಾನ ಇವುಗಳು ಇಟ್ಟುಕೊಂಡ್ಬಿಟ್ವಿ ಇವುಗಳನ್ನ ಯಾವ ಪ್ರಪೋರ್ಷನ್ಸ್ ಅಲ್ಲಿ ಹೇಗೆ ಇಟ್ಟುಕೊಳ್ಬೇಕು ಒಂದೊಂದು ವಿದ್ಯೆಗೆ ಒಂದೊಂದು ರೀತಿಯಾಗಿರುತ್ತದೆ ಅವುಗಳಿಗೆ ಯಾವ ತರ ಮಾಡಬೇಕು. ಉದಾಹರಣೆಗೆ ಭಾಷೆಗೆ ನಾವು ಪ್ರತ್ಯಕ್ಷ ಅನ್ನೋದು ಹೇಗೆ ಇಟ್ಕೊಳ್ಬೇಕು ಕಲೆಗೆ ಪ್ರತ್ಯಕ್ಷ ಅನ್ನೋದನ್ನು ಹೇಗೆ ಇಟ್ಕೊಳ್ಬೇಕು ಪ್ರಮಾಣ ಯಾವ ತರ ಮಾಡಬೇಕು ಇವುಗಳ ಬಗ್ಗೆ ದೊಡ್ಡ ಚರ್ಚೆ ನಡೆದಿದೆ. ಪ್ರತಿ ಶಾಸ್ತ್ರವೂ ಕೂಡ ಆ ಬಗ್ಗೆ ಗಮನವನ್ನು ಹರಿಸುತ್ತೆ. ಅದರಿಂದಲೇ ನಮ್ಮಲ್ಲಿ ಪ್ರತಿಯೊಂದು ಶಾಸ್ತ್ರವನ್ನು ಕೂಡ ಒಂದು ಶಾಸ್ತ್ರದ ಚೌಕಟ್ಟಲ್ಲಿ ನೋಡಬೇಕು ಒಂದು ಡಿಸ್ಟಿಂಕ್ಟ್ ಫ್ರೇಮ್ ಇರಬೇಕು ಅಂತ ಆಗಿನಿಂದಲೂ ಹೇಳ್ತಾರೆ. ಭಾರತೀಯರಲ್ಲಿ ಕೂಡ ಆ ಕ್ರಮ ಉಂಟು ಒಂದು ವ್ಯವಸ್ಥಿತವಾದ ಒಂದು ಚೌಕಟ್ಟಲ್ಲಿ ಇಟ್ಕೊಳ್ಬೇಕು. ಶಾಸ್ತ್ರ ಮರ್ಯಾದ ಮರ್ಯಾದ ಅಂದ್ರೆ ಎಲ್ಲೇ ಸೀಮೆ ಅಂತ ಅರ್ಥ. ಆ ಮರ್ಯಾದೆ ಒಳಗೆ ಅವುಗಳಿಗೆ ಸಾಂಗತ್ಯ ಅದನ್ನ ಮೀರಿದಾಗ ಇರೋದಿಲ್ಲ ಅಂತ. ಈ ವಿಜ್ಞಾನದ ಗಟ್ಟಿಯಲ್ಲಿ ನ್ಯೂಟೋನಿಯನ್ ಫಿಸಿಕ್ಸ್ ಎಲ್ಲಿವರೆಗೂ ಅಂತಂದ್ರೆ ಯಾವವರೆಗೂ ಗ್ರಾವಿಟೇಷನ್ ಫೋರ್ಸ್ ಅನ್ನುವುದಿರುತ್ತೋ ಸ್ಪೇಸ್ ಟೈಮ್ ಅನ್ನ ಅಬ್ಸಲ್ಯೂಟ್ ಅಂತ ತಗೊಳ್ತೀವೋ ಅಲ್ಲಿವರೆಗೂ ನ್ಯೂಟೋನಿಯನ್ ಫಿಸಿಕ್ಸ್ ಇರುತ್ತೆ. ಯಾವಾಗ ಗ್ರಾವಿಟೇಷನ್ ಫೋರ್ಸ್ ಇಲ್ಲವೋ ಆ ತಕ್ಷಣವೇ ನ್ಯೂಟೋನಿಯನ್ ಲಾಸ್ ಆಫ್ ಮೋಷನ್ ದೇ ಬಿಕಮ್ ರಿಡಂಡೆಂಟ್ ಅಂಡ್ ದಿ ವೇಸ್ ಆಫ್ ಸ್ಪೇಸ್ ಅಂಡ್ ಟೈಮ್ ಚೇಂಜ್ ಆದ ತಕ್ಷಣವೇನೆ ದಿ ಹೋಲ್ ಕಾನ್ಸೆಪ್ಟ್ ಆಫ್ ಮ್ಯಾಟರ್ ಅಂಡ್ ಎನರ್ಜಿ ದ ಚೇಂಜ್ ಅನ್ನುವಂಥದ್ದು ಹಾಗೆಲ್ಲ ಬರುತ್ತೆ ನಮಗೆ. ಈ ಕಾರಣದಿಂದಾಗಿ ಶಾಸ್ತ್ರದ ಚೌಕಟ್ಟು ಅದು ಬಹಳ ಮುಖ್ಯ ಮರ್ಯಾದೆ. ಆ ಮರ್ಯಾದೆಯನ್ನು ಹೇಳೋದಕ್ಕೆ ನಾವು ಬಳಸುವ ಶಬ್ದ ಏನು ಸಂಜ್ಞ ಮತ್ತೆ ನಾವು ಟೆಕ್ನಿಕಲ್ ಆಗಿ ಬಳಸತಕ್ಕಂತಹ ಶಬ್ದಗಳು ಯಾವುದೇ ಅವುಗಳ ಕಾಮಿಟೇಷನ್ಸ್ ಏನು ಪರಿಭಾಷಾ ಇವುಗಳನ್ನ ಮತ್ತೆ ಮತ್ತೆ ಹೇಳೋದಾಗುತ್ತೆ. ಅದರಿಂದಲೇ
ಉದಾಹರಣೆಗೆ ಗುಣ ಅನ್ನುವಂಥದ್ದನ್ನ ದರ್ಶನಶಾಸ್ತ್ರಗಳಲ್ಲಿ ಒಂದು ಅರ್ಥದಲ್ಲಿ, ಅರ್ಥಶಾಸ್ತ್ರಗಳಲ್ಲಿ ಒಂದು ಅರ್ಥದಲ್ಲಿ ಮತ್ತು ಕಾವ್ಯಶಾಸ್ತ್ರಗಳಲ್ಲಿ ಒಂದು ಅರ್ಥದಲ್ಲಿ ಬಳಕೆ ಮಾಡಿ ದರ್ಶನಾದಿಗಳಲ್ಲಿ ಸತ್ವ ರಜಸ್ಸು ತಮಸ್ಸು ಅಂತ ಹೇಳ್ತೀವಿ ತ್ರಿಗುಣಗಳು. ಕಾವ್ಯಾದಿಗಳಲ್ಲಿ ಭರತಾದಿಗಳು ಹತ್ತು ಗುಣಗಳು ಅಂತಾರೆ, ಭಾವಾದಿಗಳು ಮೂರೇ ಗುಣಗಳು ಅಂತಾರೆ, ಓಜಸ್ಸು ಪ್ರಸಾದ ಮಾಧುರ್ಯ ಅಂತಾರೆ. ಅದೇ ತರಹ ಕೌಟಿಲ್ಯ ಮೊದಲಾದ ಅರ್ಥಶಾಸ್ತ್ರಜ್ಞರು ಷಾಡ್ಭೂಮ್ಯ ರಾಜನೀತಿ ಅಂತ ಹೇಳ್ಬಿಟ್ಟಿದ್ರೆ ಸಂಧಿ ವಿಗ್ರಹ ಆಸನ ಮತ್ತು ದ್ವೈತಿ ಭಾವ ಇತ್ಯಾದಿಗಳನ್ನು ಹೇಳ್ತಾರೆ. ಆರು ಅಂದ್ರೆ ಒಂದೊಂದು ಶಾಸ್ತ್ರದಲ್ಲಿ ಆ ಪರಿಭಾಷೆಗೆ ಬೇರೆ ಕಾನೋಟೇಷನ್ ಇದೆ, ಅದನ್ನು ನೋಡಿಕೊಳ್ಳಬೇಕು ಅನ್ನುವಂಥದ್ದೆಲ್ಲ ಬಿಡುತ್ತಿದೆ. ಇದನ್ನೇ ನಾವು ಈಗಷ್ಟೇ ನೋಡಿದ್ವಲ್ಲ ರಿಸರ್ಚ್ ಮೆಥಡಾಲಜಿನಲ್ಲಿ ಸೆಟ್ ಆಫ್ ಫಿಲಾಸಫೀಸ್ ಅಪ್ರೋಚಸ್ ಯೂಸಸ್ ಅಂಡ್ ಪ್ರೊಸೀಜರ್ಸ್ ಮೆಥಡ್ಸ್ ಟೆಕ್ನಿಕ್ಸ್ ಅಂತ ಹೇಳುವುದೆಂತ ಅಲ್ಲಿ ಕಾಣತಕ್ಕಂಥದ್ದಾಗಿದೆ. ಮತ್ತೆ ನಮ್ಮಲ್ಲಿ ಶಾಸ್ತ್ರಕ್ಕೆ ಅನುಬಂಧ ಚತುಷ್ಟಯ ಅನ್ನುವುದು ಬೇಕು. ಆದರೆ ಯಾವುದೇ ಒಂದು ಬರವಣಿಗೆ ಮಾಡಬೇಕಾದ್ರೆ ಯಾವುದೇ ಒಂದು ಸಂಶೋಧನೆ ಕೈಗೊಳ್ಳಬೇಕಾದ್ರೆ ನಾಲ್ಕು ಅಂಶಗಳು ಬಹಳ ಮುಖ್ಯ. ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನ. ಅಧಿಕಾರಿ ಅಂದ್ರೆ ಈ ಗ್ರಂಥ ಓದುವುದಕ್ಕೆ ಯಾರು ಅಧಿಕಾರಿ, ಅಂದ್ರೆ ಈ ಗ್ರಂಥ ಪಡೆಯುವುದಕ್ಕೆ ಯಾರು ಅಧಿಕಾರಿ. ಪುಸ್ತಕ ದುಡ್ಡು ಕೊಟ್ಟ ತಕ್ಷಣ ಸಿಗುತ್ತೆ ಅಂತಲ್ಲ, ಅದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಬೇಕಾಗುತ್ತದಲ್ಲ. ಈಗ ಕನ್ನಡದ ಒಂದು ಕಾದಂಬರಿ ಓದಬೇಕು ಅಂದ್ರೆ ಅದಕ್ಕೆ ಅಧಿಕಾರಿ ಯಾರು, ಮೊದಲು ಕನ್ನಡ ಬಂದವನು ಇರಬೇಕು. ಈ ತರದ್ದು ಅಧಿಕಾರಿ ಅಂತಲ್ಲಿ ಅವನ ಕ್ವಾಲಿಫಿಕೇಶನ್ಸ್ ಏನಿವೆ ಅವನ್ನೆಲ್ಲ ಹೇಳ್ತಾರೆ. ಅಂದ್ರೆ ಸೀಕರ್ ರಿಸರ್ಚರ್ ಅಂತ ಯಾವನಿದ್ದಾನೆ ಅವನ ಕ್ವಾಲಿಟೀಸ್ ಹೇಳುವುದು. ಮತ್ತೆ ವಿಷಯ ಯಾವುದನ್ನು ಕುರಿತು ಅವನು ತಿಳ್ಕೊಳ್ತಿದ್ದಾನೆ, ಯಾವುದನ್ನು ಕುರಿತು ತಿಳಿಸುತ್ತಾನೆ, ಅದರ ನೇಚರ್ ಏನು ಅಂತ ನೋಡಬೇಕು. ಅಂದ್ರೆ ಸ್ವಭಾವ ಸ್ವರೂಪ ಏನು ಅಂತ ವಿಷಯವನ್ನು ನಿರೂಪಣೆ ಮಾಡಬೇಕು. ಮತ್ತೆ ಅವನಿಗೂ ಈ ಶಾಸ್ತ್ರಕ್ಕೂ ಇರುವ ಸಂಬಂಧ ಏನು ಅಂತ ಎಸ್ಟಾಬ್ಲಿಷ್ ಮಾಡಿಕೊಳ್ಬೇಕು. ಈ ಅಂಶದಲ್ಲಿ ಪಾಶ್ಚಾತ್ಯರಲ್ಲಿ ಅಷ್ಟು ವಿಶೇಷವಾಗಿ ನಡೆದಿಲ್ಲ ಕೆಲಸ ಅಂತ ಅನ್ಸುತ್ತೆ. ಹೌ ಐ ರಿಲೇಟ್ ಮೈಸೆಲ್ಫ್ ವಿತ್ ದಿ ಸಬ್ಜೆಕ್ಟ್ ಅನ್ನುವಂಥದ್ದು, ಇದು ಒಂದು ಭಾರತೀಯ ಸಂಶೋಧನಾ ಕ್ರಮದ ಒಂದು ಭಿನ್ನತೆ ಅಂತ ಕರೀಬಹುದು, ಸಣ್ಣದಾದ ಭಿನ್ನತೆ. ಅಂದರೆ ಪಾಶ್ಚಾತ್ಯರಲ್ಲಿ ಇದು ಬರವಣಿಗೆಯಲ್ಲಿ ಪ್ರಕ್ರಿಯೆಯನ್ನು ಕಂಡಿದೆ. ಹೌ ಯು ರಿಲೇಟ್ ಅನ್ನುವುದು ಈ ಚೆಕ್ ಬೆಳೆದಿದೆಯಾದರೂ ಅದನ್ನು ವ್ಯವಸ್ಥೆಯಾಗಿ ಬೆಳೆಸಿಲ್ಲ. ನಾನು ಯಾವ ಇಂಟ್ರೆಸ್ಟ್ ನಿಂದ ಹೋಗ್ತಾ ಇದ್ದೀನಿ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ಒಬ್ಬೊಬ್ಬರದು ಒಂದೊಂದು ಇಂಟ್ರೆಸ್ಟ್ ಅಂತೆ. ಈಗ ರಾಮಾಯಣವನ್ನ ಐತಿಹಾಸಿಕ ದೃಷ್ಟಿಯಿಂದ ಓದಬೇಕು ಅಂತ ಅನ್ನೋದ ನನಗಿರ್ತಕ್ಕಂಥ ಸಂಬಂಧ, ರಾಮನ ಭಕ್ತನಾಗಿ ಓದುವಂತದ್ದ ಅನ್ನುವ ಸಂಬಂಧ ನನಗಿರುವುದು, ವಾಲ್ಮೀಕಿ ಉದ್ದಿಷ್ಟವಾದಂತಹ ಸಂಬಂಧ ಯಾವುದು, ಇವುಗಳನ್ನೆಲ್ಲ ನೋಡಬೇಕು. ಹಾಗೆ ನೋಡದೇ ಇದ್ರೆ ರಾಮಾಯಣದ ಬಗ್ಗೆ ನಮಗೆ ಅಸಹನೆ ಬರೋದು ಅಥವಾ ಅಂಧಾರಾಧನೆ ಬರೋದು ಈ ತರದ್ದಾಗುತ್ತದೆ. ಹಾಗಾಗಿ ಹೌ ಐ ರಿಲೇಟ್ ಮೈಸೆಲ್ಫ್ ವಿತ್ ದಟ್ ಅನ್ನುವುದು, ವಾಟ್ ಈಸ್ ಮೈ ಅಪ್ರೋಚ್ ಅಂಡ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಆ ಸಂಬಂಧದಲ್ಲಿ ಬರುತ್ತದೆ. ಅಂದರೆ ಯಾವುದು ಜ್ಞಾಪ್ಯ ಜ್ಞಾಪಕ ಸಂಬಂಧವಾ ಅಥವಾ ವೇದ್ಯ ವೇದಕ ಸಂಬಂಧವಾ ಭಾವ್ಯ ಭಾವಕ ಸಂಬಂಧವಾ ಏನು. ನಾನು ಈ ಮೂಲಕ ಯಾರಾದ್ರೂ ತಿಳಿಸ್ಕೊಡಕ್ ಹೋಗ್ತಾ ಇದ್ದೇನೆ, ಯಾರಿಗಾದ್ರೂ ಜ್ಞಾಪಿಸ್ಕೊಡಕ್ ಹೋಗ್ತಾ ಇದ್ದೇನೆ, ಯಾರಿಗಾದ್ರೂ ತಿಳಿಸೋಕ್ ಹೋಗ್ತಾ ಇದ್ದೇನೆ ಅಥವಾ ಯಾರಾದ್ರೂ ಎಂಜಾಯ್ ಮಾಡಿಸ್ಬೇಕು ಮಾಡಬೇಕು ಅಂತ ಹೋಗ್ತಿದ್ದೀನ, ಈ ಥರದ್ದು ಬೇರೆ ಬೇರೆ. ಆಮೇಲೆ ಫಲ, ಇದರ ಪರ್ಪಸ್ ಏನು, ಕಡೆಯಲ್ಲಿ ಫಲ ಎಂಥದ್ದಾಗುವಂಥದ್ದು, ಎಲ್ಲಿ ಪ್ರಾಡಕ್ಟ್ ಹೇಗಿರಬೇಕು ಅನ್ನುವಂಥದ್ದು. ಹೀಗಲ್ಲದೆ ಮತ್ತು ಒಂದು ಕುಂಟು ಅದನ್ನ ಯೋಗಸೂತ್ರದ ಭಾಷ್ಯ ವ್ಯಾಸ ಭಾಷ್ಯದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಹೇಳ್ತಾರೆ ಯಥಾ ವ್ಯಾಸ ಭಾಷ್ಯದ ಒಂದು ಆರಂಭದಲ್ಲಿಯೇ ಬರುವಂತಹ ಮಾತು, ಯಥಾ ಚಿಕಿತ್ಸಾಶಾಸ್ತ್ರಂ ಚತುರ್ವ್ಯೂಹಂ ರೋಗೋ ರೋಗಹೇತುಃ ಆರೋಗ್ಯಂ ಶಜ್ಜಮಿತಿ ಏವಂ ಇದಮಪಿ ಶಾಸ್ತ್ರಂ ಚತುರ್ವ್ಯೂಹಂ ತದ್ಯಥಾ ಸಂಸಾರ ಸಂಸಾರ ಹೇತು ಮೋಕ್ಷೋ ಮೋಕ್ಷೋಪಾಯಶ್ಚೇತಿ. ಅಂದ್ರೆ ಹೇಗೆ ಈ ಚಿಕಿತ್ಸಾಶಾಸ್ತ್ರ ಆಯುರ್ವೇದದಲ್ಲಿ ಚತುರ್ವ್ಯೂಹಂ ನಾಲ್ಕು ವ್ಯೂಹಗಳು ನಾಲ್ಕು ಪಾಯಿಂಟ್ಸ್ ಯಾವುದಿದೆ, ರೋಗ ಇದೆ ದಟ್ಸ್ ದ ರಿಯಾಲಿಟಿ, ಮತ್ತೆ ರೋಗಕ್ಕೆ ಹೇತು ಅಂದ್ರೆ ನಿಧಾನ ಡಯಾಗ್ನೋಸಿಸ್ ಮಾಡಿ ರೋಗದ ಕಾರಣ ಏನು ಅಂತ ಅನ್ನೋದು, ಮತ್ತು ಆರೋಗ್ಯ ಅನ್ನೋದು ಅಚೀವ್ ಆಗಬೇಕಾಗಿದೆ ಆರೋಗ್ಯದ ಲಕ್ಷಣ ಏನು, ಮತ್ತು ಭೀಷಜ್ ಆರೋಗ್ಯವನ್ನು ಅಟೈನ್ ಮಾಡುವಂತ ಪ್ರೋಸೆಸ್ ಏನು, ಅಂದ್ರೆ ರೋಗ ಏನು ಅಂತ ಡೆಡ್ಯೂಸ್ ಮಾಡೋದಂತಾದ್ರೆ ಮತ್ತೆ ಆರೋಗ್ಯಕ್ಕೆ ಹೋಗುವುದಕ್ಕಿರುವ ಪ್ರೋಸೆಸ್ ಏನು ಅಂತ ಹೇಳೋದು, ಮತ್ತೆ ಆರೋಗ್ಯ ಅನ್ನೋ ಕಾನ್ಸೆಪ್ಟ್ ಬೇರೆ ಒಂದಿರುತ್ತಲ್ಲ ಆ ತರ ಇದನ್ನು. ಅದೇ ರೀತಿಯಾಗಿ ದರ್ಶನಶಾಸ್ತ್ರಗಳಲ್ಲಿ ಸಂಸಾರ ಈ ಜಗತ್ತು ಅನ್ನುವುದಿದೆ, ಈ ಜಗತ್ತಿಗೆ ಕಾರಣ ಅಂತ ಏನಾದರೂ ಇದೆಯಾ ಅಂತ, ಮತ್ತೆ ಜಗತ್ತು ಅಂದ್ರೆ ದುಃಖ ಅಂತ ತಾತ್ಪರ್ಯ. ಬುದ್ಧ ಚತುಸ್ಕಂಧಾತ್ಮಕವಾಗಿರುವಂತದ್ದು ಅಂತ ಏನ್ ಹೇಳ್ತಾನೆ, ಆರ್ಯ ಸತ್ಯರು ಅಂತ ನಾಲ್ಕು ಅದು ಇದೆ ಆಗಿದೆ. ಯಾವುದು
दुःखं जगत् जगत्तु दुःख तत्र दुराशा हेतु अरे आशा हेतु तन्हा हेतु जगत तृष्णा तन्हा सृष्टिने ಧರ್ಮಚಕ್ರ ಪವರ್ತನ ಅಂತ ಮೊದಲು ಮಾಡಿದ ಉಪನ್ಯಾಸದಲ್ಲಿಯೇ ಸಾರನಾಥದಲ್ಲಿ ಇದು ಕಾಣಿಸ್ತಕ್ಕಂಥದ್ದು ಗುರು ಪೂರ್ಣಿಮಾದ ದಿವಸ ಮಾಡಿರುವಂತದ್ದು. ಆಮೇಲೆ ಅಲ್ಲಿಂದ ನಿವೃತ್ತಿ ಇದೆ ಅಂತಕ್ಕಂಥದ್ದು. ಆ ನಿವೃತ್ತಿಗೆ ದಾರಿ ಯಾವುದು ಅಂದ್ರೆ ಅವನು ಹರಿಯ ಅಷ್ಟಾಂಗಿಕ ಮಾರ್ಗ, ಹರಿಯ ಅಷ್ಟಾಂಗಿಕ ಮಾರ್ಗ. ಹಾಗೆ ಮೋಕ್ಷ ಇದೆ, ಅದು ದುಃಖ ಇಲ್ಲದ ಆನಂದ ಸ್ಥಿತಿ. ಅದಕ್ಕೆ ಕ್ರಮ ಹೇಗೆ, ಮೋಕ್ಷೋಪಾಯ ಅಂತ ತೋರಿಸ್ತಕ್ಕಂಥದ್ದು. ಇದನ್ನ ನಾವು ಯಾವುದೇ ರಿಸರ್ಚ್ ಗೂ ಇಟ್ಕೊಳ್ಬಹುದು. There is problem and the reason behind problem and solution, approach to solution. ಈ ರೀತಿಯಾದದ್ದು ಯಾವುದೋ ಒಂದು ಸಮಸ್ಯೆ ಇದೆಯಪ್ಪ ಬಂತು ನಮ್ಮ ಮನಸ್ಸಿಗೆ. ಸಮಸ್ಯೆ ಯಾಕೆ ಇದೆ? ಟ್ರಾಫಿಕ್ ಇದೆ ಬೆಂಗಳೂರಲ್ಲಿ, ದಡ ಅದು ಸಮಸ್ಯೆ. ಟ್ರಾಫಿಕ್ ಯಾಕೆ ಇದೆ ಅಂದ್ರೆ ಬೆಂಗಳೂರು ಜಾಸ್ತಿ ಆಗಿರೋದ್ರಿಂದ, ತುಂಬಾ ಜನ ಕೆಲವೇ ರಸ್ತೆಗಳಿಂದ ಓಡಾಡೋದ್ರಿಂದ ಮತ್ತೊಂದು. ಅಂದ್ರೆ ಪ್ರಾಬ್ಲಮ್ ಡಿಫೈನ್ ಮಾಡ್ತಾ ಇದ್ದಂತೆ ಸೊಲ್ಯೂಷನ್ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ರೋಗ ನಿಧಾನದಲ್ಲಿಯೇ ಚಿಕಿತ್ಸಾ ಕ್ರಮವೂ ಬರ್ತಾ ಹೋಗುವಂತದ್ದು. ಆಮೇಲೆ ತನ್ನಂತೆ ತಾನೇ ನೀರೋಗ ಬರುತ್ತದೆ, ಆರೋಗ್ಯವಂತನಾಗ್ತಾನೆ. ಹಾಗೆ ಅವರಿಗೆ ಕೃಷ್ಣೆಗೆ ಕಾರಣ ಸಂಘ ಅಂತ ಗೊತ್ತಾದ ತಕ್ಷಣ ಸಂಘ ನಾಶದಿಂದಲೇನೆ ಕೃಷ್ಣ ನಾಶವಾಗುತ್ತೆ, ಕೃಷ್ಣ ನಾಶದಿಂದ ಆನಂದ ಆಗುತ್ತದೆ ಅಂತಕ್ಕಂಥದ್ದು. ಇದೆಲ್ಲ ಯಾವುದೇ ಒಂದು ಪ್ರಫೌಂಡ್ ಲಾಜಿಕ್ ಬೇಕಾಗಿಲ್ಲ, ಕಾಮನ್ ಸೆನ್ಸ್ ಲಾಜಿಕ್ ಸಾಕಾಗುತ್ತದೆ. ಇದನ್ನು ಸಾಮಾನ್ಯ ತತ್ವ. ಹೀಗೆ ಇವುಗಳು ನಮ್ಮಲ್ಲಿ ಇರುವಂತದ್ದು ಅಂದ್ರೆ ಪಾಶ್ಚಾತ್ಯ ಕ್ರಮಕ್ಕಿಂತ ತುಂಬಾ ಭಿನ್ನವೇ ಇರುವಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದರಿಂದ ನಾನು ಭಾರತೀಯ ಸಂಶೋಧನಾ ಪದ್ಧತಿಗಳು ಒಂದು ಹುಡುಕಾಟ ಅಂತಂದ್ರೆ ಭಾರತೀಯ ಸಂಶೋಧನಾ ಪದ್ಧತಿ ಇಲ್ಲವೇ ಇಲ್ಲ ಅಂತ ಕೇಳಿದ್ರೆ ಸರಿಯಾಗ ಒಂದು ಪಕ್ಷ ಇಲ್ಲ ಅನ್ನೋದೇ ನಿಜವಾದ್ರೆ ಅದು ಹೇಳುವುದೇ ಸರಿ. ಸದ್ಯ ಯಾವುದಕ್ಕಿಂತ ದೊಡ್ಡದು, ನನಗಿಂತ ದೊಡ್ಡದು, ಸಂಸ್ಥೆಗಳಿಗಿಂತ ದೊಡ್ಡದು, ನಮ್ಮ ದೇಶಕ್ಕಿಂತ ದೊಡ್ಡದು, ಯಾವುದಕ್ಕಿಂತಲೂ ದೊಡ್ಡದು. ಹೀಗಾಗಿ ಸತ್ಯ ಅದೇ ಆಗಿದ್ದರೆ ಹೌದು, ಅದನ್ನು ಅದು ಹೇಗೆ ಅಂತ ಯೋಚನೆ ಮಾಡೋದು. ಆದ್ರೆ ನಮಗೆ ಕೆಲವೊಂದು ವಿಷಯಗಳಲ್ಲಿ ಕಾಣಿಸ್ತಾ ಇದೆ ಏನೋ ವ್ಯತ್ಯಾಸ ಇದೆ ಅಂತ. ಅಟ್ಲೀಸ್ಟ್ ದೇರ್ ಇಸ್ ಎ ಫೀಲಿಂಗ್ ದಟ್ ದೇರ್ ಇಸ್ ಸಮ್ ಡಿಫರೆನ್ಸ್ ಅಂತ, ಒಂದು ವ್ಯತ್ಯಾಸ ಇರುವಂತೆ ನಮಗೆ ಅನ್ನಿಸ್ತಾ ಇದೆ. ಅದು ನಮ್ಮ ಆಗ್ರಹವ ಅಥವಾ ವಾಸ್ತವ ಅನ್ನೋದು. ನಮ್ಮ ಆಗ್ರಹಗಿಂತ ಮೊದಲು ನಮ್ಮನ್ನು ನಾವು ಪಡ್ಕೊಳ್ಬೇಕು. ವಾಸ್ತವ ಆಗಿದ್ದಲ್ಲಿ ಅದು ಏನು ಅಂತ ಹುಡುಕಬೇಕು. ಸ್ಪಷ್ಟಾಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅದೇನು ಅಂತ ನೋಡಿದಾಗ ಕೂಡಿದ ಮಟ್ಟಿಗೂ ನಮಗನ್ನಿಸುವಂತದ್ದು ಏನಂದ್ರೆ ಪಾಶ್ಚಾತ್ಯ ಕ್ರಮದಿಂದ ಜಗತ್ತೇನು ಪರಮ ಸಂತೋಷದಲ್ಲಿಲ್ಲ. ಹಾಗಾಗಿ ಸಂತೋಷದಲ್ಲಿಲ್ಲ ಅಂದ್ರೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಯಾಕೆ ಅಂದ್ರೆ ನಮಗ್ ಗೊತ್ತಿದೆ ಅಲ್ಲಿ ಗ್ರೇಟೆಸ್ಟ್ ಬೆಂಚ್ ಮಾರ್ಕ್ ಈಸ್ ಆನಂದ. ಆನಂದವೇ ಪರಮ ಪ್ರಯೋಜನ, ಪರಮ ಪ್ರಮಾಣ, ಅದು ಬಿಟ್ಟು ಇನ್ಯಾವುದೂ ಅಲ್ಲ. ಈ ಸಂದರ್ಭದಲ್ಲಿ ಒಂದನ್ನ ಮತ್ತೆ ಸ್ಪಷ್ಟೀಕರಿಸಬೇಕಾಗಿರುವಂತದ್ದು ಸನಾತನ ಧರ್ಮದ ಬೇಸಿಸ್ ಏನು ಅಂತಂದ್ರೆ ಯಾರ್ಯಾರು ಏನೇನೇನೇನೋ ಹೇಳಿದ್ದಾರೆ, ನನಗೆ ಪ್ರಾಮಾಣಿಕವಾಗಿ ಅನಿಸುವುದಿಷ್ಟೇನೆ. ಇದನ್ನ ನಿಸ್ಸಂದಿಗ್ಧವಾಗಿ ಬಹಳ ಧೈರ್ಯವಾಗಿ ಹೇಳಬಲ್ಲೆ, ಆನಂದ ಏವ ಆನಂದ ಅಂಡ್ ಆನಂದ ನಿಮ್ಮೊಂದಿಕ್ಕಿದ್ದಷ್ಟೇ. ಇದನ್ನು ಬಿಟ್ಟು ಕರ್ಮ ಥೀರಿ, ಸನಾತನ ಧರ್ಮದ ಫೌಂಡೇಶನ್, ಪುನರ್ಜನ್ಮ ಥೀರಿ ಇದೆಲ್ಲಾ ಕೂಡ ನಾನ್ ಸೆನ್ಸ್ ಆಫ್ ದಿ ವರ್ಸ್ಟ್ ಆರ್ಡರ್ ಅಂತ ನನ್ನ. ಅದಲ್ಲದೇ ಅಲ್ಲ, ಅದೆಲ್ಲ ಹೇಗೆ ಅಂದ್ರೆ ಬೇರೆಯವ್ರ ಕೈಯಲ್ಲಿ ದೊಣ್ಣೆಗಳಲ್ಲ, ಬಾಂಬುಗಳನ್ನು ಕೊಟ್ಟು ಪಡಿಸ್ಕೊಳ್ಳುವಂತದ್ದು ಅಂತ ಅನ್ಸುತ್ತೆ. ಅವುಗಳು ಅಲ್ಲವೇ ಅಲ್ಲ, ಅವುಗಳನ್ನು ಅಂಟಿಕೊಂಡು ಬೇಕಾದಷ್ಟು ದೆವ್ವ ಭೂತಗಳು ಬಂದ್ಬಿಡುತ್ತೆ, ನಮ್ಮ ಇಡೀ ಪರಂಪರೆ ನಾಶ ಮಾಡ್ಬಿಡುತ್ತೆ. ಇದು ಆನಂದ ಬಿಟ್ಟು ಇನ್ಯಾವುದು ಅಲ್ಲ ಅಂತದ್ದು. ಇಡೀ ಭಾರತೀಯ ಪರಂಪರೆಯಲ್ಲಿ ಎಲ್ಲಿ ಹೋದ್ರೂ ಆಡವಾಗಿ ಪ್ರತಿ ಶಾಸ್ತ್ರದಲ್ಲೂ ಕಾಣುವಂತದ್ದಾಗಿದೆ. ಯಾಕೆಂದ್ರೆ ಮಕ್ಕಳಿಗೆ ಇರುವ ಕಥೆಯಿಂದ ಗೊತ್ತಾಗುತ್ತೆ, ರಾಜ ರಾಣಿ ಮದುವೆ ಮಾಡ್ಕೊಂಡು ಸುಖವಾಗಿದ್ರು ಅಂದ್ರೆ ಆಗಲೇ ಇಲ್ಲಿ ಯಾವುದು ಎಲ್ಲುತ್ತೆ ಗೊತ್ತ. ಮದುವೆ ಮಾಡ್ಕೊಂಡ್ರೆ ಸುಖವಾಗಿರೋ ಸಾಧ್ಯವಾಗುತ್ತೆ ಈಗ ಬರೋ ಪ್ರಶ್ನೆ ನನಗೆ. ಆಮೇಲೆ ನಿಜವಾದ ಕತೆ ಶುರು ಆಗೋದು ಅಂತ ಕಥೆಯೋ ಕಥೆಯೋ ಅದು ಹೇಳೇ ಸಿಗುತ್ತೆ. ಸೊ ಆತನ ನೋಡಿದಾಗ ನೋಡಿ ಟಾಲ್ಸ್ಟಾಯ್ ಅವನ ಅನ್ಯಾಕಿರ್ನಿನದಲ್ಲಿ ಮೊದಲನೇ ವಾಕ್ಯ ಆಲ್ ಹ್ಯಾಪಿ ಹೋಮ್ಸ್ ಆರ್ ಅಲ್ಲಿ, ಬಟ್ ಎವ್ರಿ ಅನ್ಹ್ಯಾಪಿ ಹೋಮ್ ಇಸ್ ಅನ್ಹ್ಯಾಪಿ ಇನ್ ಇಟ್ಸ್ ಓನ್ ವೇ ಅಂತ ಬಂದು ಅಂದ್ರೆ ಆನಂದವೇ ಪರಮ ಪ್ರಯೋಜನ, ಇನ್ಯಾವುದೂ ಅಲ್ಲ. ಆ ಆನಂದ ಬಿಟ್ಟು ಎಲ್ಲವೂ ಕೂಡ ಸೆಕೆಂಡ್ರಿ ಅಂತಕ್ಕಂಥದ್ದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಪ್ರಪಂಚ ಅಸುಖಿಯಾಗಿದ್ದರೆ, ನೆಮ್ಮದಿಯಿಂದ ಇಲ್ಲ ಅಂತಾದ್ರೆ, ಇದು ಬುದ್ಧನ ಕಥೆಯಲ್ಲಿ ಅವನು ರೋಗಿಯನ್ನ ಕಂಡ, ಮುದುಕನನ್ನ ಕಂಡ, ಶವವನ್ನ ಕಂಡ ಅನ್ನೋದನ್ನ ನಮಗೆ ಸ್ಕೂಲ್ಗಳಲ್ಲಿ ಹೇಳಿ 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 ಬ್ರೈನ್ವಾಶ್ ಮಾಡಿದ್ದಾರೆ. ಒಂದು ನಾಲ್ಕನೇದಾಗಿ ಒಬ್ಬ ಸನ್ಯಾಸಿಯನ್ನ ಕಂಡ ಅನ್ನೋದು ಇದೆ, ಅವನು ತುಂಬಾ ಶಾಂತವಾಗಿ ಸಂತೋಷವಾಗಿದ್ದದನ್ನು ನೋಡದ ಅಂತಲೂ ಇದೆ. ಹೀಗಾಗಿ ಬುದ್ಧನಲ್ಲಿ ಒಂದು ಆಪ್ಟಿಮಿಸಮ್ಗೆ ಬರುತ್ತೆ.
ಅವನು ಮತ್ತೆ ಮತ್ತೆ ಹೇಳ್ತಾನೆ ನಿಬ್ಬಾನ ಅಂತಕ್ಕಂಥದ್ದು ನಿರ್ವಾಣ ಅನ್ನೋದು ಪರಮ ಸುಖ ಅನ್ನುವ ಮಾತನ್ನು ಹೇಳ್ತಾನೆ. ಹಾಗಾಗಿ ಅದನ್ನು ಪೆಸಿಮಿಸ್ಟಿಕ್ ಫಿಲಾಸಫಿ ಅನ್ನೋದು ತುಂಬಾ ತಪ್ಪು. ಅದು ಬುದ್ಧನಿಗೆ ಮಾಡಿದ್ದಷ್ಟೇ ಅಲ್ಲ, ನಮಗೆ ನಾವೇ ಮಾಡಿಕೊಂಡ ಅನ್ಯಾಯ. ಯಾಕೆಂದ್ರೆ ಅವನ ಅನಾತ್ಮವಾಗಿ ಅಂದ್ರೆ ಅವನ ಆತ್ಮ ಅನ್ನೋದನ್ನು ಮತ್ತೆ ಮತ್ತೆ ಮನೋಬುದ್ಧಿಗಳ ದ್ವಂದ್ವ ಸ್ಥಿತಿ ಇರುವ ಹುಯಿದಾಟ ಅಥವಾ ಒಂದು ಸುಖ ದುಃಖಾತ್ಮಕವಾದ ಸ್ಥಿತಿ ಅಂತ ಆತ್ಮ ನಂತಲ್ಲ ನಮೇಸೋ ಅರ್ಥ ಅಸ್ತಿ ಅಂತಾನೆ, ನನಗೆ ಅಂತ ಆತ್ಮ ಇಲ್ಲ ಅಂತಾನೆ. ಈ ಅರ್ಥದಲ್ಲಿ ಅವನು ಅನಾತ್ಮವಾದಿ ಅಂತಂದ್ರೆ ಮನೋವಾದಿ ಅಲ್ಲ, ಅಮನೋವಾದಿ ಅನ್ನುವಂಥದ್ದು ಅರ್ಥ. ಇಲ್ಲಿ ಆ ವಿಷಯಕ್ಕೆ ನಾವು ಹೋಗಿ ಆನಂದ ಹೆಂಚುವ ಅರ್ಥ ಗೊತ್ತಾಗುತ್ತೆ. ಈ ಆನಂದವನ್ನು ಹಿಡಿದು ನೋಡಿದಾಗ ನಮ್ಮ ದೇಶವೂ ಸೇರದಂತೆ ಪ್ರಪಂಚವೂ ಸೇರದಂತೆ ಅಸುಖಿಯಾಗಿದೆ ಇವತ್ತು. ಅಸುಖಿಯಾಗಿದ್ದರೆ ಅದಕ್ಕೆ ಕಾರಣ ಈ ಆನಂದದ ಕಡೆಗೆ ಗಮನ ಕೊಡದೆ ಇರುವಂಥದ್ದು. ಅದು ಹೇಗೆ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಈ ಒಂದು ಯಾವ ಅನ್ವೀಕ್ಷಿಕಿ ಕ್ರಮ ಕೌಟಿಲ್ಯ ಏನು ಹೇಳಿದ್ದಾನೆ ಅಥವಾ ಯಾವುದು ನಾವು ನ್ಯಾಯ ವೈಶೇಷಿಕದಲ್ಲಿ ಕಾಣ್ತೀವಿ, ಮೀಮಾಂಸಾದಲ್ಲಿ ಕಾಣ್ತೀವಿ, ಇವೆಲ್ಲಕ್ಕಿಂತ ಭಿನ್ನವಾದ ಮತ್ತೊಂದು ನ್ಯಾಯ ಕ್ರಮ ಇದೆ, ಮತ್ತೊಂದು ತರ್ಕ ಕ್ರಮ ಇದೆ. ಇದನ್ನ ಪೂರ್ಣ ತರ್ಕ ಅಂತ ನಮ್ಮಲ್ಲಿ ಕರೀತಾರೆ, ಅದನ್ನು ಶ್ರೌತ ತರ್ಕ ಅಂತ ಕೂಡ ಹೇಳ್ತಾರೆ, ಇದನ್ನು ಶ್ರುತಿ ವಿಹಿತವಾದ ತರ್ಕ ಅನ್ನೋದ್ರಿಂದ ಶ್ರೌತ ತರ್ಕ. ಶಂಕರನು ಅಂತ ಪ್ರಸಿದ್ಧವಾದ ಸಾಧನ ಪಂಚಕದಲ್ಲಿ ತುಸ್ತರ್ಕ ಸ್ಥಿರಮ್ಯತ ಶ್ರುತಿ ಮತಸ್ತರ್ಕೋ ಸಂಧೀಯತ. ಶ್ರುತಿ ಮತಸ್ತರ್ಕ ಅಂದ್ರೆ ಕೌಟಿಲ್ಯ ಹೇಳ್ತಕ್ಕಂತ ಈ ಒಂದು ತ್ರಯಿ ಅನ್ನುವ ಅರ್ಥದಲ್ಲಿ ಅಲ್ಲ. ಅವನು ಹೇಳುವಂತದ್ದು ಶಂಕರ ಶ್ರುತಿ ಅನ್ನುವುದು ಯಾವುದು ಅಂತಂದ್ರೆ ನಮ್ಮ ಅನುಭವಕ್ಕೆ ಬಂದಂತಹದ್ದು ಅನ್ನುವ ಅರ್ಥದಲ್ಲಿ. ಈ ಅರ್ಥದಲ್ಲಿ ವೇದ ಶಬ್ದಕ್ಕೆ ಬಹುವಚನವಾದ ಏಕವಚನವಾದ ಎರಡು ಅರ್ಥ ಇದೆ. ರಸಶಬ್ದಕ್ಕೂ ಏಕವಚನವಾದ ಒಂದು ಅರ್ಥ, ಬಹುವಚನವಾದ ಒಂದು ಅರ್ಥ ಇದೆ. ರಸ ಪರಮಾರ್ಥತಃ ರಸ ಏಕ ಏವ ಅಂತ ಒಂಬತ್ತು ರಸಗಳೆಲ್ಲ ಇರುವುದು ಒಂದೇ ಅಂತ, ಅದೇ ರೀತಿಯಾಗಿ ಇರುವುದು ಒಂದೇ ವೇದ ಅಂತ. ಆ ವೇದ ಏನು ಅಂತಂದ್ರೆ ಜ್ಞಾನ ಅನ್ನುವ ಅರ್ಥದಲ್ಲಿ. ಈ ಅರ್ಥದಲ್ಲಿ ಅನಂತ ವೈ ವೇದ ಅಂತ ಜ್ಞಾನದ ಶಾಖೆಗಳು ಅನಂತ, ಅಲ್ಲಿ ವಸ್ತುತಃ ಒಂದೇ ಜ್ಞಾನ. ಆ ಜ್ಞಾನ ಆನಂದಕ್ಕಿಂತ ಬೇರೆ ಆಗುತ್ತದೆ. ಅಂದ್ರೆ ಎಲ್ಲಿ ಇರವು ಅರಿವು ಒಂದೇ ಆಗಿರುತ್ತೋ ಅದು ನಲ್ಲದೇ ಆಗಿರುತ್ತೋ ಅಂಥದ್ದು. ಇದನ್ನ ನಾವು ನೋಡಿದಾಗ ಗೊತ್ತಾಗುತ್ತದೆ ಅದು ನಮ್ಮ ಸ್ವರೂಪವೇ ಆಗಿದೆ. ಯಾವ ಡೇಕಾರ್ಟೆ ಮಾತು ನಾನಿದ್ದೀನಿ ಅದಕ್ಕೆ ನಾನು ಯೋಚನೆ ಮಾಡ್ತೀನಿ ಅಂತಕ್ಕಂಥದ್ದೆಲ್ಲ, ನಾನು ಯೋಚನೆ ಮಾಡ್ತೀನಿ ಅದಕ್ಕೆ ನಾನು ಇದ್ದೀನಿ ಎಂಬುದೆಲ್ಲ ಕೂಡ ನಾನು ಸಂತೋಷವಾಗಿ ಇದ್ದೀನಿ ಅಂತಂದು ನೋಡಿ, ಸಂತೋಷವಾಗಿ ಇದ್ದೀನಿ ಎನ್ನುವಾಗ ಸಂತೋಷ ಮೊದಲು ಬಂತು, ಆಮೇಲೆ ಸಂತೋಷವಾಗಿ ಆಗುವಿಕೆ ಅನ್ನುವುದ್ರೊಳಗೆ ಒಂದು ಅರಿವಿದೆ. ಇದ್ದೀನಿ ಅನ್ನುವುದ್ರೊಳಗೆ ಒಂದು ಅಸ್ತಿತ್ವ ಇದೆ. ಅಂದ್ರೆ ಆನಂದವನ್ನು ಹಿಂಬಾಲಿಸಿ ಅರಿವು ಅರಿವನ್ನು ಹಿಂಬಾಲಿಸಿ ಅಸ್ತಿತ್ವ ಅಥವಾ ಸೀಕ್ವೆನ್ಸ್ ನಮ್ದು ಆನಂದಕ್ಕೆ ಈ ಆನಂದವಾಗಿ ಇದೀವ ಹೌದಾ ಅಲ್ವಾ ಅಂತ ನೋಡಿಕೊಳ್ಬೇಕಾದಾಗ ಜ್ಞಾನದ ಸ್ಥಿತಿ ಅಲ್ವಾ ಅಂತ ಅನ್ಕೊಂಡ ಅಸರ್ಷನ್ ನಲ್ಲಿ ಅಸ್ತಿತ್ವ ಬರುತ್ತೆ. ಸೂಕ್ಷ್ಮ ತರ್ಕ ಹೊಸದಾಗಿ ಎರಡು ಇವು ಮೂರು ಬೇರೆ ಅಲ್ಲ. ಪರಮಾರ್ಥ ಸಚ್ಚಿತ್ ಆನಂದರು ಒಂದೇ. ಸಚ್ಚಿದ ಆನಂದ ಅಂತ ಏಕವಚನ ಹೊರತು ಸಚ್ಚಿದ ಆನಂದ ಅಂತ ಬಹುವಚನ ಅಂತ. ಆ ಏಕವಚನ ತುಂಬಾ ಸ್ಮರಣೀಯವಾದಂತಹದ್ದು ಅಂತ ಗೊತ್ತಾಗ್ತದೆ. ಒಂದೇ, ಇದು ಬೇರೆ ಅಲ್ಲ, ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಇದನ್ನ ನಾವು ಪೂರ್ಣ ತರ್ಕ ಅಂತ. ಇದು ನಮ್ಮಿಂದ ಇಲ್ಲದೇ ಇದ್ದಾಗ ನಮಗೆ ಸಮಸ್ಯೆ ಬರುತ್ತೆ. ಕಾರಣ ನಾವು ನಮ್ಮದೆಲ್ಲದನ್ನ ಆರೋಪ ಮಾಡಿಕೊಂಡಿದ್ರಿಂದ ಈಗ ಆರೋಪವನ್ನು ತೆಗೆಯಬೇಕು, ತೆಗೆದರೆ ಸರಿಯಾಗುತ್ತದೆ. ಈ ಕ್ರಮದ ತರ್ಕ ಏನಂದ್ರೆ ಅನುಭವವನ್ನ ವಿಶ್ಲೇಷಣೆ ಮಾಡುವುದು, ಇದನ್ನು ಪೂರ್ಣ ತರ್ಕ ಅಂದ್ರು. ಅಪೂರ್ಣ ತರ್ಕ ಯಾವುದು? ಅದು ಪಂಚಾವಯವಿಯಾದ ತರ್ಕ. ಪ್ರತಿಜ್ಞಾ, ಹೇತು, ಉದಾಹರಣ, ಉಪನಯ ಮತ್ತು ನಿಗಮನ. ಪ್ರತಿಜ್ಞಾ ಅಂದ್ರೆ ಏನು? ಸ್ಟೇಟ್ಮೆಂಟ್ ಮಾಡ್ತದೆ. ಪರ್ವತೋ ನಿಮಾನ್, ಬೆಟ್ಟದ ಮೇಲೆ ಬೆಂಕಿ ಇದೆ, ಸ್ಟೇಟ್ಮೆಂಟ್. ಆದ್ದರಿಂದ ಅದಕ್ಕೆ ರೀಸನ್ ಕೊಡಬೇಕಲ್ವ, ಹೇತು. ಅದನ್ನು ಲಿಂಗ ಅಂತ ಕರೀತಾರೆ. ಧೂಮತ್ವಾ, ಯಾಕೆಂದ್ರೆ ಹೊಗೆ ಇರುವುದರಿಂದ. ಹೇಗೆ ಹೊಗೆ ಬಂದಕ್ಕೆ ಬೆಂಕಿ ಹಾಕಿ ಆದ್ರೆ ಕೃಷ್ಣ ಅಂತ. ಮಹಾನಸ, ಅಡಿಗೆ ಮನೆಯಲ್ಲಿ ಬೆಂಕಿ ಹೊಗೆ ಎಲ್ಲ ಇದೆ, ಅದನ್ನು ನೋಡಿದ್ದೀವಿ. ಅದರಿಂದ ವ್ಯಾಪ್ತಿ ಹೇಳ್ತೀವಿ, ಎತ್ತರ ಎತ್ತರ ಧೂಮ ತತ್ರ ಬನ್ನಿ. ಎಲ್ಲೆಲ್ಲಿ ಹೊಗೆ ಇದೆ ಅಲ್ಲೆಲ್ಲೆಲ್ಲ ಬೆಂಕಿ ಇದೆ. ತಥಾ ಅತ್ರಾಪಿ, ಹಾಗೆ ಇಲ್ಲೂ ಕೂಡ ಅಂತ ಉಪನಯ ಹೇಳ್ಕೊಂಡು ಬಂದಿದ್ದು. ಉದಾಹರಣೆ ಇಲ್ಲಿ ಹೇಳ್ಕೊಂಡು ಬಂದಿದ್ದು. ತಸ್ಮಾತ್ ಪರ್ವತೋ ನಿಮಾನ್, ನಿಗಮನ. ಅದರಿಂದಾಗಿ ಬಂತು. ಇದು ಪಂಚಾವಯವಿ ಬೇಸಿಕ್ ಬಾಲಪಾಠ ತರ್ಕದಲ್ಲಿ. ಆದರೆ ಈ ತರದ ತರ್ಕ ಅಲ್ಲ.
ಇಲ್ಲಿ ನೋಡಿ ನಾನು ಬೆಂಕಿಯನ್ನ ಕಂಡಿಲ್ಲ, ಹೊಗೆಯನ್ನ ಕಂಡು ಬೆಂಕಿ ಕಡೆ ಹೋಗ್ತಾ ಇದ್ದೀನಿ ಅಂದ್ರೆ ಅಜ್ಞಾನದಿಂದ ಜ್ಞಾನದ ಕಡೆ ಹೋಗ್ತಾ ಇದ್ದೀನಿ, ಆಂಶಿಕವಾದ ಜ್ಞಾನದಿಂದ ಪೂರ್ಣ ಜ್ಞಾನದ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಕೆಲವೊಂದು ತಪ್ಪು ಆಗ್ಬಹುದು. ಯಾಕೆಂದ್ರೆ ನೋಡಿ ಇಲ್ಲಿ ಎಷ್ಟು ಫಂಡಮೆಂಟಲ್ ಮಿಸ್ಟೇಕ್ ಇದೆ ಅನ್ನೋದನ್ನ ಹೇಳ್ತೀನಿ. ವ್ಯಾಪ್ತಿ ಅಂತ ಹೇಳ್ತಾ ಇದ್ದೀನಿ. ಏನದು ಎಲ್ಲಿ ಎಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇರುತ್ತೆ ಅಂತ. ಅದು ಇದ್ದಿದ್ರೆ ಮೊದಲೇ ಹೇಳ್ಕೊಡ್ಬೋದಾಗಿತ್ತಲ್ಲ, ಇಲ್ಲೆಲ್ಲ ಹೊಗೆ ಇದೆಯೋ ಅಲ್ಲಿ ಬೆಂಕಿ ಇರುತ್ತೆ, ಇಲ್ಲಿ ಹೊಗೆ ಇರುತ್ತೆ ಬೆಂಕಿ ಇದೆ ಅಂತ. ಮಂಚಿರ್ಬೋದು ನಮ್ಗೆ ಹೊಗೆ ತರ ಕಾಣಿಸಿರ್ಬೋದು. ನಾನು ಪ್ರೂವ್ ಮಾಡಬೇಕಾಗಿರೋದು ಬೆಟ್ಟದಲ್ಲಿ ಬೆಂಕಿ ಇದೆ ಅಂತ. ಅಂದ್ರೆ ವ್ಯಾಪ್ತಿ ಬೆಂಕಿ ಇದ್ದ ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಇರುತ್ತೆ ಅಂತ ಮೊದಲೇ ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ, ಹೇಳ್ತಾ ಇದ್ದೀನಿ ಅಂತ ಏನು? ಐ ನಾಟ್ ಟೈಲರಿಂಗ್ ಮೈ ಆನ್ಸರ್. ಅರ್ಥವಾಯ್ತಲ್ಲ? ಅಂದ್ರೆ ಹೊಗೆಯನ್ನ ನೋಡಿದ ತಕ್ಷಣ ಬೆಂಕಿ ಇದೆ ಅಂತ. ಕಾರಣ ಏನಂದ್ರೆ ಎಲ್ಲೆಲ್ಲ ಹೊಗೆ ಇರ್ತೋ ಅಲ್ಲೆಲ್ಲ ಬೆಂಕಿ ಇರುತ್ತೆ ಅಂತ. ಅದು ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ. ಎಸ್ಟಾಬ್ಲಿಷ್ ಆಗಿದ್ದನ್ನು ಮೊದಲೇ ಆಗ್ಬಿಡ್ತಾ ಇತ್ತು. ಪರ್ವತೋ ಹಿಮಾನ್ ಅಂತ ವ್ಯಾಪ್ತಿಯನ್ನ ನಾನು ನಿಗಮನ ಮಾಡೋ ಮುಂಚೆನೆ ಬಳಸ್ತಾ ಇದ್ದೀನಿ. ಇದು ಬಂದಿರತಕ್ಕಂಥದ್ದು ದೇರ್ ಮೇ ಬಿ ಇನ್ಫೈನೈಟ್ ಪಾಸಿಬಿಲಿಟೀಸ್, ಬಟ್ ಐ ಓನ್ಲಿ ಸೀನ್ ಎನ್ ನಂಬರ್ ಆಫ್ ಪಾಸಿಬಿಲಿಟೀಸ್. ಎನ್ ಈಸ್ ಇನ್ಫೈನೈಟ್, ಎನ್ ಈಸ್ ನಾಟ್ ಇನ್ಫಿನಿಟಿ. ಇದು ಬಂದಿರತಕ್ಕಂಥ ಸಮಸ್ಯೆ. ಯಾಕೆಂದ್ರೆ ಬೇರೆ ಬೇರೆ ಕಾರಣಗಳಿಂದ ಇರಬಹುದು. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಸಿಟಿ ಇದ್ದ ಜಾಗದಲ್ಲಿ ಬೆಂಕಿ ಇದೆ, ಅಲ್ಲಿ ಹೊಗೆ ಇಲ್ಲ, ಏನ್ ಮಾಡ್ಬೇಕು? ಧೂಮೇನ ವಿನಾಪಿ ಬಂದಿ ಬರುತ್ತದೆ ಅಂತ ಅನ್ಬೋದು. ಹೀಗಾಗಿ ಈ ಒಂದು ಡೈರೆಕ್ಟಿವ್ ಲಾಜಿಕ್ ಯಾವ್ದಿದೆ, ಅಶ್ರಮಿತ ತರ್ಕದಲ್ಲಿ ಕೆಲವೊಮ್ಮೆ ತಪ್ಪಾಗುವ ಸಾಧ್ಯತೆ ಕೂಡ ಉಂಟು. ವ್ಯಾಪ್ತಿ ವ್ಯಾಪ್ತಿ ಅಂತ ವ್ಯಭಿಚರತಿ ಅಂತ ಅಂತಾರೆ. ಇದು ವಿಶೇಷವಾಗಿ ನಮ್ಮ ಶ್ರೀಹರ್ಷ ಮೊದಲಾದವರು ತಾರ್ಕಿಕರನ್ನ ಖಂಡಿಸೋದಕ್ಕೆ ಬಳಸತಕ್ಕಂಥ ಆಯುಧವಾಗಿದೆ. ಆದರೆ ಇಲ್ಲಿ ಹಾಗಲ್ಲ. ನಿದ್ರೆನಲ್ಲಿ ನನಗೆ ಪೂರ್ಣ ಸಂತೋಷ ಇತ್ತು ಅಂತ ಯಾರಿಗಾದ್ರೂ ಅನುಮಾನ ಇದೆಯಾ? ಯಾರಿಗ ಅನುಮಾನ ಅಂದ್ರೆ ಕನ್ನಡದ ಅರ್ಥದಲ್ಲಿ ಯಾರಿಗಾದ್ರೂ ಡೌಟ್ ಇದೆಯಾ, ಶಂಕೆ ಇದೆಯಾ? ಇದ್ರೆ ಯಾರು ನಿದ್ರೆನೇ ಮಾಡ್ತಾ ಇರಲಿಲ್ಲ. ಹೀಗಾಗಿ ಪರಿಪೂರ್ಣವಾದ ಸುಖ ಅನ್ನುವುದು ಇದ್ದಿದ್ರಿಂದಲೇನೆ, ಇರುವುದರಿಂದಲೇನೆ ಎಲ್ಲರೂ ನಿದ್ರೆಗೆ ಹೋಗ್ತಾರೆ. ಮತ್ತೆ ಎಂತ ದುಃಖದಲ್ಲಿದ್ದವನು, ಎಂತ ಅಸ್ತಿತ್ವವನ್ನು ನಿದ್ರೆ ಬಂದಾಗ ಎಲ್ಲ ಮರೆತು ಹೋಗ್ಬಿಡುತ್ತೆ ಅನ್ನೋ ದೃಷ್ಟಿಯಿಂದ ನೋಡಿದಾಗ ತಾನು ಆನಂದನಾಗಿದ್ದಾಗ ತನಗೆ ಇನ್ನೇನೂ ಬೇಕಿಲ್ಲ ಅನ್ನುವಂಥದ್ದು ಯಾರು ಹೇಳಲೇಬೇಕಾಗಿಲ್ಲ. ಸುಖವಾಗಿ ತನಗೆ ಅದಕ್ಕೆ ಅವನಿಗೇನು ಚಿಂತೆ ಇಲ್ಲ. ಸೊ ಈ ಕಾರಣದಿಂದ ನನಗಿಂದ ತಿಳಿಯಬೇಕಾದ ಯಾವುದೂ ಇಲ್ಲ. ಯಾಕೆ ಅಂದ್ರೆ ನಾನು ಸ್ಯಾಚುರೇಟ್ ಆಗಿದ್ದೀನಿ ಈ ಪೂರ್ಣತೆಯಿಂದ. ಯಾಕೆ ಅಂತಂದ್ರೆ ನನ್ನಲ್ಲಿ ಬೇರೆ ಯಾವುದು ಅಟ್ರಿಬ್ಯೂಟ್ಸ್ ಇಲ್ಲ ಅನ್ನುವಂಥದ್ದು. ಯಾವ್ದಾದ್ರು ಅಟ್ರಿಬ್ಯೂಟ್ಸ್ ಬಂದಾಗ ತೊಡಕು ಬರ್ತದೆ ಅಂತ. ಈ ಅರ್ಥದಲ್ಲಿ ಇದನ್ನ ಶ್ರೌತ ತರ್ಕ ಅಂತ ಹೇಳಿ. ನಾನು ತುಂಬಾ ವಿಸ್ತರಿಸಕ್ಕೆ ಹೋಗೋದಿಲ್ಲ ಆ ಫಿಲಾಸಫಿನ, ಬೇಕಾದ ಆಮೇಲೆ ಚರ್ಚೆ ಮಾಡೋಣ. ಹಾಗಾಗಿ ಈ ಶ್ರೌತ ತರ್ಕದಲ್ಲಿ ಆನಂದವನ್ನ ಪರಮ ಪ್ರಮಾಣವಾಗಿ ಇಟ್ಟುಕೊಳ್ಳುವಂಥದ್ದು. ಹೀಗೆ ಇಟ್ಟುಕೊಂಡ ತಕ್ಷಣ ಆಗುವ ಅನುಕೂಲತೆ ಏನು ಅಂತನ್ನುವುದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಆನಂದವನ್ನ ಪರಮ ಪ್ರಮಾಣವಾಗಿ ಇಟ್ಟುಕೊಂಡ ತಕ್ಷಣ ಬರುವ ಮೊದಲನೇ ಅನುಕೂಲ ಏನು ಅಂತಂದ್ರೆ ಅಸಮಾಧಾನ ಇಲ್ಲದಿರುವಿಕೆ. ಆಮೇಲೆ ಯಾವುದೇ ಬಗೆಯ ಭಯ ಇಲ್ಲದೆ ಆಲೋಚನೆ ಮಾಡಬೇಕಾಗುತ್ತೆ. ಅನ್ಯವಸ್ತು ಇದ್ದಾಗ ನನಗೆ ರಾಗದ್ವೇಷಗಳು, ಅನ್ಯವಸ್ತು ಇದ್ದೇ ಇದ್ದಾಗ ರಾಗದ್ವೇಷ ಅನ್ನುವಂಥದ್ದು ಬರುವುದಿಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಯಾವುದೇ ವ್ಯತ್ಯಾಸ ಇದ್ರೆ ದ ಡಿಫರೆನ್ಸ್ ಈಸ್ ಇನ್ ದ ಟೋನ್ ಅಂಡ್ ಟೆಂಪರ್ಮೆಂಟ್, ನಾಟ್ ಇನ್ ದಿ ಇಂಟ್ರೆನ್ಸಿಕ್ ನೇಚರ್ ಅಂತ ಗೊತ್ತಾಗುತ್ತೆ. ವ್ಯತ್ಯಾಸಗಳು ಸಂದರ್ಭದಿಂದ ಬಂದಿವೆಯ ಹೊರತು ಪರಮಾರ್ಥದಲ್ಲಿ ಅಲ್ಲ ಅಂತ ಕಲಿಸಿ. ಹಾಗೆ ಆದ ತಕ್ಷಣವೇನೆ ನಾನು ಸಿಸ್ಟಮಟೈಸ್ ಮಾಡೋದಕ್ಕೆ ನೋಡ್ತೀನಿ ಹೊರತು ಕಾನ್ಫ್ಲಿಕ್ಟ್ ಅಲ್ಲ. ಕಾನ್ಫ್ಲಿಕ್ಟ್ಗಿಂತ ಹೆಚ್ಚಾಗಿ ಕೋಆಪರೇಷನ್ ಅನ್ನುವಂಥದ್ದು ಬರುತ್ತೆ. ಈ ಕಾನ್ಫ್ಲಿಕ್ಟ್ ಇದೆ ಯಾವ ಮಟ್ಟದಲ್ಲಿದೆ? ಕ್ಲೋರಿನ್ ಇಸ್ ಎ ಪಂಜೆಂಟ್ ಗ್ಯಾಸ್, ಸೋಡಿಯಂ ಇಸ್ ಎ ಬರ್ನಿಂಗ್ ಮೆಟಲ್. ದಿ ಕಾಂಬಿನೇಷನ್ ಈಲ್ಡ್ಸ್ ಸೋಡಿಯಂ ಕ್ಲೋರೈಡ್ ವಿಚ್ ಇಸ್ ನೀದರ್ ಪಂಜೆಂಟ್ ನಾರ್ ಬರ್ನಿಂಗ್. ಅಂದ್ರೆ ಇವುಗಳಿದ್ದೇ ಇರುತ್ತೆ, ಬೆಂಕಿ ಉರಿಯುತ್ತೆ, ನೀರು ಆರಿಸುತ್ತೆ. ಇವುಗಳನ್ನ ಹೇಗೆ ಬೆಳೆಸೋದು ಅಂದ್ರೆ ಅವುಗಳ ಮಧ್ಯದಲ್ಲಿ ಒಂದು ಪಾತ್ರೆ ಅಡ್ಡ ಮಾಡಿ ಇಟ್ಬಿಟ್ರೆ ಬೆಂಕಿನೂ ಆಗಲ್ಲ, ನೀರು ಹಾಳಾಗುವುದಿಲ್ಲ. ಪಾತ್ರ ದುಡ್ಡು ಅಂದ್ರೆ ಯಾವತ್ತನ ಮಾಡ್ತೀನಿ, ಐ ಟ್ರೈ ಟು ಸೆಗ್ರಿಗೇಟ್ ದೆಮ್, ಐ ಟ್ರೈ ಟು ಐಸೋಲೇಟ್ ದೆಮ್ ಇನ್ ಹೆಲ್ದಿ ಮ್ಯಾನರ್ ಸೊ ದಟ್ ಮ್ಯಾಕ್ಸಿಮಮ್ ಗುಡ್ ಈಸ್ ಎಕ್ಸ್ಟ್ರಾಕ್ಟೆಡ್, ನಾಟ್ ಐ ಆಮ್ ಎಕ್ಸ್ಟ್ರಾಕ್ಟಿಂಗ್ ಅಡ್ವಾಂಟೇಜ್, ಐ ಆಮ್ ನಾಟ್ ಟೇಕಿಂಗ್ ದ ಅಡ್ವಾಂಟೇಜ್ ಇನ್ ದ್ಯೂ ಮ್ಯಾನರ್. ಈ ತರದ್ದು ಹೀಗೆ ಈ ಶ್ರೌತ ತರ್ಕದ ಮೂಲಕವಾಗಿ ನಮಗೆ ಗೊತ್ತಾಗತಕ್ಕಂಥದ್ದು ಡಿಫರೆನ್ಸಸ್ ಅನ್ನುವುದು ಕಾಂಪ್ಲಿಮೆಂಟಿಂಗ್ ಅಟ್ ದಿ ಹೈಯೆಸ್ಟ್ ಲೆವೆಲ್, ನಾಟ್ ಕನ್ಫಾಂಟಿಂಗ್ ಅನ್ನುವಂಥದ್ದು.
ಮತ್ತೆ ಆ ಡಿಫರೆನ್ಸಸ್ಗೆ ಒಂದು ಕಾರಣ ಇದೆ. ವ್ಯಾವಹಾರಿಕವಾದ ವ್ಯತ್ಯಾಸ ಇದೆ ಹೊರತು ಪಾರಮಾರ್ಥಿಕವಾದ ವ್ಯತ್ಯಾಸ ಇಲ್ಲ. ಇದು ನೋಡಿದ ತಕ್ಷಣವೇ ಸಹಾನುಭೂತಿ ತನ್ನಂತೆ ತಾನೇ ಬರುತ್ತೆ, ಕಂಪ್ಯಾಷನ್ ಬರುತ್ತೆ. ಆ ತಕ್ಷಣವೇ ನಾವು ಯಾವುದನ್ನ ಒಂದು ಡಿಡಕ್ಟಿವ್ ಲಾಜಿಕ್ ಅಂತೀರಿ, ಅಲ್ಲಿರ್ತಕ್ಕಂತ ಒಂದು ರೂಕ್ಷತೆ ಹೊತ್ಕೊಂಡು ಅದು ನಿರ್ದಯವಾಗಿ ಇದು ಅದಕ್ಕೆ ಸಂಬಂಧಪಟ್ಟಿಲ್ಲ, ಅದು ಇದಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಬಹಳ ಬೇಗ ಡೀಲಿಂಗ್ ಮಾಡಿದ್ರು. ಅಂದ್ರೆ ಅನಾಲಿಸಿಸ್ ಮುಖ್ಯ ಆಗುತ್ತೆ, ಸಿಂಥೆಸಿಸ್ ಮುಖ್ಯ ಆಗುತ್ತೆ. ಇಲ್ಲಿ ಅನಾಲಿಸಿಸ್ ಇದೆ, ಬಟ್ ಇಟ್ ಈಸ್ ಫಾರ್ ಸಿಂಥೆಸಿಸ್ ಅಂತ. ಇದು ಬಹಳ ಮುಖ್ಯವಾದದ್ದು. ಈ ಕಾರಣದಿಂದಲೇನೆ ನಮ್ಮಲ್ಲಿ ಪುರುಷಾರ್ಥಗಳನ್ನ ಪೂರೈಕೆ ಮಾಡದ, ಪುರುಷಾರ್ಥಗಳಿಗೆ ಪ್ರಯೋಜನಕಾರಿಯಾಗದ ಯಾವುದೇ ಅಧ್ಯಯನವು ಐಡಲ್ ಕ್ಯೂರಿಯಾಸಿಟಿ ಅಂತ ಬಂತು. ಇದರ ಉಳಿದ ಕೆಲಸಗಳನ್ನ ನಾಡದ್ದು ನೋಡೋಣ. ಅಂದ್ರೆ ಅದನ್ನು ಗಮನಿಸಿಕೊಳ್ಳಬೇಕು. ಕೇವಲ ಒಂದು ದೃಷ್ಟಾಂತವಾಗಿ ಕೊಡ್ತೀನಿ, ನವರಸಗಳು ಅಂತ ಹೇಳ್ತೀವಿ, ಅಷ್ಟವರಸ ಅಂತ ನಾಟ್ಯಶಾಸ್ತ್ರದಲ್ಲಿ ಬರುತ್ತೆ. ಅಂದ್ರೆ ಶೃಂಗಾರ ವೀರಗಳಿಗೆ ಪ್ರಾಮುಖ್ಯವನ್ನ ಕೊಟ್ಟು ಆಮೇಲೆ ಶಾಂತವಾಗಿ ನವಮರಸ ಅಂತ ಶಾಂತಿ. ಯಾಕೆ ಬೀಭತ್ಸ ಕೊಡ್ಲಿಲ್ಲ, ಭಯಾನಕಕ್ಕೆ ಕೊಡ್ಲಿಲ್ಲ? ಫಾರ್ ಮೋರ್ ಗ್ರೇಟರ್ ರಿಯಾಲಿಟಿ ಇಸ್ ಇವರ್. ಅದು ಯಾಕೆ ಅವುಗಳಿಗಿಲ್ಲ, ಇದಕ್ಕೆ ಮಾತ್ರ ಅಂತಂದ್ರೆ ನಮಗೆ ಬೇಗ ಗೊತ್ತಾಗುವುದಿಲ್ಲ. ಶೃಂಗಾರ ಕಾಮ ಅನ್ನುವ ಪುರುಷಾರ್ಥಕ್ಕೆ, ವೀರ ಧರ್ಮ ಮತ್ತು ಅರ್ಥ ಅನ್ನುವ ಎರಡು ಪುರುಷಾರ್ಥಗಳಿಗೆ ಪೂರಕವಾಗತಕ್ಕಂತಹ ರಸಗಳು. ಶಾಂತ ಅಂತೂ ಮೋಕ್ಷಕ್ಕೆ ಅಂತೀವಿ. ಎಲ್ಲ ರಸಗಳ ತಾತ್ಪರ್ಯ ರಸತ್ವಗಳೊಂದೇ ಶಾಂತದಿಂದ ಬೇರೆ ಚರ್ಚೆ ಆಗುತ್ತೆ. ಅದರಿಂದ ನಾನು ಹೇಳೋದಿದ್ರೆ ಈ ಪುರುಷಾರ್ಥ ಪ್ರವರ್ತಕತೆ ಅಂತಂದಾಗ ನಮ್ಮ ಬದುಕಿಗೆ ಸಾರ್ಥಕ್ಯವನ್ನು ತರುವಂತೆ ಇರಬೇಕು. ಈಗ ನೋಡಿ, ಸಂಬಂಧ ಹೇಗಿರಬೇಕು ಅಂತಂದಲ್ಲ, ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನ, ಈ ಸಂಬಂಧ ಪ್ರಯೋಜನಗಳಲ್ಲಿ ಇವುಗಳು ಕಾಣಿಸ್ತಾ ಇದೆ. ಅಂದ್ರೆ ರಿಸರ್ಚ್ಗೋಸ್ಕರ ರಿಸರ್ಚ್ ಅನ್ನುವುದು ಬಹಳ ಚೆನ್ನಾಗಿ ಕಾಣಬಹುದು. ಅದೇ ಹೌ ಫಾರ್ ವಾಟ್ ಎಕ್ಸ್ಟೆಂಟ್ ಇಲ್ಲಿ ಒಂದು ಅತ್ಯಂತ ಮಂಡೇನ್ ಆದಂತಹ ಒಂದು ರಿಸರ್ಚ್ ನ ಹಿನ್ನೆಲೆಯಲ್ಲಿ ಎಷ್ಟೊಂದು ಹ್ಯೂಮನ್ ಆಸ್ಪೆಕ್ಟ್ ಗಳು ಇಗ್ನೋರ್ ಆಗಿರಬಹುದು, ಅವುಗಳನ್ನು ಇಗ್ನೋರ್ ಮಾಡಬಾರದು. ಈಗ ಯಾವುದೋ ಒಂದು ಜೀನೋಮ್ ಲೆವೆಲ್ ನಲ್ಲೋ ಜೀನ್ ಲೆವೆಲ್ ನಲ್ಲಿಯೋ ಏನೋ ಸಂಶೋಧನೆ ಆಗುತ್ತೆ ಅಂದ್ರೆ ಅದು ಭಾವನೆಗಳಿಗೆ ಯಾವ ಮಟ್ಟಕ್ಕೆ ಸಂಬಂಧಪಡುತ್ತೆ, ಇನ್ನೊಂದು ಮಗದೊಂದು ಇವುಗಳು ಎಷ್ಟು ಮಟ್ಟಿಗೆ ಬೆಲೆ ಬಾಳುತ್ತೆ ಇಲ್ಲ, ಇದನ್ನೆಲ್ಲವನ್ನೂ ಕೂಡ ನೋಡಬೇಕಾಗುತ್ತೆ. ಉದಾಹರಣೆಗೆ ನಾವು ಯಾವುದೋ ಹೊಸ ತಳಿಯನ್ನು ಬೆಳೀತೀವಿ ಅಂತಂದ್ರೆ ಆ ತಳಿ ಎಷ್ಟು ಮಟ್ಟಿಗೆ ಎಕೋ ಫ್ರೆಂಡ್ಲಿ ಆಗ್ಬಹುದು, ಹೆಲ್ತ್ ಫ್ರೆಂಡ್ಲಿ ಆಗ್ಬಹುದು, ಎಲ್ಲಾ ಅಂಶಗಳನ್ನು ಗಮನಿಸಬೇಕು ಅನ್ನೋ ಕಡೆಗೆ ಪಾರ್ಶ್ವೀರ ಸಂಗತಿಗಳಿಗೆ ಕೇಂದ್ರೀಯ ಆಗ್ಬಿಡುತ್ತೆ. ಈ ಒಂದು ಡಿಸ್ಕೋರ್ಸ್ ಇದೆಯಲ್ಲ, ಇದು ಬಹಳ ಮುಖ್ಯವಾಗುವಂತದ್ದು. ಈ ಆನಂದವನ್ನ ಇಟ್ಟುಕೊಂಡಾಗ, ಪೂರ್ಣ ತರ್ಕದ ಜೊತೆಗೆ ಬಂದಾಗ ಭಿನ್ನತೆಗಳು ಸಾಪೇಕ್ಷವಾದವು. ಅದರಿಂದಲೇನೆ ನಮಗೆ ಗೊತ್ತಾಗುತ್ತದೆ ಸೌಮ್ಯವಾಗುತ್ತೆ. ದ ಟ್ರೀಟ್ಮೆಂಟ್ ಬಿಕಮ್ಸ್ ರಾದರ್ ಸೋಬರ್, ಇಟ್ಸ್ ನಾಟ್ ಟು ಅಗ್ರೆಸಿವ್. ಈ ಅಗ್ರೆಸಿವ್ ಅಲ್ಲದ ಸೌಮ್ಯ ಆದ ತಕ್ಷಣವೇನೆ ಅದು ಜೀವ ಪೋಷಕವೂ ಆಗುತ್ತೆ. ನಮ್ಮಲ್ಲಿ ಎರಡು ಕಾನ್ಸೆಪ್ಟ್ ಇದೆ, ಅಗ್ನಿ ಮತ್ತೆ ಸೋಮ. ವೇದಗಳಲ್ಲಿ ಯೋಗ ವಾಸಿಷ್ಠದಲ್ಲಿ ಎಲ್ಲ ಅಗ್ನಿ ಶೋಮೀಯ ವ್ಯೂಹ ಈ ಜಗತ್ತು ಅಂತ. ಅಗ್ನಿ ಎನ್ನುವುದನ್ನ ಪ್ರಾಣ ಅಂತ, ಸೋಮವನ್ನ ರಯಿ ಅಂತ ಪ್ರಶ್ನೋಪನಿಷತ್ತರು ಕರೀತಾರೆ. ಸೋಮವನ್ನ ಜೀವ ಪೋಷಕ ದ್ರವ್ಯ ಅಂತ ಆಯುರ್ವೇದವೂ ಸೇರಿದಂತೆ ಅನೇಕ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಈ ಸೋಮ ಔಷಧಿ ನಾವು ಪತಿ ಸಸ್ಯಗಳಂತೆ ನಮಗೆ ಜೀವಪೋಷಣೆ ಇರುವುದಲ್ಲ, ವೇದಗಳಲ್ಲಿ ಅದೇ ಅರ್ಥದಲ್ಲಿ ಬಂದಿರತಕ್ಕಂಥ ಈ ಜೀವ ಪೋಷಕ ದ್ರವ್ಯ ಸೋಮ ಆದ್ರೆ ಜೀವ ದಾಹಕ ದ್ರವ್ಯ ಜೀವದ ಒಳಗಿದ್ದು ದ ಫೈರ್ ಇನ್ ದಿ ಲೈಫ್ ಅಂತಿವಲ್ಲ, ದಿ ಫೈರ್ ಆಫ್ ಲೈಫ್, ಅದನ್ನ ಅಗ್ನಿ ಪ್ರಾಣ ಅಂತ ಕರೆದಿದೆ. ಈ ಸೋಮವನ್ನ ಮ್ಯಾಸ್ಕು ಫೆಮಿನೇನ್ ಇಂಟಿಟಿಂತ ಅಗ್ನಿನ ಮ್ಯಾಸ್ಕುಲೇನ್ ಇಂಟಿಟಿಯನ್ನು ಮತ್ತೆ ಕರೀತೀವಿ. ಅಂದ್ರೆ ಈ ಸೋಮ ಅಗ್ನಿಗೆ ಪೂರೈಕೆ ಮಾಡತಕ್ಕಂಥದ್ದು. ಕನ್ಸ್ಯೂಮರ್ ಅಂಡ್ ಕನ್ಸ್ಯೂಮೇಟ್ ಅಂತ ಈ ಅರ್ಥದಲ್ಲಿ ಈ ದೊಡ್ಡ ಸೈಕಲ್ ಗುರುತಾಗ ಅನ್ನ ಅನ್ನಾದಗಳ ವ್ಯವಸ್ಥೆ. ಅನ್ನ ಅದಾದ್ರೆ ಅನ್ನ ಮತ್ತಿ ದಟ್ ಇಸ್ ಕನ್ಸ್ಯೂಮ್ಸ್, ಅನ್ನ ಅಂದ್ರೆ ಅದನಾ ಅನ್ನ ಸ್ವೀಕರಿಸತಕ್ಕಂಥದ್ದೆಲ್ಲ ಅನ್ನ. ಈ ಕನ್ಸ್ಯೂಮರ್ ಕನ್ಸ್ಯೂಮೇಟ್ ಅನ್ನುವುದು ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ಮಳೆ ಬಿಕಮ್ಸ್ ದಿ ಕನ್ಸ್ಯೂಮೇಟ್. ಮಳೆ ಅನ್ನುವುದು ಸೋಮವಾದ್ರೆ ಭೂಮಿ ಮಳೆಗೆ ನೀರು ಕೊಡುತ್ತೆ ಅಂದ್ರೆ ಅದು ಅಗ್ನಿ ಆಗುತ್ತೆ. ಅದೇ ಭೂಮಿ ಬೆಳೆಯನ್ನು ಕೊಡುತ್ತೆ ಅಂದ್ರೆ ಭೂಮಿ ಸೋಮ ಆಗುತ್ತೆ. ಬೆಳೆ ಭೂಮಿಯ ಸತ್ವ ನೀರು ಕೊಂಡು ಬೆಳೆಯುವಾಗ ಅದು ಅಗ್ನಿ ಆಗುತ್ತೆ. ಈ ಬೆಳೆ ಪ್ರಾಣಿಗಳಿಗೆ ಅಂತಂದಾಗ ಪ್ರಾಣಿಗಳು ಅಗ್ನಿ ಆಗಿ ಬೆಳೆ ಸೋಮ ಆಗುತ್ತೆ. ಈ ಪ್ರಾಣಿಗಳನ್ನ ತಿಂದು ಮನುಷ್ಯ ಬದುಕ್ತಾನೆ ಅಂದ್ರೆ ಈ ಸೈಕಲ್, ಮತ್ತೆ ಮನುಷ್ಯ ಸತ್ತು ಬೂದಿ ಆಗಿ ಮತ್ತೆ ಭೂಮಿಗೆ ಹೋಗ್ತಾನೆ ಈ ಒಂದು ಸೈಕಲ್. ಇದು ನಿಜವಾದ ಅರ್ಥದಲ್ಲಿ ಯಜ್ಞಚಕ್ರ ಅಂತ ಕರೆಯುವಂತ. ಐ ಡೋಂಟ್ ವಾಂಟ್ ಟು ಗೋ ಟು ದೋಸ್ ಡೀಟೇಲ್ಸ್ ಆಫ್ ಫಿಲಾಸಫಿ ಆಸ್ ಸಚ್.
ಬಹಳ ಸೀರಿಯಸ್ ಆಗಿ ಮಾಡೋಣ, ಈ ಒಂದು ಚೌಕಟ್ಟಿನಲ್ಲಿ ಇರೋಣ. ಹಾಗೆ ನೋಡಿದಾಗ ನಮಗೆ ತಿಳಿಯುತ್ತದೆ ಈ ದೃಷ್ಟಿ ನಮ್ಮನ್ನ ಸಾಫ್ಟರ್ ಆಗಿ ನೋಡಬೇಕು. ನನ್ನ ಸ್ನೇಹಿತ ವೈದ್ಯ ಮಿತ್ರ ಡಾಕ್ಟರ್ ಕೃಷ್ಣ ಇದನ್ನ ತುಂಬಾ ಚೆನ್ನಾಗಿ ಆಯುರ್ವೇದದಲ್ಲಿ ಮತ್ತು ವೇದಾಂತ, ಅಫ್ಕೋರ್ಸ್ ವೇದಾಂತ ಎಂದರೆ ಇದು ಬಂದದ್ದು, ಸಾಹಿತ್ಯ ವಿದ್ಯೆಯಲ್ಲಿ ಕೂಡ ಅನ್ವಯ ಮಾಡಬಹುದು ಅಂತ ಈ ದಾರಿನಲ್ಲಿ ಬರ್ತಾ ಮಾತಾಡ್ತಾ ಇದ್ದ. ಆಯುರ್ವೇದದಲ್ಲಿ ನಮ್ಮ ಟ್ರೀಟ್ಮೆಂಟ್ ಇದೆಯಲ್ಲ ಅದು ಅದೇ ತರ ಇರತಕ್ಕಂಥದ್ದು. ವೆಸ್ಟ್ ಅಲ್ಲಿ ಲಾಜಿಕ್ ಹಿಡಿದು ಹೋಗ್ತಕ್ಕಂಥದ್ದು, ವಾಟ್ ದಿ ಮಷಿನ್ ಸೇಸ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ವಾಟ್ ಈಸ್ ದಿ ಹ್ಯೂಮನ್ ಬೀಯಿಂಗ್. ಈ ನೋಡಿ ರಿಪೋರ್ಟ್ಸ್, ಓ ನಿಮ್ದು 125 ಆಗ್ಬಿಟ್ಟಿದೆ ಬ್ಲಡ್ ಶುಗರ್ ಮುಗೀತು ಕಥೆ ಅಂತಕ್ಕಂಥದ್ದು, 130 ಆಗ್ಬಿಡ್ತು ಬಿಪಿ ಅಂತಕ್ಕಂಥದ್ದು ಅಲ್ಲ. ಅವ್ನ ಬಾಡಿ ನೇಚರ್ ಅಲ್ಲಿ 130 ಒಂದು ಕಂಫರ್ಟಬಲ್ ಆದಂತ ಬಿಪಿ ಇರಬಹುದು. ಅಂದ್ರೆ ಈ ಒಂದು ಡಿಡಕ್ಟಿವ್ ಲಾಜಿಕ್ ಇದೆಯಲ್ಲ ಸ್ಟ್ಯಾಂಡರ್ಡೈಸ್ ಮಾಡೋದಕ್ಕೆ ಹೋಗುತ್ತೆ, ಅದು ಇದು ಕಸ್ಟಮೈಸ್ ಮಾಡೋದಕ್ಕೆ ಹೋಗುತ್ತೆ. ನಮ್ಮದು ಕಸ್ಟಮೈಸ್ ಮಾಡುವಂತದ್ರೊಳಗೆ ಒಂದು ಸಮಸ್ಯೆ ಇದೆ, ಏನಂದ್ರೆ ಹ್ಯಾಂಡ್ಲಿಂಗ್ ಸ್ವಲ್ಪ ಕಷ್ಟ. ಯಾಕೆ ಅಂದ್ರೆ ತುಂಬಾ ಬದಲಾಗ್ತಾ ಇದ್ರೆ, ಒಂದೊಂದ್ ದಿವಸ ಒಬ್ಬೊಬ್ರು ಒಂದ್ ಕಡೆ ಹೋಗ್ತಾ ಇದ್ರೆ ಕಸ್ಟಮೈಸ್ ಮಾಡೋದು ಕಷ್ಟ. ಒಬ್ಬ ಫ್ಯಾಮಿಲಿ ಡಾಕ್ಟರ್ ಇದ್ರೆ ಹಿಂದೆ ಹೇಗೆ ಒಬ್ಬ ಕುಲಪುರೋಹಿತ ಅಂತ ಇರ್ತಾ ಇದ್ದ ಆ ರೀತಿಯಾಗಿ ಒಬ್ಬ ಗುರು ಅಂತಿದ್ರೆ ಅವನಿಗೆ ನೇಚರ್ ಗೊತ್ತಾಗುತ್ತೆ, ಅದು ಭೂತ ಅದಿ ದೈವ ಅಧ್ಯಾತ್ಮ ಶರೀರದ ಸ್ವಭಾವ ಏನಂತ ಗೊತ್ತಾಗುತ್ತೆ, ಅದರ ಟ್ರೀಟ್ಮೆಂಟ್ ಕೊಡ್ತಾರೆ. ಹೇಳ್ತಾನೆ ನಿಮ್ಮ ಅಜ್ಜನಿಗೆ ಈ ತರ ಕೆಮ್ಮು ಬಂದಿತ್ತು, ಇದೇನು ಕ್ಷಯ ಅಲ್ಲ ಮತ್ತೊಂದಲ್ಲ, ಅವನು ಇಂಥದ್ದು ಕೊಟ್ಟೆ ಫ್ಯಾಮಿಲಿ ಹಿಸ್ಟ್ರಿ ಅವನು ಗೊತ್ತಿರುತ್ತೆ. ನಿಮ್ಮ ಜಾನಪದ ಜೀವನದಲ್ಲಿ ಹೆಳವು ಹರೀಶ್ ಅವ್ರು ಗೊತ್ತಿರುತ್ತೆ, ಹೆಳವರು ಇಡೀ ವಂಶಾವಳಿ ಜ್ಞಾಪಕ ಇಟ್ಕೊಂಡು ಹೇಳ್ತಾರೆ, ಕಿಂದ್ರಿ ಮರೆಸ್ಕೊಂಡು ಕಿಂದ್ರಿ ಹೇಳುವುದು ಅಂತೆಲ್ಲ ಅವ್ರಿಗೆ ಇಡೀ ಮನೆತನದ ಚರಿತ್ರೆ ಎಲ್ಲ ಹೇಳ್ತಾ ಇರ್ತಾರೆ. ಬರೀ ಜಾನಪದವನ್ನ ವೈದಿಕವನ್ನ ಬೇರೆ ಅಂತ ಮಾಡುವಷ್ಟು ಅಜ್ಞಾನ ಇನ್ಯಾವುದೂ ಇಲ್ಲ. ಇವೆಲ್ಲ ನಾನು ಹೇಳಿದ್ನಲ್ಲ ಟೆಂಪರ್ಮೆಂಟ್ ಡಿಫರೆನ್ಸಸ್, ನಾಟ್ ಇನ್ ಅಬ್ಸಲ್ಯೂಟ್ ಡಿಫರೆನ್ಸಸ್, ಅದಕ್ಕೆ ಬಹಳ ಬಹಳ ಗಮನ ಇಟ್ಕೊಂಡು ಹಾಗೆ ನೋಡಿದಾಗ ನಮಗೆ ತಿಳಿಯುತ್ತದೆ ಅಲ್ಲಿ ಆತರ ಇಲ್ಲದೆ ಇರೋದ್ರಿಂದ ಇವತ್ತು ಏನಾಗ್ಬಿಟ್ಟಿದೀವಿ, ಬಿಪಿ ಚೆಕ್ ಮಾಡಿಸ್ಕೋಬೇಕು ಯಾವುದೋ ಡಾಕ್ಟರ್ ಹತ್ರಕ್ಕೆ ಹೋಗ್ತೀವಿ, ಇನ್ನೊಂದು ದಿವಸ ಇನ್ನೊಬ್ಬರ ಹತ್ರಕ್ಕೆ ಹೋಗ್ತೀವಿ. ಏನ್ ಬಿಪಿ ಎಲ್ಲಾರು ಅದೇ ಇನ್ಸ್ಟ್ರೂಮೆಂಟ್ ಅಲ್ಲ ಚೆಕ್ ಮಾಡೋದು, ಚೆಕ್ ಮಾಡೋದು ಅದೇ ಇನ್ಸ್ಟ್ರೂಮೆಂಟ್, ಅದೇ ಅನಲೈಸ್ ಮಾಡೋದು ಯಾವನು, ಡಯಾಗ್ನೋಸಿಸ್ ಮಾಡೋದು ಯಾವನು, ಈ ಒಂದು ಸೂಕ್ಷ್ಮತೆ ಎಂದಾಗಿ ನೋಡಿದಾಗ ಅಲ್ಲಿ ಏನಾಗುತ್ತೆ ಹಾರ್ಡ್ ಅಂಡ್ ಫಾಸ್ಟ್ ಆಗ್ತಾ ಬರುತ್ತೆ ಆಧುನಿಕವಾದದ್ದು. ನಮ್ಮದು ಹಾಗಲ್ಲ, ಇದು ಸೌಮ್ಯ ಅನ್ನುವಂತ ದೃಷ್ಟಿ ಹಾಗೆ ಅಂತ ಹೇಳಿ ಇದು ಸಾಹಿತ್ಯಕ್ಕೆ ಅನ್ವಯ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಸಾಹಿತ್ಯ ಸೋಷಿಯಲ್ ರೆಲೆವೆನ್ಸ್ ಅನ್ನು ಇಟ್ಕೊಳ್ಳೇಬೇಕು ಅಂತ ಜಿದ್ದು ಹಿಡಿದು ಹೋಗೋದನ್ನ, ಸಾಹಿತ್ಯ ಸಾಹಿತ್ಯಿಕವಾದಂತ ಒಂದು ಕೆಲಸ ಮಾಡಬೇಕು, ಅದು ಏನು ಕೆಲಸ ಮಾಡೋದನ್ನ ಹಿರಿಯಣ್ಣವರು ಬಹಳ ಚೆನ್ನಾಗಿ ಡಿಸ್ಟಿಲ್ಡ್ ವಿಸ್ಡಮ್ ನಲ್ಲಿ ಹೇಳ್ತಾರೆ, ದಿ ಪರ್ಪಸ್ ಆಫ್ ಆರ್ಟ್ ಇಸ್ ಟು ಟ್ರಾನ್ಸೆಂಡ್ ಆಲ್ ಪರ್ಪಸಸ್. ರೇಸ್ ಕೋರ್ಸ್ ಅನ್ನ ಎತ್ತು ಬೇರೆ ಕಡೆ ಹಾಕ್ಬಿಟ್ರೆ ಅಲ್ಲಿ ಯಾವುದೇ ಒಂದು ದೇವಸ್ಥಾನವೂ ಕಟ್ಟೋದಿಲ್ಲ, ಯಾವುದೇ ಒಂದು ಮಾಲ್ ಅನ್ನು ಕಟ್ಟೋದಿಲ್ಲ, ಯಾವುದೇ ಅಪಾರ್ಟ್ಮೆಂಟ್ ಕಟ್ಟೋದು ಖಾಲಿ ಆಗುತ್ತೆ, ಸ್ಲಮ್ ಸ್ಪೇಸ್. ನಡುಮನೆಯಲ್ಲಿ ನಾವು ಅಡಿಗೆ ಮಾಡಲ್ಲ, ಊಟ ಮಾಡಲ್ಲ, ಸ್ನಾನ ಮಾಡೋದಿಲ್ಲ, ಮಲಗಲ್ಲ, ವಿ ಡೋಂಟ್ ಡೈಟ್, ವಿ ಡೋಂಟ್ ಕುಕ್, ವಿ ಡೋಂಟ್ ಈಟ್, ವಿ ಡೋಂಟ್ ಸ್ಲೀಪ್, ಅಂಡ್ ವಿ ಡೋಂಟ್ ವಾಚ್ ಎನಿಥಿಂಗ್ ಬಟ್ ವಿ ಲಿವ್ ಲಾಂಗರ್ ದೇ. ಅಂದ್ರೆ ಏನರ್ಥ, ಏನೂ ಮಾಡದೆ ಅದರಿಂದಲೇ ಹೆಚ್ಚು ಬದುಕು, ಆ ಏನೂ ಮಾಡದೆ ಇರುವಿಕೆ ಒಂದು ಸುಖ ಒಂದು ಶಾಂತಿ ಅಂತ ಯಾವ್ದು ಇದೆಯಲ್ಲ ಆ ರೀತಿಯಾದಂತಹದ್ದು ಅಂದ್ರೆ ಸೌಮ್ಯತ್ವ ಬಂತು. ಈ ಡಿಫ್ರೆನ್ಸ್ ಆಫ್ ಅಪ್ರೋಚ್ ಇನ್ ರಿಸರ್ಚ್ ಇದೆಯಲ್ಲ, ಈ ಮೆಥಡಾಲಜಿ, ಅಂಡ್ ವಿ ಆರ್ ನಾಟ್ ಡೂಯಿಂಗ್ ದಟ್, ವಿ ಆರ್ ಇವನ್ ಮೋರ್ ಸೆನ್ಸಿಟಿವ್, ನಾವು ಇನ್ನಷ್ಟು ಎಚ್ಚರ ವಹಿಸಿ ಮತ್ತಷ್ಟು ಮಾಡಬೇಕಾದದ್ದು ಅಂತ. ಈ ಫಿಲಾಸಫಿ ಬಹಳ ಮುಖ್ಯವಾಗಿ ನಮ್ಮ ಪರಂಪರೆಯನ್ನ ಅಟ್ಲೀಸ್ಟ್ ದಿ ಪೀಕ್ಸ್ ಆಫ್ ಅವರ್ ಟ್ರೆಡಿಷನ್ ಅಂತ ಅದನ್ನು ನಡೆಸಿಕೊಂಡು ಬಂದಿರುವುದು ಅಂತ ನಮಗೆ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಶ್ರುತಿಯ ತರ್ಕ ಅನ್ನೋದ್ರೊಳಗೆ ಮತ್ತೊಂದ್ರೊಳಗೆ ಇರುವ ವ್ಯತ್ಯಾಸಕ್ಕೆ ಒಂದನ್ನು ಹೇಳಬೇಕು, ಇದು ವಸ್ತುತಂತ್ರ, ಇದು ಯಾವುದೇ ರೆವೆಲೇಷನ್ ಅಲ್ಲ, ಇದನ್ನು ಮೊದಲು ಗಮನಿಸಬೇಕು. ಶ್ರೌತ ತರ್ಕ ಅಂದ ತಕ್ಷಣ ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಸರ್ವೇದ ಅಂದ್ರೆ ಇದಕ್ಕೂ ಸೆಮಿಟಿಕ್ ರಿಲಿಜನ್ಗೂ ಯಾವುದೇ ವ್ಯತ್ಯಾಸ ಇಲ್ಲ, ಆ ತರ ಅಲ್ಲ. ಇದು ಎಲ್ಲರ ಅನುಭವಕ್ಕೆ ಬಂದದ್ದನ್ನು ವೇದ ಹೇಳೋದ್ರಿಂದ ವೇದ ದೊಡ್ಡದಾಯಿತು ಹೊರತು ಇದು ಯಾವುದರಿಂದ ಅಲ್ಲ ಅಂತ. ಅಂದ್ರೆ ವೇದಕ್ಕೆ ಬೆಲೆ ಬಂದಿದ್ದು ವೇದತ್ವದಿಂದ ಅಲ್ಲ, ನಮ್ಮ ಅನುಭವದಿಂದ, ನಮ್ಮ ವೆರಿಫಿಕೇಶನ್ಗೆ ಸಿಗುವಂತದ್ದು. ಶಂಕರರು ವಿಶೇಷವಾಗಿ ಅವರ ಪರಮ ಗುರುಗಳಾದ ಗೌಡಪಾದರು, ಅವರ ನೇರ ಶಿಷ್ಯರಾದ ಸುರೇಶ್ವರರು ಈ ಅಪ್ರೋಚ್ ಅನ್ನ ಬಹಳ ಚೆನ್ನಾಗಿ ತೋರ್ಪಡಿಸಿಕೊಡ್ತಾರೆ. ಈ ಸಂದರ್ಭದಲ್ಲಿ ಇನ್ನೂ ಒಂದು ಮಾತು ಹೇಳಬೇಕು, ಹಾಗಿದ್ಮೇಲೆ ಈ ಯಜುರ್ವೇದ ಇತ್ಯಾದಿಗಳನ್ನು ಯಾಕಕ್ಕೆ ಒಪ್ಪಬೇಕು ಅಂತ ಒಂದು ಆನುಷಂಗಿಕವಾದ ಒಂದು ಅಬ್ಸರ್ವೇಷನ್ ಹೇಳ್ತೀನಿ. ಪೇಗನ್ ರಿಲಿಜನ್ಸ್ ಅಂತ ಏನಿವೆ,
ನಾನ್ ಸೆಮಿಟಿಕ್ ರಿಲಿಜನ್ಸ್ ಅಂತ. ಅವಳಲ್ಲಿ ಸನಾತನ ಧರ್ಮವನ್ನು ಬಿಟ್ಟು ಇನ್ ಯಾವುದರೊಳಗೂ ಮತಗ್ರಸ್ತ ಅಂತ ಈ ಥರದ ಒಂದು ವೇದ ಅಂತ ಹೋಲಿ ಮುಖತ್ತೆ. ಕ್ರಿಶ್ಚಿಯನ್, ಇಸ್ಲಾಂ, ಜುಡಾಯಿಸಂ ಅವುಗಳಲ್ಲಿ ಅರೆ ಅವುಗಳಲ್ಲಿ ಇರುವಂತೆ ಇಟ್ಸ್ ದಿ ಪ್ರೊಫೆಟಿಕ್ ರೆವಲೇಷನ್ ಅನ್ನೋ ಅರ್ಥದಲ್ಲಿ ನಮ್ಮಲ್ಲಿಲ್ಲ. ಅದು ತಗೊಂಡಿದ್ ಬಿಟ್ಟು ಅದರಿಂದ ಆ ಅನರ್ಥಗಳೇನು ಅಂತ ನಾನು ನಾಳೆ ಕೇಳ್ತೀನಿ. ನಮ್ಮಲ್ಲಿ ಗ್ರೀಕ್, ರೋಮನ್, ಈಜಿಪ್ಷಿಯನ್, ಅಸೀರಿಯನ್, ಅಕ್ಕಾಡಿಯನ್, ಬ್ಯಾಬಿಲೋನಿಯನ್ ಈ ತರದ ಇಂಕಾ ಮಾಯಾ ಸಂಸ್ಕೃತಿಗಳಲ್ಲಿ ಇದ್ದಂತೆ ಗ್ರಂಥರಾಹಿತ್ಯ ಶ್ರುತಿ ರಾಹಿತ್ಯವೂ ಇಲ್ಲ. ಇವುಗಳಿದ್ದಂತೆ ಕೇವಲ ಶ್ರುತಿ ಪಾರಾಹಿತ್ಯವೂ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥದ್ದು ಏನು? ಎತ್ತನ್ನ ವೇದ ಕಿಮೃ ಚಾಕರಿಷ್ಯತಿ ಯಿತ್ತದ್ವಿದುಸ್ತೈವೇ ಸಮಾಸತೆ. ಯಾರಿಗೆ ಒಳಗಿನ ವೇದ ಗೊತ್ತಿಲ್ಲ ಅವನು ಹೊರಗಿನ ವೇದ ಇಟ್ಕೊಂಡು ಏನ್ ಮಾಡ್ತಾನೆ? ರಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವಾದಿ ವಿಶ್ವೇ ನಿಷೇಧು. ಒಳಗಿನ ವೇದ ಗೊತ್ತಿದ್ದವನಿಗೆ ಹೊರಗಿನ ವೇದ ಗೊತ್ತೇ ಏನು ಪ್ರಯೋಜನವಿಲ್ಲ. ಒಳಗಿನ ವೇದ ಗೊತ್ತಿದ್ದವನಿಗೆ ಹೊರಗಿನ ವೇದ ತಾನಾಗಿ ಬರುತ್ತೆ. ಅನೇಕ ಕಡೆಗಳಲ್ಲಿ ನಾನು ಈ ಮಂತ್ರ ಹೇಳ್ತಾ ಬಂದಿದ್ದೀನಿ. ದಿನವೂ ಹೇಳ್ಕೊಳ್ಳೇಬೇಕಾದ ಮಂತ್ರ. ನಮ್ಮಲ್ಲಿ ಬ್ರಹ್ಮೇಜ್ಞ ಅಂತ ಹೊಂದಿದೆ, ಅಂದರೆ ಜ್ಞಾನವನ್ನು ಚಿಂತನೆ ಮಾಡುವುದು ಬ್ರಹ್ಮಯಜ್ಞದ ಅರ್ಥ. ಸೀರಿಯಸ್ ಥಾಟ್ ಗಿವನ್ ಟು ನಾಲೆಜ್ ಅಂಡ್ ನಾಲೆಜ್ ಮೇಕಿಂಗ್, ಇದು ಬ್ರಹ್ಮಯಜ್ಞ. ಆ ಬ್ರಹ್ಮಯಜ್ಞದಲ್ಲಿ ಕಟ್ಟೆಕಡೆ ಹೇಳಬೇಕಾದ ಮಂತ್ರ ಇದು. ಏನ್ ಹೇಳ್ಕೊಳ್ತೀವಿ? ಇದನ್ನು ಹೇಳಬೇಕು ಅಂದ್ರೆ ನಿನ್ನೊಳಗೆ ಎಲ್ಲವೂ ಇದೆ, ಅದು ಇಲ್ಲದೆ ಹೊರಗಡೆ ಎಷ್ಟಿಟ್ಕೊಂಡ್ರೆ ಪ್ರಯೋಜನ ಇಲ್ಲ, ಒಳಗಿನ ಇಟ್ಟುಕೊಂಡ್ರೆ ಹೊರಗಿಂದ ತಾನಾಗಿ ಬರುತ್ತದೆ. ಅಂದ್ರೆ ಶ್ರೌತ ತರ್ಕವನ್ನು ಇಟ್ಟುಕೊಂಡ್ರೆ ಯಾವ ಒಂದು ಕಾಪಿಲೀಯ ತರ್ಕವೂ ತಾನಾಗಿ ಬರುತ್ತೆ. ಅದನ್ನು ಇಟ್ಟುಕೊಳ್ಳದೆ ಇದ್ರೆ ಇದು ಯಾವ ಮಟ್ಟಕ್ಕೂ ಪ್ರಯೋಜನ ಕೊಡಲ್ಲ. ಕಣ್ಣಿಲ್ಲದೆ ಜಗತ್ತೆಲ್ಲ ಇದ್ದು ಏನು ಪ್ರಯೋಜನವಿಲ್ಲ. ಲಿಪಿಜ್ಞಾನ ಇಲ್ಲದೆ, ಲಿಪಿಜ್ಞಾನ ನನ್ನೊಳಗಿರೋದು ಇಲ್ಲದೆ ಎಷ್ಟು ಪುಸ್ತಕ ಇದ್ರೂ ಪ್ರಯೋಜನ ಕೊಡಲ್ಲ. ನಾವು ಒಂದು ಶ್ರುತಿಯನ್ನು ನನ್ನದು ಮಾಡಿಕೊಳ್ಳದೆ ಇದ್ರೆ ಆಗುವ ನಿಮ್ಮ ಎಲ್ಲಾ ಮೆಟ್ಟಲು ಅದೇ ಶ್ರುತಿ. ನೀವು ಯಾವುದಕ್ಕೂ ಸಾಗುತ್ತೆ, ಯಾವುದಕ್ಕೂ ರೀ ಆಗುತ್ತೆ. ಯು ಫಿಕ್ಸ್ ಇಟ್, ಫಿಕ್ಸ್ ಮಾಡ್ಕೊಳ್ಳದೆ ಇಲ್ಲಿ ನನ್ನಿಂದ. ಎಂದ್ರೆ ನಿಮ್ದು ಒಂದೇ ಮನೇನಾ, ಎರಡನೇ ಮನೇನಾ, ಜೀನಾ, ಸೀನಾ, ಸಿ ಶಾರ್ಪ್ ಏನು ಅಂತ ಹೇಳ್ತಾರೆ. ನಮ್ಮ ಒಂದೇ ಮನೆ ಶ್ರುತಿ ಬಂತು, ಅದು ಆವಾಗ ಅಂದ್ರೆ ಹೊರಗಿನ ಸುಸಂಗತವಾಗುವುದು ನಾನು ರಿಲೇಟ್ ಮಾಡಿಕೊಂಡಾಗ ಮಾತ್ರ ಅಂತಂದಾಗ ದಿ ಹೋಲ್ ವರ್ಲ್ಡ್ ಈಸ್ ಪ್ರೊಜೆಕ್ಷನ್ ಆಫ್ ಮೈಸೆಲ್ಫ್. ನನ್ನ ಪ್ರೊಜೆಕ್ಷನ್ ಆದಾಗ ನನ್ನ ಬಗ್ಗೆ ನಾನು ಎಷ್ಟು ಜೋಪಾನ ಕಾಳಜಿನೋ ಅಷ್ಟೇ ಜಗತ್ತಿನ ಬಗ್ಗೆ ಇಷ್ಟೆ. ಇವೆಲ್ಲ ಆನುಷಂಗಿಕವಾಗಿ ಬಂದಾಗ ಯಾವುದನ್ನ ನಾವು ಸಂಶೋಧನೆಯ ವಿನಯ ಅಂತ ಕರಿತೀವಿ. ಸಂಶೋಧನೆ ಗೌರವ ವಿನಯ ಅನ್ನೋದಕ್ಕೆ ಟೋಟಲ್ ಕಾಂಟೆಕ್ಟ್ ಅಂತ ನಮ್ಮಲ್ಲಿ ಅರ್ಥ. ಬುದ್ಧ ವಿನಯ ಪಿಟಕ ಅಂತ ಹೇಳ್ತಾರೆ. ವಿನಯಾಧಿಕಾರ ಅಂತ ಕೌಗಿಲಿನಲ್ಲಿ ಬರುತ್ತೆ. ವಿದ್ಯಾ ದದಾತಿ ವಿನಯಂ ಅಂತ. ಇಲ್ಲಿ ವಿನಯನೇ ನಮಸ್ಕಾರ ಮಾಡೋದಕ್ಕಷ್ಟೇ ಅರ್ಥ ಅಲ್ಲ. ದಿ ಟೋಟಾಲಿಟಿ ದಟ್ ಲೀಡ್ಸ್ ಲೈಫ್, ಬದುಕಿನ ಒಟ್ಟು ಚರ್ಯ ಅಂತ ಅರ್ಥ. ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಒಂದು ಭಿನ್ನತೆ ಎಂದು ಕಾಣುವಂಥದ್ದು. ಹಾಗಾಗಿ ಭಿನ್ನತೆಗಳನ್ನ ನಾವು ಸಾಪೇಕ್ಷ ಅಂತ ಮತ್ತು ಅವುಗಳಲ್ಲಿ ಪ್ರಯೋಜನಾಧಿಕ್ಯ, ಪ್ರಯೋಜನ ಅಲ್ಪತ್ವ ಅಂತ ಇರುತ್ತೆ. ಮೋರ್ ಯೂಸ್ಫುಲ್ ಅಂಡ್ ಲೆಸ್ ಯೂಸ್ಫುಲ್ ಅಂತ ಪೆರಿಫೆರಲ್ ಅಂಡ್ ಸೆಂಟ್ರಲ್ ಅಂತ ಬಂದಾಗ ಅವುಗಳನ್ನು ಕೂಡ ಆಯಾ ಫ್ರೇಮ್ಗೆ ಮಾತ್ರವೇ ಅಂತ ಇಟ್ಕೊಂಡು ನೋಡ್ತೇವೆ. ಇದರ ಗೌರ್ನಿಂಗ್ ಫೀಚರ್ ಅನ್ನ ಸುರೇಶ್ವರರ ಯಾವ ಒಂದು ನೈಷ್ಕರ್ಮ್ಯ ಸಿದ್ಧಿ ಗ್ರಂಥದಲ್ಲೂ ಮತ್ತು ಬೃಹದಾರಣ್ಯಕ ಭಾಷ್ಯವಾರ್ತಿಕದಲ್ಲೂ ಕಾಣ್ತೀವಿ. ಯಯಾ ಪ್ರವೃತ್ತಿ ಪ್ರತ್ಯಗಾತ್ಮನಿ ಸಾಸೈವ ಪ್ರಕ್ರಿಯೆ ಸಾಧ್ವಿ ಸಾಚ ಅನುಪಸ್ಥಿತ. ಯಾವ ಯಾವ ದಾರಿಯಿಂದ ಈ ಅಂತರ್ಮುಖತೆ ಬರುತ್ತೋ ಆ ದಾರಿಯೆಲ್ಲ ಸರಿ ಮತ್ತು ಅದು ಅವರಿಗೆ ಸರಿ. ಅಂದ್ರೆ ಎಲ್ಲ ಮಾರ್ಗಗಳು ಸರಿ, ಆದರೆ ಆ ಮಾರ್ಗಗಳು ಅವರವರಿಗೆ ಸರಿ. ಅದರಿಂದಲೇ ನೋಡಿ ನಮ್ಮ ಈ ರಿಸರ್ಚ್ ಮೆಥಡಾಲಜಿಯ ಉಪನಿಷತ್ತುಗಳಲ್ಲಿ ಕಾಣುವ ಪರಮಾಚಾರ್ಯ ಅಂದ್ರೆ ನನಗೆ ಯಾಜ್ಞವಲ್ಕ್ಯ ಅಂತ. ಯಾಜ್ಞವಲ್ಕ್ಯರು ಮೂರು ಕಡೆಗಳಲ್ಲಿ ಮೂರು ಬಗೆಯಲ್ಲಿ ವರ್ತಿಸ್ತಾರೆ. ಒಂದು ಬ್ರಹ್ಮಸಭೆಯಲ್ಲಿ ಆ ಬ್ರಹ್ಮಜ್ಞಾನಿಗಳು ಯಾರು ಬ್ರಹ್ಮಜ್ಞರು ಬ್ರಹ್ಮಜ್ಞರು ಯಾರಿದ್ದಾರೆ ಅಂತಲ್ವ ಆ ಒಂದು ಜನಕನ ಆ ಸಭೆಯಲ್ಲಿ, ಮತ್ತೆ ಜನಕನ ಜೊತೆಗೆ ಪರ್ಸನಲ್ ಆಗಿ ತನ್ನ ಹೆಂಡತಿ ಮೈತ್ರಿಯ ಜೊತೆಗೆ ಮತ್ತೊಂದು, ಒಂದು ಕಡೆ ಪಾಲಿಲಾಗ್ ಇನ್ನೆರಡು ಕಡೆಗೆ ಡೈಲಾಗ್ ಇರುವಂತದ್ದು. ಅಲ್ಲಿ ಜನಕ ಸಭೆಗೆ ಬಂದಾಗ ಯಾರು ಬ್ರಹ್ಮಜ್ಞರು ಅವರಿಗೆ ಸಾವಿರ ಭೋಗಗಳು ಮತ್ತೆ ಧನ ಅಂತೆಲ್ಲ ಅಂದಿರ್ತಾರೆ. ಅಶ್ವಲ ಮತ್ತೆರ್ಗ ಉಜ್ಜು ಆರ್ಥಭಾಗ ಉಜ್ಜು ಅಶ್ವಲ ಮತ್ತೆರ್ಗ ವಿದಗ್ಧ ಶಾಕಲ್ಯ ವಾಚಕ್ನವಿ ಗಾರ್ಕಿ ಮತ್ತು ಆರ್ಥಭಾಗ ಉಜ್ಜು ಅವರೆಲ್ಲ ಶಕ್ತಿ ಚಾಕ್ರಾಯಣಿ ಬೇಕಾದಷ್ಟು ಜನ ಬಂದಿರ್ತಾರೆ. ಅವರೆಲ್ಲರಿಗೂ ತಗೋಬೇಕು ಅಂತಿರುತ್ತೆ. ಅಲ್ಲಿ ಯಾರು ಏನಂತ ಬಿಡ್ತಾರ ಸುಮ್ಮನೆ ಇರ್ತಾರೆ. ಯಾಕೆ ಚಿನ್ನಕ್ಕೆ ಬಂದ್ಬಿಟ್ಟು ಹೊಡ್ಕೊಂಡು ಹೋಗಿ ಯಾ ಕಾಣ್ ಹೊಡ್ಕೊಂಡು ಹೋಗಿ ಯಾ ಮಾಧ್ಯಮದಿಂದ ನಾನು ಶಿಷ್ಯರಿಗೆ ಹೇಳ್ಬಿಡ್ತಾರೆ. ಏನೇ ನೀನು ಬ್ರಹ್ಮಜ್ಞ ಅಂತ ಅಷ್ಟೆಲ್ಲ ಕೇಳಿದ್ರೆ
ಬ್ರಹ್ಮಜ್ಞರಿದ್ರೆ ಅದಕ್ಕೆ ನಮಸ್ಕಾರ, ಸದ್ಯೋ ವಯಂ ಗೋ ಕಾಮ. ಬ್ರಹ್ಮಜ್ಞರಿದ್ರೆ ನಮಸ್ಕಾರ, ಸದ್ಯಕ್ಕೆ ನಮಗೆ ಗೋವುಗಳು ಬೇಕಾಗಿತ್ತು, ಇದ್ರೆ ತಗೊಂಡು ಹೋಗ್ತಾ ಇದ್ದ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ, ಅವನಿಗೆ ಹಸು ಬೇಡ ಅದರಿಂದ ತಗೊಂಡು ಹೋಗ್ತಾ ಇದ್ದ, ನನಗೆ ಬೇಕಾದ್ದೇ ತಗೊಂಡು ಹೋಗ್ತಾ ಇದ್ದೆ ಅಷ್ಟೇ ಅಂತ. ಜಾಣ್ಮೆ ಅನ್ಸ್ಬೋದು, ಅದೇ ಇದಕ್ಕೆ ಸ್ವಲ್ಪ ಕಾಣ್ಮೆ. ಸರಿ, ಈಗ ಮಾಡೋಣ ಪ್ರಶ್ನೆ, ಸರಿ ಉತ್ತರ ಕೊಡೋಣ ಅದಕ್ಕೆ ಏನಂತೆ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ಈ ಒಂದು ಮಾತು ಅಲ್ಲಿ ಕಾಣಿಸುತ್ತೆ. ಅದೇ ಯಾಜ್ಞವಲ್ಕ್ಯ ಜನಕರ ಸಂವಾದದಲ್ಲಿ ಈ ಅವಸ್ಥಾತ್ರಯ ಮೀಮಾಂಸೆ ಅಖ್ಯಾಲೋಪ ಅಪವಾದ ಕಾಣಿಸುತ್ತೆ. ಅದರ ಬಗ್ಗೆ ಒಂದು ದೃಷ್ಟಾಂತ ಕೊಟ್ಟರೆ ಆಗುತ್ತದೆ, ಎರಡು ಶಾಸ್ತ್ರಗಳ ದೃಷ್ಟಾಂತವನ್ನು ಕೊಡ್ತೀವಿ ನೋಡಿ. ಒಂದನ್ನ ಅತ್ಯಂತ ಸಾಫ್ಟ್ ಸೈನ್ಸ್ ಅಂತ ಹೇಳಬಹುದ ಅಲಂಕಾರ ಶಾಸ್ತ್ರದಿಂದ, ಮತ್ತೊಂದನ್ನು ಅತ್ಯಂತ ಹಾರ್ಡ್ ಸೈನ್ಸ್ ಅನ್ನಬಹುದಾದಂತ ಫಿಸಿಕ್ಸ್ ಇಂದ ಎಂಜಿನಿಯರಿಂಗ್ ಇಂದ ಕೊಡುತ್ತೆ. ಎರಡೂ ನನ್ನ ಅಭಿಮಾನಾಸ್ಪದವಾದ ವಿದ್ಯೆಗಳು. ಒಂದು ಅಲಂಕಾರ ಶಾಸ್ತ್ರ ನನ್ನ ಅಭಿಮಾನಾಸ್ಪದವಾದ ವಿದ್ಯೆ, ಮತ್ತೊಂದು ಇಂಜಿನಿಯರಿಂಗ್ ಮೆಟಲರ್ಜಿ ನನ್ನ ಅಭಿಮಾನಾಸ್ಪದವಾದ ವಿದ್ಯೆ. ಈ ಎರಡರಿಂದ ತಕ್ಕಮಟ್ಟಿಗೆ ಹತೋಟಿ ಇರೋದಿಂದ ಹೇಳ್ತಾ ಇದ್ದೀನಿ. ಅಲಂಕಾರ ಶಾಸ್ತ್ರದಲ್ಲಿ ಈ ಅಧ್ಯಾರೋಪ ಅಪವಾದ ಸೂಪರ್ ಇಂಪೋಸಿಂಗ್ ಅಂಡ್ ನೆಗೇಟಿವ್, ದಿಸ್ ಇಸ್ ದಿ ಲಾಜಿಕ್ ಮೆಥಡಾಲಜಿ ಆಫ್ ರಿಸರ್ಚ್ ಅಂತಂದ್ರೆ, ದಟ್ ಈಸ್ ದಿ ಯುನೀಕ್ ಫೀಚರ್ ಆಫ್ ಅವರ್ ಕಲ್ಚರ್ ಅಂತ. ಏನದು ಮುಖಚಂದ್ರ? ಇದು ಉಪಕಾಲಂಕಾರ. ಮುಖವೇ ಚಂದ್ರನು, ಎಲ್ಲರೂ ಮುಖಚಂದ್ರ ಆಗೋದಕ್ಕೆ ಮುಂಚೆ ಆರೋಪ ಮಾಡಿಬಿಡುದು ಮುಖವೇ ಚಂದ್ರ ಅಂತ. ಮುಖಚಂದ್ರ ಅಂದ್ರೆ ಮುಖಮೇವ ಚಂದ್ರ ಬಿಂಬಂ ಅಂತ ಹೇಳ್ಬಿಟ್ಟು ಮಾಡುವಂತಹ ತಾದೃತ್ಯ ರೂಪಕ ಅಂತ ಟೆಕ್ನಿಕಲ್ ಆಗಿ ಹೆಸರು. ಆದ್ರೆ ಮುಖ ಅಮಾವಾಸ್ಯ ದಿವಸ ಇಲ್ಲವಾಗುತ್ತೋ, ಪೂರ್ಣಿಮೆ ದಿವಸ ತುಂಬಿಕೊಂಡು, ಅಷ್ಟಮಿ ದಿವಸ ಅರ್ಧ ಮಾತ್ರ ಇರುತ್ತೋ, ಗ್ರಹಣ ದಿವಸ ಮುಖ ಕಪ್ಪಾಗ್ಬಿಡುತ್ತೋ, ಅದು ಮುಖ ಕಾಣಿಸೋದೇ ಇಲ್ವೋ? ಅಂದ್ರೆ ಚಂದ್ರನಿಗಿರುವ ಎಷ್ಟೋ ಧರ್ಮಗಳೆಲ್ಲ ಇದೊಳಗಿವಿ. ಆದ್ರೆ ಇಲ್ಲ 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 ಅಂತ ಎಲ್ಲ ಅಪವಾದ ಮಾಡ್ತಾರೆ. ಅಲ್ಲಿ ಉಳಿಯೋದೇನು? ಹಾಗಿದ್ರೆ ಮುಖವನ್ನು ನೋಡಿದಾಗ ಯಾವ ಆನಂದವಾಗುತ್ತೋ, ಚಂದ್ರನನ್ನು ನೋಡಿದಾಗ ಯಾವ ಆನಂದವಾಗುತ್ತೋ, ಅದೇ ಮುಖವನ್ನು ನೋಡಿದಾಗಲೂ ಆಗುತ್ತೆ. ಆಹ್ಲಾದ ಜನಕತ್ವ ಮುಖಂ ಚಂದ್ರ ಬಿಂಬಿವ, ಆನಂದ ಜನಕತ್ವ ಮಾತ್ರ ಅಲ್ಲಿರ್ತಕ್ಕಂಥದ್ದು, ಇನ್ ಯಾವುದಿಲ್ಲ. ಅಪವಾದ ಮಾಡಿದ್ರೆ ಉಳಿತಕ್ಕಂತ ಶೂನ್ಯವಲ್ಲ, ಪೂರ್ಣ. ಅದು ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ, ಎಲ್ಲವನ್ನ ಅಟ್ರಿಬ್ಯೂಟ್ಸ್ ತೆಗೆದುಬಿಟ್ಟು. ಹಾಗೆ ನೋಡಿ ಮೆಟಲರ್ಜಿನಲ್ಲಿ ಕೂಡ ಅಷ್ಟೇ, ಹೆಮಟೈಟ್ ಕಬ್ಬಿಣದಾದ ಅದನ್ನ ತಗೊಂಡು, ಅದು ಏನು ಕಬ್ಬಿಣದಾದ್ರು ಅಂತಂದ್ರೆ ಏನು, ಫೆರಿಕ್ ಆಕ್ಸೈಡ್ ಫೆರಸ್ ಆಕ್ಸೈಡ್ ಅವುಗಳಾಗಿರ್ತಕ್ಕಂಥದ್ದು, ಅದನ್ನ ನಾವು ಕುಲ್ಮೆನಲ್ಲಿ ಹಾಕಿ ಪಿಪಲಾದಲ್ಲಿ ಸುಣ್ಣವನ್ನ ಫ್ಲಕ್ಸ್ ಅಂತ ಹಾಕ್ತೀವಿ. ಹಾಕಿ ಸುಣ್ಣವನ್ನು ಹಾಕಿದ್ರೆ ಅದು ಅಧ್ಯಾರೋಪ ಆಯ್ತು. ಕರಗಿಸ್ತೀವಿ, ಕರಗಿಸಿದಾಗ ಸುಣ್ಣವು ಈ ಅದಿರು ಎರಡು ಕರಗಿ ಆ ಕಬ್ಬಿಣ ಬೇರ್ಪಟ್ಟು ಕಬ್ಬಿಣದ ಆಮ್ಲಜನಕೀಯವಾದ ಇನ್ನಿತರ ಅಂಶಗಳು ಸುಣ್ಣದ ಜೊತೆಗೆ ಸೇರಿ ಅದು ಭಾರದ ಕಾರಣದಿಂದ ಹಗುರವಾಗಿ ಮೇಲಕ್ಕೆ ಸೇರಿ ಕಿಟ್ಟ ಸ್ಲಾಂಗ್ ಅದು ಟ್ಯಾಪ್ ಔಟ್ ಆಗುತ್ತೆ, ಡ್ರೈನ್ ಔಟ್ ಆಗುತ್ತೆ, ಕಬ್ಬಿಣ ಉಳ್ಕೊಳ್ತೀವಿ. ಅಧ್ಯಾರೋಪ ಮಾಡ್ತೀವಿ ಸುಣ್ಣವನ್ನ, ಆಮೇಲೆ ಆ ಸ್ಲಾಗ್ ಅನ್ನು ಅಪವಾದ ಮಾಡ್ತೀವಿ. ಮುಸರೆ ತಿಕ್ಕುವಾಗಲೂ ಅಷ್ಟೇ, ಇದೇ ಆಗುವಂತದ್ದು. ಕೊಳೆ ಆಗಿರೋ ಪಾತ್ರೆಗೆ ನಿಮ್ಮೂ ಸರ್ಪು ಮತ್ತೊಂದು ಅದು ಇನ್ನೊಂದು ಕೊಳೆ ಅದನ್ನು ಸೇರಿಸಿ ಮತ್ತೆ ತೆಗಿತೀವಿ. ನೀರು ನಾಲ್ಕು ಕೊಳದ ಮೇಲೆ ನೀರು ಇರದಂತೆ ಬಟ್ಟೆಯಿಂದ ಒರೆಸ್ತೀನಿ. ಅಧ್ಯಾರೋಪವನ್ನ ಅಪವಾದ ಮಾಡಬೇಕು, ಆದ್ರೆ ಇರು ಮಲ ತೊಳೋದಕ್ಕೆ ಅಧ್ಯಾರೋಪ ಬೇಕು. ಇದನ್ನ ಅಲಂಕಾರ ಶಾಸ್ತ್ರದಲ್ಲಿ ರಸಶಾಸ್ತ್ರದಲ್ಲಿ ನಮ್ಮ ಲೋಕದ ಭಾವಗಳನ್ನೇ ತಗೊಂಡು ಲೋಕದ ಭಾವಗಳನ್ನು ಶುದ್ಧಿ ಮಾಡೋದು ಹೇಗೆ ಕಲಿಯಂತ ಆಗುತ್ತೆ ಅಂದ್ರೆ, ಯಥಾ ಮಲಯೇವ ಶೋಧ್ಯತೆ ಮಲೇನ ತಥಾ ಅಂತ ಭಟ್ಟ ಸೌತಾದಿನ ಉಪ್ಪಿನ ಗುರು ಹೇಳ್ತಾನೆ. ಅರಿಸ್ಟಾಟಲ್ನ ಕೆಫಾಸಿಸ್ ಇದೇ ಅಂಶವನ್ನೇ ಹೇಳ್ತಾ ಇರ್ತಾನೆ. ನಮ್ಮಲ್ಲಿ ಬಹಳ ವಿಶಿಷ್ಟವಾಗಿ ಬೆಳಕೊಂಡು ಬಂತು, ಅದೊಂದು ಮೇನ್ ಸ್ಟ್ರೀಮ್ ಆಯಿತು, ಅಲ್ಲಿ ಒಂದು ಅಪವಾದದಂತೆ ಬೆಳೀತು. ಅದರಿಂದಲೇ ಅನೇಕ ಬಾರಿ ನನಗೆ ಅನಿಸುವಂತಹ ಮಾತು ಏನಂದ್ರೆ, ದಟ್ ವಿಚ್ ಈಸ್ ಯುನೀಕ್ಲಿ ಇಂಡಿಯನ್ ಈಸ್ ಎಸೆನ್ಷಿಯಲಿ ಯೂನಿವರ್ಸಲ್. ಇದರಿಂದಲೇ ಭಾರತ ಜಗತ್ತಿಗೆ ಏನಾದರೂ ಕೊಡಬಹುದು ಅಂದ್ರೆ ಜಗತ್ತಿನ ಜಗತ್ತತ್ವವನ್ನು ಕೊಡೋದು. ಯೂನಿವರ್ಸಾಲಿಟಿ ಆಫ್ ಯೂನಿವರ್ಸ್ ಈಸ್ ಎಸ್ಟಾಬ್ಲಿಷ್ಡ್ ಅಂಡ್ ಕನ್ಫರ್ಮ್ಡ್ ಬೈ ಇಂಡಿಯನ್ ಅಪ್ರೋಚ್ ಅನ್ನುವಂಥದ್ದು ಇಲ್ಲಿ ಕಾಣಿಸುವಂತದ್ದು ಅಂತ ಅನಿಸುತ್ತದೆ. ಹೀಗೆ ಅಧ್ಯಾರೋಪಾಪವಾದ ವಿವೇಕ ಯಾವುದೇ ಸಾಫ್ಟ್ ಸೈನ್ಸ್ ಇಂದ ಯಾವುದೇ ಹಾರ್ಡ್ ಸೈನ್ಸ್ ವರೆಗೆ ಎಲ್ಲಿಯೂ ಪ್ರವರ್ತಿಸಬಹುದಾದದ್ದು ಅಂತನ್ನೋದನ್ನ ತೋರ್ಪಡಿಸಿದ ಮೇಲೆ ಈ ವಿವೇಕ ಬಳಸಿಕೊಂಡು ನಮ್ಮಲ್ಲಿ ಬೆಳೆದ ಸಂಶೋಧನಾ ಕ್ರಮ ಏನು ಅನ್ನೋದನ್ನು ನಾಳೆ ನೋಡೋಣ. ತಮ್ಮ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳು. ಪ್ರಶ್ನೆಗಳಿದೆ ಆನಂದದ ವಿಷಯದಲ್ಲಿ, ಬುದ್ಧಿಸಂ ಮತ್ತು ನಮ್ಮ ಹಿಂದೂ ಇದರದ್ದು ವ್ಯತ್ಯಾಸ ಏನು? ಗೊತ್ತಿರುವುದರಲ್ಲಿ ಏನು ಇಲ್ಲ ವ್ಯತ್ಯಾಸ.
ಟ್ರೀಟ್ಮೆಂಟ್ ನಲ್ಲಿ ವ್ಯತ್ಯಾಸ. ಬಹಳ ಒಳ್ಳೆಯ ಪ್ರಶ್ನೆ. ಬುದ್ಧ ದುಃಖ ಅಂದ್ರೆ ಜಗತ್ತಿನ ದುಃಖ ಸ್ವರೂಪದ ಬಗ್ಗೆ ಹೆಚ್ಚಿನ ಅವಧಾರಣೆ ಹಾಕಿದರೆ ವೇದಾಂತಿಗಳು ಶಂಕರಾದಿಗಳೆಲ್ಲ ಜೀವದ ಬ್ರಹ್ಮಸ್ವರೂಪ ಬ್ರಹ್ಮದ ಆನಂದ ಸ್ವರೂಪದ ಬಗ್ಗೆ ಹೆಚ್ಚಾಗುತ್ತದೆ. ಅಂದ್ರೆ ರೋಗದ ಸ್ವರೂಪ ಏನು ಅಂತ ಹೇಳೋದಾದ್ರೆ ಆರೋಗ್ಯದ ಸ್ವರೂಪ ಏನು ಅಂತ ಹೇಳೋದು ಇನ್ನೊಂದು. ಎಂಫಸಿಸ್ ನಲ್ಲಿರುವಂತಹ ವ್ಯತ್ಯಾಸ. ಈಗ ಇವನು ಮೈಕೇಲೆಂಜಲೋ ಪೀಠಾಸನ ಯಾವ ತರ ಕೆತ್ತಿದ್ಯಪ್ಪ ಅಂದ್ರೆ ಐ ಸಾ ದ ಸ್ಕಲ್ಪ್ಚರ್ ಅಂಡ್ ದಿ ವರ್ಕ್ ವಾಸ್ ಓನ್ಲಿ ಟು ರಿಮೂವ್ ದಿ ಅಬ್ಸ್ಟಕಲ್ಸ್ ಇನ್ ದಿ ಮಾರ್ಬಲ್ ಇನ್ ದಿ ವೇ ಅಂತ ಹೇಳ್ಬಿಟ್ಟಂತ. ಅಂದ್ರೆ ಶಿಲ್ಪವನ್ನು ನೋಡಿದ್ರೆ ಅಡ್ಡಿ ಏನಿದೆ ಅದನ್ನು ತೆಗೆದಾಕಿದ್ದಷ್ಟೇನೆ ಅಂತ. ಇದು ಆನಂದ ಪ್ರಧಾನವಾದ ಅಪ್ರೋಚ್ ಆದ್ರೆ ಒಂದು ಶಿಲ್ಪವನ್ನು ಕೆತ್ತಬೇಕಾದ್ರೆ ಕಣಕಣವಾಗಿ ಹೆಜ್ಜೆ ಹೆಜ್ಜೆಗೂ ಕೆತ್ತಾ ಬಿಡಬೇಕಪ್ಪ, ತುಂಬಾ ಕಷ್ಟ ಇದೆ, ತುಂಬಾ ಕಷ್ಟ ಇದೆ ಅಂತ ಹೇಳ್ತಕ್ಕಂಥ ಗುರುತಿನ ಅಪ್ರೋಚ್. ಈ ಮಾತನ್ನ ಅನಂತಕುಮಾರ ಸ್ವಾಮಿ ಅಂತವ್ರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವರು ಹಿಂದೂಯಿಸಂ ಅಂಡ್ ಬುದ್ಧಿಸಂ ಅನ್ನುವ ಪುಸ್ತಕದಲ್ಲಿ ಅದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ದಿ ಗಾಸ್ಪೆಲ್ ಆಫ್ ಬುದ್ಧ ಇದೆಲ್ಲ ಕೊಡೋದು ಗೌತಮ ಬುದ್ಧ ಈ ಪುಸ್ತಕದಲ್ಲಿ ಹೇಳ್ತಾರೆ. ಇನ್ನು ಅನೇಕ ಹೇಳ್ತಾರೆ. ಮಿಸಸ್ ರೈಸ್ ಡೇವಿಡ್ಸ್ ಇಂದ ಮೊದಲುಗೊಂಡು ಅನೇಕರಲ್ಲಿ ವಿಷಯ ಬಂದಿದೆ. ಹಾಗಾಗಿನೇ ನಮಗೆ ಗೊತ್ತಾಗುತ್ತೆ ಅವನು ಈ ಮಾತನ್ನ ಕುಮಾರಲ್ ಭಟ್ರು ಕೂಡ ಬೌದ್ಧ ಗ್ರಾಹ್ಯ ಯಾತಕ್ಕೆ ಅಂದ್ರೆ ಜಗತ್ತು ದುಃಖ ಅನ್ನೋದನ್ನ ಒಂದು ರಿಯಲ್ ಟ್ರೂತ್ ಆಗಿ ಹೇಳ್ತಾರಲ್ಲ, ದ್ವಂದ್ವವೇ ದುಃಖ. ಜಗತ್ತು ದುಃಖ ಅಂದ್ರೆ ಇವರು ಜಗತ್ತಿಂದ ಪಲಾಯನ ಮಾಡಬಾರದು, ನಿರೀಕ್ಷೆ ದುಃಖ ಅಂತ. ಜಗತ್ತು ಯಾವಾಗ ಜಗತ್ತಾಗುತ್ತೆ ಅಂದ್ರೆ ನಾವು ಜಾಸ್ತಿ ನಿರೀಕ್ಷೆ ಮಾಡಿದಾಗ ಜಗತ್ತಾಗುತ್ತೆ. ನಾವೇನು ಜಾಸ್ತಿ ನಿರೀಕ್ಷೆ ಮಾಡದೇ ಇದ್ದಾಗ ಜಗತ್ತು ನಮ್ಮಿಂದ ನಾವೇನು ಸ್ವಾಮಿ ನಿರೀಕ್ಷೆ ಮಾಡ್ತೀವಿ, ನಮ್ಮಿಂದ ನಾವು ನಮಗೇನು ನಿರೀಕ್ಷೆ ಮಾಡೋಲ್ಲ. ಅದಕ್ಕೆ ನಾವು ನಮಗಿಂದ ಶತ್ರುಗಳಾಗಿಲ್ಲ, ಬೇರೆಯವರಿಂದ ತುಂಬಾ ನಿರೀಕ್ಷೆ ಮಾಡೋದಂತಾರೆ ಬೇರೆಯವರಿಗೆ ಶತ್ರುಗಳಾಗಿ. ಹೀಗಾಗಿ ಈ ಅಪ್ರೋಚ್ ಅಲ್ಲಿ ಡಿಫರೆನ್ಸ್ ಮತ್ತೆ ಆ ಅಪ್ರೋಚ್ ಸಿವಿಯಲ್ಲ ಅವು ದೇಶಕಾಲಾತೀತವಾಗಿ ಬದಲಾಗ್ತಾ ಇದೆ. ನಾಟ್ ಅಬ್ಸಲ್ಯೂಟ್ ಅಪ್ರೋಚಸ್. ಬುದ್ಧನಿಗೆ ಆ ಕಾಲದಲ್ಲಿ ತುಂಬಾ ಸಮೃದ್ಧಿ ಅನುಕೂಲತೆ ಎಲ್ಲ ಕಂಡು ಅದನ್ನು ಹೇಳ್ತಿರ್ಬೇಕು. ಹೀಗಾಗಿ ಆ ತರ ಬಂದಿದ್ದಿರಬಹುದು. ಗೌಡಪಾದ ಶಂಕರರ ಕಾಲಕ್ಕೆ ದೇಶದಲ್ಲಿ ಹರ್ಷಾದಿಗಳ ಪತನ ಆಗೋಗ್ತಾ ಬಂದಿತ್ತು, ಗುಪ್ತ ಸಾಮ್ರಾಜ್ಯ ಮುಗಿದೋಗ್ಬಿಟ್ಟಿತ್ತು, ಸುಭದ್ರತೆ ಜಾಸ್ತಿ ಇರಲಿಲ್ಲ, ಜನಕ್ಕೆ ಸಂತೋಷದ ಭಾವ ಸೆಕ್ಯೂರಿಟಿ ಭಾವ ಕಡಿಮೆ ಇರ್ತಿತ್ತೋ ಏನೋ, ಅದಕ್ಕಾಗಿ ಈ ಅಂಶವನ್ನ ಕೇಳಿದ್ರು ಗೊತ್ತಿಲ್ಲ. ಒಟ್ಟಲ್ಲಿ ಏನೇ ಆಗುತ್ತೆ ಇದಂತೂ ಬಹಳ ಮುಖ್ಯವಾದದ್ದು. ಅಪ್ರೋಚ್ ನಲ್ಲಿ ಮಾತ್ರ ಡಿಫರೆನ್ಸ್ ಹೊರತು ಆ ಒಂದು ಸ್ಥಿತಿಯಲ್ಲಿ ಅಲ್ಲ ಅಂತಕ್ಕಂಥದ್ದು. ಇದು ಮೋಕ್ಷಕ್ಕೆ ಹೆಚ್ಚು ಒತ್ತು ಕೊಡ್ತದೆ ಬುದ್ಧಿಸಂ. ಹಿಂದೂಯಿಸಂ ಧರ್ಮಕ್ಕೆ ಹೆಚ್ಚು ಒತ್ತು ಕೊಡ್ತಾನೆ. ಅದು ಅಷ್ಟೇ ಸ್ವಾಮಿ ವಿವೇಕಾನಂದ ಹೇಳಿದ್ದು, ಮೋಕ್ಷ ಅಂದ್ರೆ ಬಿಡುಗಡೆ ಅಂತ. ಬಿಡುಗಡೆ ಯಾವಾಗಿಂದ? ದುಃಖದಿಂದ ಬಿಡುಗಡೆ ಅಂತ. ದುಃಖದಿಂದ ಬಿಡುಗಡೆ ಆಗಬೇಕಾದ್ರೆ ಇಲ್ಲಿಯೇ ತಾನೆ ನಮ್ಮಲ್ಲಿ ಮುಕ್ತಿ. ಎಲ್ಲಿಯೋ ಸಿಗುವುದಲ್ಲ, ಯಾವಾಗಲೂ ಸಿಗುವುದಲ್ಲ, ಇಲ್ಲಿ ಈಗ. ಇಟ್ ಈಸ್ ನಾಟ್ ಮೀಡಿಯೇಟ್, ಇಟ್ ಈಸ್ ಮೀಡಿಯೇಟ್. ಈ ದೃಷ್ಟಿಯಿಂದ ಇಲ್ಲಿ ಸರಿಯಾಗಿರ್ಬೇಕು, ಇಲ್ಲಿ ಸರಿಯಾಗಿರ್ಬೇಕು ಅಂತ ಹೇಳುವಂಥದ್ದು. ಬಸವಣ್ಣನವರು ಹೇಳಿದ್ದಲ್ಲ ಅದೇ, ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವವನಯ್ಯ ಅಂತಂದ್ರೆ, ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಪಥ. ಅಂದ್ರೆ ಜಗತ್ತನ್ನ ಹಸನು ಮಾಡಿಬಿಟ್ರೆ ತನ್ನಂತೆ ತಾನೇ ಸರಿಯಾಗುತ್ತೆ. ಈಗ ಅಕ್ಕಿನಲ್ಲಿ ಕಲ್ಲಾಡಿಸಬೇಕೆ, ಕಲ್ಲಲ್ಲಿ ಅಕ್ಕಿ ಆಡಿಸಬೇಕೆ ಅನ್ನೋದು ಯಾವುದ್ರೊಳಗೆ ಎಷ್ಟು ಪ್ರಪೋರ್ಷನ್ ಆಗಿ ಬೆರೆತಿದೆ ಅಂತ. ನೀವು ತಂದಿರೋ ಅಕ್ಕಿಯ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಈಕ್ವೇಶನ್ ಮೇಲಲ್ಲ. ನಿಮ್ಮ ಪ್ರಶ್ನೆಯಿಂದ ಒಂದು ಬಹಳ ಸೊಗಸಾದ ಅಂಶವನ್ನು ಕೂಡ ಹೇಳಬೇಕಾಗುತ್ತಿದೆ. ಅದು ಏನಂದ್ರೆ, ಪದ್ಧತಿಗಳು ಆಗಿಂದಾಗಿ ರೂಪುಗೊಳ್ಳುತ್ತವೆ ಅಂತ ನಮ್ಮಲ್ಲಿ. ಯೂನಿವರ್ಸಲ್ ಸ್ಟ್ಯಾಂಡರ್ಡ್ ಆಗಿ ಪ್ರಕ್ರಿಯೆಗಳು ಅಂತ ಅನ್ನುವುದು ಇಂಥ ತುಂಬಾ ಅಚಾರೋಪಾಪವಾದ ಅರ್ಥ ಒಂದು ಉಂಟು. ಆದರೆ ಯಾವುದು ಹೈಯೆಸ್ಟ್ ಲೆವೆಲ್ ಆಫ್ ಫಿಲಾಸಫಿನಲ್ಲಿ ಟೆಕ್ನಿಕಲ್ ಆಗಿ ಮಂಡೇನ್ ಲೆವೆಲ್ ನಲ್ಲಿ ವರ್ಕೌಟ್ ಆಗುವುದು ಅದೇ. ಆ ಕಾರಣದಿಂದಲೇ ನೋಡಿ ನಮ್ಮಲ್ಲಿ ಒಂದು ಪಟ್ಟೆಯ ಬಗ್ಗೆ ಹೇಳಿದ್ರೆ ನಮ್ಮಲ್ಲಿ ಒಳಗೆ ತುಂಬಾ ಹಿಂದೆನೆ ಇತ್ತು. ಹರಪ್ಪ ಮಹಂಜೊದಾರು ಅವಶೇಷಗಳಲ್ಲೇನೆ ಇನ್ನೂ ಹಿಂದಿನ ಮೆಗಾಲಿಥಿಕ್ಕೂ ಆ ಕಾಲದಲ್ಲೇನೆ ಪೆರಿಯೋಲಿಥಿಕ್ ಅಂತ ಯಾವ ಕರಿತೀವಿ, ಬೃಹತ್ ಶಿಲಾಯುಗ ಶಿಲಾಯುಗ ಅಲ್ಲಿಯೇ ನಮಗೆ ಸೂಜಿಗಳೆಲ್ಲ ಕಾಣಿಸುತ್ತೆ. ಮೂಳೆಯಿಂದ ಮಾಡಿಕೊಟ್ಟು ಸೂಜಿಗಳು ಎಲ್ಲ ವೇದದಲ್ಲೇ ದ್ರಾಪೆ ಅಂತ ದಸ್ಪತೆ ತರಿ ದ್ರಮೀಲ ಲೋಹಿತ ಅನ್ನುವಾಗ ರುದ್ರ ಕೋಟ್ ಹಾಕೊಂಡಿದ್ದ ಅಂತ, ದ್ರಾಪಿಯಿಂದ ಕೋಟ್ ಅಂತ. ಇದರ ಫಲಿತಂತ ಎಷ್ಟು ಇತ್ತು ಆದ್ರೂ ನಾವು ಪ್ರಿಫರ್ ಮಾಡಿದ ಫಲಿದೆ ಇದ್ದದ್ದು. ಪಂಚೆ ಅನ್ನೋದು ಯಾರಿಗೂ ಆಗುವಂತದ್ದು. ತಪ್ಪಿಗಿರೋರು ಮುಟ್ಕೋಬಹುದು, ಸಣ್ಣಗಿರೋರು ಮುಟ್ಕೋಬಹುದು,
ಅದನ್ನ ಅಧೋವಾಸಸ್ ಆಗಿ ಇಟ್ಕೊಳ್ಬಹುದು ಅಥವಾ ಉತ್ತರೀಯ ಅಧರಿಯ, ಅಧರಿಯ ಅಂದ್ರೆ ಕೆಳಗೆ, ಉತ್ತರೀಯ ಅಂದ್ರೆ ಬೇರಿಂದ ಮಾಡ್ಕೋಬಹುದು, ಮತ್ತು ಉತ್ತರೋತ್ತರೀಯ ಅಂತ ಮುಂಟಾಸಾಗಿ ಕಟ್ಕೊಳ್ಬಹುದು. ಹೇಗೂ ಮಾಡ್ಕೊಳ್ಬಹುದು. ಹೆಂಗಸರು ಪಂಚೆ ಉಟ್ಕೊಂಡಿರ್ತಾರೆ ಕೇರಳದಲ್ಲಿ ಅಂದ್ರೆ ಅದು ಸಾಮಾನ್ಯವಾದ ಒಂದು ಸ್ಟ್ರಕ್ಚರ್ ಅಂತ ಕೊಡ್ತೀವಿ. ನಿಮಗೆಲ್ಲ ನೀವು ಆಗಿಂದಾಗಿ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ. ನನ್ನ ಸ್ನೇಹಿತನ ತಾಯಿ ದೊಡ್ಡ ಕುಕ್ಕರ್ ತಗೊಂಡಿದ್ರು. ನಿಮ್ ಮನೆ ಇಷ್ಟು ದೊಡ್ಡ ಕುಕ್ಕರ್ ಯಾಕಮ್ಮ ಅಂದೆ. ನೋಡಪ್ಪ, ನಾವು ತುಂಬಾ ಜನ ಇದ್ರೆ ಬಿಸಿಬೇಳೆ ಉಳಿ ಮಾಡೋದಕ್ಕೂ ತಳ ಹಚ್ಚದೆ ಇರತಕ್ಕಂತ ತಪ್ಪಾತ್ರೆ ಬೇಕು ಅದಕ್ಕೋಸ್ಕರ ಅಂತ. ಅದೇ ಸಾಮಾನ್ಯ ಆಧುನಿಕತೆಯಲ್ಲಿ ಎಲ್ಲರಿಗೂ ಎಕ್ಸ್ಕ್ಲೂಸಿವ್ ಆಗಿ ಮಗುವಿಗೆ ಬೇರೆದು, ದೊಡ್ಡವರಿಗೆ ಬೇರೆದು, ಎಲ್ಲಕ್ಕೂ ಬೇರೆ 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 ಅನ್ನೋದ್ರಿಂದ ಎಷ್ಟು ಸ್ಪೇಸ್ ಮಿಸ್ಯೂಸ್ ಆಗ್ತಾ ಇದೆ, ಎಷ್ಟು ರಿಸೋರ್ಸಸ್ ಮಿಸ್ಯೂಸ್ ಆಗ್ತಾ ಇದೆ ಅಂತ ನೋಡಿದಾಗ ಸಿಂಪಲ್ ಲೈಫ್ ಎಷ್ಟು ಅಡ್ಡಿ ಆಗ್ತಾ ಇದೆ. ಡೈನಿಂಗ್ ಟೇಬಲ್ ಗಿಡ ಅಂತ ಇದ್ದ ತಕ್ಷಣನೇ ಅಲ್ಲಿ ಇನ್ನೇನು ಮಾಡಕ್ಕಾಗಲ್ಲ. ಈ ಒಂದು 30 ವರ್ಷದ ಕೆಳಗೆ ಮಂಡಿ ತೊಂದರೆ ಇದ್ರೆ ಮತ್ತೊಂದಿದ್ರೆ ಪಾಪ ಸರಸ್ವತಿಗೂ ಯಾವ ಗಿಣ ವರದಂಡ ಮಂಡಿ ತಕರ ಮಂಡಿ ತಕರ ಒಂದು ಸ್ಥಿತಿ ಇದ್ರೆ ಇನ್ನೇನು ಮಾಡೋದು ಇಲ್ಲ, ನೋ ಪ್ರಾಬ್ಲಮ್. ಆದರೆ ನಾವು ಕೂತು ಹಾಕ್ತಾ ಇದ್ದ ಜಾಗದಲ್ಲಿ ಎಲ್ಲಿ ಎಲೆ ಹಾಕೋಣ ಅಂತ ಎಲೆ ಹಾಕೋಣ, ಅಲ್ಲಿ ಮತ್ತೆ ಎಂಜಲ್ಗೋನ ಮಾಡ್ಬಿಟ್ಟು ಜಮಕಾಣ ಹಾಕಿ ಮಲಗೋಣ ಕಲಿಸೋದು. ಡೈನಿಂಗ್ ರೂಮ್, ಲಿವಿಂಗ್ ರೂಮ್, ಬೆಡ್ರೂಮ್ ಎಲ್ಲ ಒಂದೇ ಆಗಿದ್ದಂಥದ್ದು ಅಂದ್ರೆ ಈ ಫ್ಲೆಕ್ಸಿಬಿಲಿಟಿ ಆಫ್ ಅಪ್ರೋಚ್ ಇದೆಯಲ್ಲ, ಇದು ಎಸ್ಪೆಷಲಿ ನಮಗೆ ಬಹಳ ಪ್ರಯೋಜನವಾಗುವುದಿಲ್ಲ ಅಂತಂದ್ರೆ ಇವತ್ತಿನ ಕನ್ಸ್ಯೂಮರಿಸಮ್ನ ಪರಾಕಾಷ್ಟ ಹೋಗಿದ್ದ ಜಾಗದಲ್ಲಿ ನಮಗೂ ಗೊತ್ತಿದೆ ವಿ ಕಾಂಟ್ ರಿವರ್ಟ್ ಬ್ಯಾಕ್ ದ ಸಿಚುಯೇಷನ್ ಆಗುವಂತದ್ದಲ್ಲ. ಅಟ್ಲೀಸ್ಟ್ ವಿ ಕ್ಯಾನ್ ಸ್ಲೋ ಡೌನ್ ದ ಪೇಸ್ ಅಂತಿದೆಯಲ್ಲ. ಹಾಗೆ ನೋಡಿದಾಗ ಎಂಟ್ರೋಪಿ ಇಟ್ಸ್ ಆಲ್ವೇಸ್ ಗ್ರೋಯಿಂಗ್ ಹೈಯರ್ ಅಂಡ್ ಹೈಯರ್, ದಿ ಮೆಜರ್ ಆಫ್ ಡಿಸಾರ್ಡರ್ ಅಂತೀವಿ. ಆ ಅಂಶದಲ್ಲಿ ನೋಡಿದ್ರೆ ಕಡಿಮೆ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡುವಂತೆ ಆಗುವುದೊಳಗೆ ಇವೆಲ್ಲ ತುಂಬಾ ಮತ್ತೆ ಇನ್ಫಾರ್ಮಲ್ ಅಪ್ರೋಚಸ್ ಅಂತ ಇದೆ, ಅದೆಲ್ಲ ಇಲ್ಲಿ ತಾನೇ ತಾನಾಗಿ ಬರುವಂತದ್ದಾಗಿದೆ. ಮತ್ತೆ ಅದನ್ನ ಧರ್ಮ ಅಂತಂದಾಗ ಆ ಧರ್ಮಾಚರಣೆ ಎನ್ನುವಾಗ ಒಂದು ಭಾವನಾತ್ಮಕವಾಗಿ, ಶಾಸ್ತ್ರ ಚಿಂತನೆ ಅಂದ್ರೆ ಒಂದು ಬುದ್ಧಿಯಾತ್ಮಕವಾಗಿ, ಕಲಾಸ್ವಾದ ಅಂದ್ರೆ ಒಂದು ಹೃದಯಾಚರಣೆಯಾಗಿ ಬೇರೆ ಬೇರೆ ಹಂತದಲ್ಲಿ ಇದೆ ಉಳ್ಕೊಂಡು ಬಂದಿರೋದು ಅಂತ ನೋಡಿದ್ರೆ ದಿ ವೇ ಆಫ್ ಲೈಫ್, ವೇ ಆಫ್ ಲಿವಿಂಗ್ ಅಂಡ್ ವೇ ಆಫ್ ಎಂಜಾಯ್ಮೆಂಟ್, ವೇ ಆಫ್ ವರ್ಕ್, ದೇ ಆರ್ ನಾಟ್ ಎಸೆನ್ಶಿಯಲಿ ಡಿಫ್ರೆಂಟ್ ಸ್ಪಿರಿಟ್ ಅಂತ ಗೊತ್ತಾಗುತ್ತೆ. ಈ ಅಂಶಗಳೆಲ್ಲ ಬಹಳ ಮುಖ್ಯವಾದ ಇನ್ನು 2 ದಿವಸ ಕೇಳಿ ಈಗ ಹೇಳಿ ಅಂದ್ರೆ ಒಂದು ಅಂದ್ರೆ ಸಂಶೋಧನಾ ಮಾರ್ಗದಲ್ಲಿ ಪಾಶ್ಚಿಮಾತ್ಯ ಮತ್ತು ಪೌರಾತ್ಯ ಅನ್ನು ಹೇಳಿದ್ರಿಂದ ಆ ಎರಡು ಮಾರ್ಗಗಳ ಮುಂದೆ ಅದು ಎರಡು ಮಾರ್ಗವೂ ಇಚ್ಚುಕೊಳ್ಬೇಕು ಒಂದೇ ಮಾರ್ಗ ಆಗಿರೋದ್ರಿಂದ ಅಲ್ಲಿ ಮಾಡ್ಕೋ ಪಾಶ್ಚಿಮಾತ್ಯ ಮುಟ್ಟೋದ್ರಿಂದ ಎರಡು ಕೂಡ ಜ್ಞಾನದ ಮಾರ್ಗಗಳು ಅಂತ ನೋಡಿದ್ರೆ ಆ ಪ್ರಶ್ನೆ ಉದ್ಭವ ಆಗಲ್ಲ ಅಂತ. ಅದು ಒಂದು ಹೇಳಿದ್ದೀನಿ, ಅದು ಇನ್ನೊಂದು ಇಂಟೆನ್ಸಿವ್ ಡಿಫರೆನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಅದನ್ನೇ ಉತ್ತರಾರ್ಧದಲ್ಲಿ ನಾನು ಹೇಳಿದ್ದು ಏನಂದ್ರೆ ಡಿಡಕ್ಟಿವ್ ಲಾಜಿಕ್ ನಮ್ಮನ್ನು ಬೇಕಾದಷ್ಟು ಮಾಡಿದ್ದಾರೆ, ಅದನ್ನ ನಾನು ಮೂರನೇ ರೀತಿ ಹೇಳ್ತೀನಿ. ಅದರಿಂದ ಆದ ಅನಾಹುತಗಳು ಏನು ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಒಂದು ಹೇಳಬೇಕು, ಡಿಡಕ್ಟಿವ್ ಲಾಜಿಕ್ನ ಅನಾಹುತ ಎರಡು ರೀತಿಯಾಗಿ ಆಗುತ್ತೆ. ಒಂದು ಬ್ರ್ಯಾಂಡ್ ಮೆಟೀರಿಯಲಿಸಂ ಅಂತ ನಾವು ಹಸಿ ಹಸಿಯಾಗಿ ಹೇಳ್ತೀವಲ್ಲ ಆ ರೀತಿಯಾಗಿ ಹೋಗೋದು, ಮತ್ತೊಂದು ಬ್ರ್ಯಾಂಡ್ ಥಿಯಿಸಂ ಅಂತ. ಅಂದ್ರೆ ಏನಂದ್ರೆ ಒಂದು ಪ್ರಾವಾದಿಕವಾದ ಪ್ರಾಫಿಟಿಸಂ ಅಲ್ಲಿ ಒಂದು ಎಂಡ್ ಆಗುತ್ತೆ, ಇನ್ನೊಂದು ಮೆಟೀರಿಯಲಿಸಂ ಅಲ್ಲಿ ಆಗುತ್ತೆ, ಇವೆರಡು ಒಂದೇ. ಈಗ ವಾಟ್ ಈಸ್ ಕಮ್ಯುನಿಸಂ, ಇಸ್ಲಾಂ ವಿಥೌಟ್ ಮೊಹಮ್ಮದ್ ಅಂಡ್ ಕ್ರಿಶ್ಚಿಯಾನಿಟಿ ವಿಥೌಟ್ ಕ್ರೈಸ್ಟ್ ಅಂತ ಕೆಲವರು ಹೇಳಿದಾರಲ್ಲ, ಆ ತರಹ ಹಾಗೆ ರೆಜಿಮೆಂಟೇಷನ್ ಆಗುತ್ತೆ ಎರಡೂ ಕೂಡ. ಒಂದು ಅಲೌಕಿಕವಾದದ್ದು ಇದೆ ಅಂತ ತೆಗೆದುಕೊಂಡು ಒಂದು ಒನ್ ಬುಕ್ ಒನ್ ಗಾಡ್ ಅಂತ ಹೇಳೋದು, ದೇರ್ ಇಸ್ ನೋ ಗಾಡ್ ಅಂತ ಹೇಳೋದು, ಎರಡೂ ಕೂಡ ಆ ಕಡೆಗೆ ಆಗಿದೆ. ಮೈ ಗಾಡ್ ಇಸ್ ನಾಟ್ ಯುವರ್ ಗಾಡ್ ಅಂತ ಹೇಳೋದಕ್ಕೂ ದೇರ್ ಇಸ್ ನೋ ಗಾಡ್ ಅನ್ನೋದಕ್ಕೂ ಪಾರಮಾರ್ಥಿಕವಾಗಿ ವ್ಯತ್ಯಾಸ ಇಲ್ಲ, ಎರಡೂ ಆಗ್ರಹವೇ ಕಾಣಿಸ್ತಕ್ಕಂಥದ್ದು. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಆ ಒಂದು
ಈ ಬ್ರ್ಯಾಂಡ್ ಮೆಟೀರಿಯಲಿಸಂ ಅನ್ನ ಕುರಿತು ಅವನು ಹೇಳ್ತಾ ಒಂದು ಮಾತು ಬರುತ್ತೆ, ಭಗವದ್ಗೀತೆಯಲ್ಲೇ ಬರುತ್ತೆ, ಅಸತ್ಯಂ ಅಪ್ರತಿಷ್ಠತ ಅಪ್ರತಿಷ್ಠಂತೆ ಜಗದಾವಧೀಶ್ವರಂ ಅಂತೆಲ್ಲ. ಈ ಜಗತ್ತು ಅನ್ನುವಂಥದ್ದು ಅಪ್ರತಿಷ್ಠ, ಇದಕ್ಕೆ ಯಾರು ಗವರ್ನಿಂಗ್ ಲಾ ಅಂತಿಲ್ಲ, ಫೋರ್ಸ್ ಅಂತಿಲ್ಲ, ಏನೂ ಇಲ್ಲ. ಅನೀಶ್ವರ, ದೇರ್ ಇಸ್ ನೋ ಬಡಿ ಟು ಕಂಟ್ರೋಲ್, ನೋ ಗಾಡ್ ಅಂತ ಹೇಳೋದು. ಮತ್ತೆ ಇದೇನು ಇರೋದು, ಕೇವಲ ಕಾಮನ್ ಇಸ್ಕಮ್ ಜಸ್ಟ್ ಓನ್ಲಿ ಫಾರ್ ಅವರ್ ಅಮ್ಯೂಸ್ಮೆಂಟ್ ಅಂಡ್ ಎಂಜಾಯ್ಮೆಂಟ್ ಅಂತಕ್ಕಂಥದ್ದು ಇದು ಒಂದು. ಇನ್ನೊಂದು, ವೇದವಾದ ರಥಾಪಾರ್ಥ ನಾಣ್ಯದ ಸ್ಥಿತಿ ವಾದಿನ, ವೇದವನ್ನೇ ದೊಡ್ಡದು ತಿಳ್ಕೊಳ್ಳೋದು ಇದೇನು ಇಲ್ಲ ಅಂತಕ್ಕಂಥದ್ದು ತ್ರೈಗುಣ್ಯ ವಿಷಯ ವೇದ ನಿತ್ರೈಗುಣ್ಯ ಭವಾರ್ಜುನ ಅಂತ ಹೇಳೋದು. ಅಂದ್ರೆ ಈ ಎರಡು ವಾದಗಳ ಅಪಾಯ ಏನು ಅನ್ನೋದನ್ನ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಅಂದ್ರೆ ಪೀಪಲ್ ಆಫ್ ಬುಕ್ ಅಂತಾಗಲಿ, ಪೀಪಲ್ ನಾಟ್ ಅ ಬುಕ್ ಆಫ್ ದಟ್ ಸಾರ್ಟ್ ಫಾರ್ ಸಮ್ ಅದರ್ ಬುಕ್ ಅಂತ ಅನ್ನೋದು, ಎರಡೂ ಕೂಡ ಅಂದ್ರೆ ಅಪಾಯಕಾರಿಯಾದ ಕನ್ಸ್ಟ್ರೇಂಟ್ಸ್ ಅಂತ ಹೇಳ್ಬಿಟ್ಟು ಅವುಗಳನ್ನು ತಿರಸ್ಕರಿಸಬೇಕು ಅಂತಲ್ಲ, ಅವುಗಳನ್ನ ಒಂದು ಸೀಮಿತವಾದ ಚೌಕಟ್ಟಲ್ಲಿ ನೋಡಬೇಕು. ಅದರಿಂದಲೇನೆ ಗೌಡಪಾದರ ಕಾರಿಕೆಯಲ್ಲಿ ಒಂದು ಬಹಳ ಮಾತು ಬರುತ್ತೆ, ದ್ವೈತಿನೋಹಿ ವಿರುದ್ಧಂತೆ ತೈರಯಂನ ವಿರುದ್ಧತೆ ಪರಸ್ಪರಂ ವಿರುದ್ಧಂತೆ ಅವಿರೋಧಂ ನಿಬೋಧಂ ಅಂತ. ದ್ವೈತ ಅಂದ್ರೆ ಇಲ್ಲಿ ಮಧ್ವಾಚಾರ್ಯರ ದ್ವೈತ ಅಂತಲ್ಲ, ಎಕ್ಸ್ಕ್ಲೂಸಿವಿಟಿ ಆಫ್ ಎನಿ ಕೈಂಡ್. ಅವರು ಪರಸ್ಪರ ಇನ್ನ ಎಕ್ಸ್ಕ್ಲೂಸಿವ್ ಗ್ರೂಪ್ ಜೊತೆ ಫೈಟ್ ಮಾಡ್ತಾ ಇರ್ತಾರೆ, ನಾವು ಇನ್ಕ್ಲೂಸಿವಿಸ್ಟ್ ಆದ್ರಿಂದ ಯಾರ ಜೊತೆಗೂ ತಕರಾರು ನಮಗಿಲ್ಲ. ತದಂ ಸರ್ವಾವಿರೋಧಮಯಂ ವೇದಾಂತ ಶಾಸ್ತ್ರಂ, ಎಲ್ಲಕ್ಕೂ ಅವಿರೋಧ ಮಾಡುವಂಥದ್ದು ಅಂತಲೇ. ಅದರಿಂದಲೇನೆ ನಾನು ಇನ್ನೊಂದು ಹೇಳಬೇಕಾಗಿದ್ದೇನೆ, ಈಗ ಹೇಳ್ಬಿಡ್ತೀನಿ. ಬ್ರಹ್ಮಸೂತ್ರಗಳು ಅಂತ, ಶಾರೀರಿಕ ಸೂತ್ರಗಳು ಅಂತ ಏನು ಕರೀತಾರೆ, ಬ್ರಹ್ಮಸೂತ್ರ ಅಂತ ಆಮೇಲೆ ಹೇಳುವ ಹೆಸರು. ನಮಗೆ ಗೊತ್ತಿರುವ ಪ್ರಾಚೀನ ಭಾಷ್ಯವಾದ ಶಂಕರರು ಶಾರೀರಿಕ ಸೂತ್ರ ಅಂತ. ಬ್ರಹ್ಮ ಗೊತ್ತಿದೆಯೋ ಇಲ್ವೋ, ನಾವಂತೂ ಇದೀವಿ ಅಂತ ಗೊತ್ತು. ನಮಗೊಂದು ಶರೀರ ಇದೆ, ನನ್ನ ದೇಹ ಅಂತ ನಾವು ಮಾತಾಡೋದ್ರಿಂದಲೇನೆ ದೇಹಕ್ಕಿಂತ ಭಿನ್ನವಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಅಂತ ಅನ್ನೋದ್ರೆ ಶರೀರದ ಕೂಡ ಒಂದಿದೆ ಶಾರೀರ, ಶರೀರವನ್ನ ತಾಳಿದ್ದು ಅಂತ ಒಂದಿದೆ ಅನ್ನೋದ್ರಿಂದ ಆ ಶಾರೀರನ ಸಂಬಂಧಪಟ್ಟದ್ದು ಅಂತ ಅನ್ನುವಲ್ಲಿ ನಮ್ಮ ಆನಂದ, ನಮ್ಮ ಅಸ್ತಿತ್ವ, ನಮ್ಮ ಅರಿವಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳುವ ಆ ತಪ್ಪುವನ್ನು ವಿವೇಚನೆ ಮಾಡುವಲ್ಲಿ ನಾಲ್ಕು ಸೆಕ್ಷನ್ಸ್ ಮಾಡ್ತಾರೆ ಚತುರಾಧ್ಯಾಯಾತ್ಮಕ ಶಾರೀರಿಕ ಸೂತ್ರ. ಒಂದನ್ನ ಅವಿರೋಧ, ಎರಡನೇದನ್ನ ಮೊದಲನೇದು ಸಮನ್ವಯ, ಎರಡನೇದು ಅವಿರೋಧ, ಮೂರನೇದು ಸಾಧನ, ನಾಲ್ಕನೇದು ಫಲ. ನಾವು ಮೊದಲು ಮಾಡಕ್ ಹೋಗೋದೇ ಸಮನ್ವಯ ಅಂತ. ಇದು ಯಾವುದಕ್ಕೂ ನಿರೋಧ ಅಲ್ಲ ಅನ್ನೋದನ್ನು ಮೊದಲು ಎಸ್ಟಾಬ್ಲಿಷ್ ಮಾಡ್ತೀವಿ. ಅಂದ್ರೆ ನಾವು ಯಾವುದೇ ರಿಸರ್ಚ್ ತಗೊಳ್ಳುವಾಗಲೇನೆ ಈ ರಿಸರ್ಚ್ ಯಾರಿಗೂ ಯಾವುದೇ ಹಾನಿ ಮಾಡಬಾರದು ಅನ್ನುವ ದೃಷ್ಟಿಯಿಂದ ಹೊಂದಿಕೆ ಆಗುವಂತದ್ದು ಅನ್ನೋದು ನೋಡಬಹುದು. ಇನ್ ಫೊಟಾಲಿಟಿ ಇಸ್ ಡಿಫರೆಂಟ್ ಇನ್ ವಿಚ್ ಫ್ರೇಮ್ ಅಂತ ಹೇಳ್ತೀವಿ. ಹಾಗಾಗಿ ಎರಡನೇ ಅವಿರೋಧ, ಸಮನ್ವಯ, ಎಲ್ಲಕ್ಕೂ ಹೊಂದಿಕೊಂಡಿದೆ ಅಂತ. ಹೊಂದಿಕೊಂಡಿರುವುದು ಯಾವುದೋ ಒಂದು ಸ್ಟೇಜ್ ಬೆಡ್ಮೇಟ್ಸ್ ಆಗಿ ರಾಜಕೀಯ ವ್ಯಕ್ತಿಗಳು ಪಕ್ಷಗಳು ಮಾಡಿಕೊಂಡಂತೆ ಅಲ್ಲ. ಅವಿರೋಧ ಎಂದು ವಿರೋಧವಾಗದೆ ಇರತಕ್ಕಂಥದ್ದು. ದಟ್ ಈಸ್ ದ ಟೆಂಪರ್ಮೆಂಟಲ್ ಡಿಫರೆನ್ಸ್ ದಟ್ ಕ್ಯಾನ್ ಬಿ ವೆರಿ ಈಸಿಲಿ ಸಾರ್ಟೆಡ್ ಔಟ್ ಅಂಡ್ ಮೇನಿ ಆಬ್ವಿಯಸ್ ಡಿಫರೆನ್ಸಸ್ ಆರ್ ಫಾರ್ ಗುಡ್ ಅನ್ನುವ ಅರ್ಥಕ್ಕೆ ಇಟ್ಕೊಂಡು ವಿ ಅಗ್ರಿ ಟು ಡಿಸಗ್ರಿ ಅಂತ ಶೇಕ್ ಹ್ಯಾಂಡ್ ಮಾಡೋದಿದೆಯಲ್ಲ, ಆ ರೀತಿಯಾದ ಒಂದು ಟೆಂಪರ್ಮೆಂಟ್ ಬರುವಂತದ್ದು ಅದು ಅವಿರೋಧ. ಈ ಸ್ಥಿತಿಗೆ ಬಂದ ಮೇಲೆ ಸಾಧನೆ ಮಾಡಿದಾಗ ಫಲ. ಹೀಗಾಗಿ ಇದಕ್ಕೆ ಬರೋದಕ್ಕೆ ಮಾಡಬೇಕಾದ ಸಾಧನೆ ಏನು, ಅದು ಉಂಟಾಗುವಂತ ಸಿದ್ಧಿ ಅಂತದ್ದು ಅಂತ. ಹೀಗಾಗಿ ಈ ಅಪ್ರೋಚ್ ಅಲ್ಲಿ ಒಂದು ಡಿಫರೆನ್ಸ್ ಇದೆ ಅಂತ. ವೆಸ್ಟ್ ಅಲ್ಲಿ ಇದು ಕಾಣಿಸಿದೆ, ಆದ್ರೆ ದೇಟ್ ಈಸ್ ಎ ಮೈನರ್ ಟ್ರೆಡಿಷನ್, ಬಟ್ ಹಿಯರ್ ಇಸ್ ಎ ಮೇಜರ್ ಟ್ರೆಡಿಷನ್. ಅಲ್ಲಿ ಯಾವಾಗಲೂ ಒಬ್ಬ ಸೇಂಟ್ ಅಗಸ್ಟಿನ್ ಅಲ್ಲಿ ಕಾಣಿಸಬಹುದು, ಒಬ್ಬ ಶೇಕ್ಸ್ಪಿಯರ್ ಅಲ್ಲಿ ಯಾವಾಗಲೂ ಕಾಣಿಸಬಹುದು, ಒಬ್ಬ ಡಾವಿನ್ಸಿ ಅಲ್ಲಿ ಯಾವಾಗಲೂ ಕಾಣಿಸಬಹುದು. ಮತ್ತೆ ಅದಕ್ಕೆ ಈ ಪ್ರಕ್ರಿಯೆ ಅಲ್ಲಿ ಒಂದು ಆಕಸ್ಮಿಕ ಆಗಿಬಿಡುತ್ತೆ. ದೇನ್ ಇಟ್ ಇಸ್ ಮೋರ್ ಆಕ್ಸಿಡೆಂಟಲ್ ಥಿಂಗ್, ಬಟ್ ಹಿಯರ್ ಇಸ್ ಅನ್ ಇನ್ಸಿಡೆಂಟಲ್ ಥಿಂಗ್. ಅದನ್ನ ನಮ್ಮಲ್ಲಿ ಸಂಪ್ರದಾಯ ಅಂತ. ಸಂಪ್ರದಾಯ ಅಂದ್ರೆ ಏನೂ ಅಲ್ಲ, ಈ ಟ್ರೆಡಿಷನ್ ಇಂಟ್ಯಾಕ್ಟ್ ಆಗಿ ಇದೆಲ್ಲ ಪೀಕ್ಸ್ ಅಲ್ಲೂ ಎಲ್ಲ ಶಾಸ್ತ್ರಗಳ ಪ್ರಮುಖರಲ್ಲೂ ಬಂದಿದೆ. ನಾಳೆ ನಾಳೆ ನಿಮ್ಗೆ ತೋರಿಸ್ತೀನಿ ಪ್ರತಿಯೊಂದು. ಈ ಮೆನ್ಷನ್ ಇನ್ ಗ್ರೇಟ್ ಶಾಸ್ತ್ರ ಇದಿದೆ, ಹಾಗಿದ್ದವನನ್ನೇ ಇಲ್ಲಿ ದೊಡ್ಡವನು ಅಂತ ಗೌರವಿಸಿದೆ ಆ ಶಾಸ್ತ್ರದ. ಆ ಶಾಸ್ತ್ರ ಪ್ರವರ್ತಕರು ಆ ಶಾಸ್ತ್ರದಲ್ಲಿ ಫಿಕ್ಸ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದನ್ನ ನಾಳೆ ತೋರಿಸುವಂತ ಶ್ರುತಿಬದ್ಧ ಸ್ತತ್ವ ಸಂಖ್ಯಾತಿ ಶ್ರುತಿಗೆ ಅನುಭವದ ಅರ್ಥವನ್ನು ಕೊಡುತ್ತೆ. ಅನುಭವ ಅನ್ನೋದು ಪ್ರತ್ಯಕ್ಷದ ಪ್ರವೇಶ ಆಗೋದಿಲ್ಲ. ಹೌದು, ತುಂಬಾ ಕೆಲವರು ಪ್ರತ್ಯಕ್ಷ ಅಂತೂ ಆಗೋದಿಲ್ಲ, ಅನುಮಾನ ಸ್ವಲ್ಪ ಮಟ್ಟಿಗೆ ಆಗತ್ತೆ. ಅನುಮಾನ ಅಂದ್ರೆ ಈ ಅನುಮಾನ ಅಲ್ಲ, ಪಂಚಾವೀವಿಯಾದ ಅನುಮಾನ ಅಲ್ಲ. ಇದು ಲಿಂಗ ಇಲ್ಲ, ಲಿಂಗ ಎಂದ್ರೆ ಅನುಮಾನವೇ ಇಲ್ಲ. ಈಗ ಆನಂದಾದಿ ಅನುಭವಗಳು ಅದು ಅಂತರಂಗ ಸಂಗತಿಯ ಮಾತ್ರ. ಹೌದು,
ಹಾಗಾಗಿ ಅಲ್ಲಿ ಈಗ ಜ್ಞಾನ ಸಾಧನೆಗೆ ಬರೀ ಪ್ರತ್ಯಕ್ಷ ಅಥವಾ ಅನುಮಾನ ಎರಡನ್ನೇ ಸ್ವೀಕರಿಸಬೇಕು ಅಂತ ಹೇಳಿದಾಗ ಈ ಅನುಭವಗಳನ್ನ ಹೇಗೆ ಅದಕ್ಕೆ ಸ್ವೀಕರಿಸೋದು, ಅದ್ರ ಪ್ರಮಾಣ ಏನ? ನಿಮ್ಗೇನು ಅನುಭವ ಯಾವುದು? ಸರ್ವಾತ್ಮತ್ವ ಅನುಭವ ಯಾವುದು ವೇದಾಂತ ಹೇಳ್ತಾರೆ? ಸಾರ್ವತ್ಮಿಕವಾದ ಅನುಭವಕ್ಕೆ ವ್ಯತ್ಯಾಸವೇ ಇಲ್ಲ ಯಾರಿಗೋ. ಸುಖಮಹಾಮಸ್ವಾತ್ವ ನ ಕಿಂಚಿತ ವೇದಿಶಂ, ಚೆನ್ನಾಗಿ ನಿದ್ರೆ ಮಾಡದೆ ನನಗೇನು ಗೊತ್ತಾಗಲಿಲ್ಲ ಅಂತ ನೀವು ಹೇಳಿದ್ರೆ ನಾನು ಇಲ್ಲ ಅಂತ ಹೇಳಕ್ಕಾಗತ್ಯ? ಯಾರಾದ್ರೂ ಹೇಳಕ್ಕಾಗತ್ಯ? ಯಾವ ಮತ ಯಾವ ಲಿಂಗ ಯಾವ ದೇಶ ಯಾವ ಶಾರೀರಿಕ ಅಂತ ಒಂದು ಚೈತನ್ಯದ ಅನುಭವ ಅಲ್ಲಪ್ಪ. ನೀವು ಊಹೆ ಮಾಡಬೇಡಿ. ನಿದ್ರಾನುಭವ ನಿಮಗಿಂತ ಬೇರೆಯವರಿಗೆ ಬೇರೆ ವಿಭಿನ್ನವಾಗಿದ್ಯಾ? ಆ ನಿದ್ರಾ ಸ್ಥಿತಿಯಿಂದ ನೋಡಿ ಹೇಳಿ ಸುಖ ಅಂತ ಗೊತ್ತಾಗ್ತದೆ, ಸ್ವರೂಪ ಏನಿಲ್ಲ. ಯಾಕೆ ಅಂದ್ರೆ ಹೇಗೆ ವಸ್ತು ಅನ್ನೋದು ಪ್ರತ್ಯೇಕವಾಗಿಲ್ಲದೆ ಇರೋದ್ರಿಂದ ತಾನೆ. ಈಗ ರೂಮ್ನಲ್ಲಿ ನೀವು ಒಬ್ಬಳೇ ಬಂದ್ಬಿಟ್ಟು ನೋಡಿದ್ರೆ ಯಾರು ನೀನ್ ತಾನೆ ನೀರಿಲ್ಲ ಅಂತ ಅರ್ಥ ಅಲ್ಲೇ. ನೀವು ಬಿಟ್ಟು ಏನೂ ಇಲ್ಲ. ಆ ಸ್ಥಿತಿ ಜ್ಞಾನಾಭಾವ ಅಲ್ಲ, ಜ್ಞೇಯಾಭಾವದಿಂದ ಬಂದದ್ದು. ಯು ಹ್ಯಾವ್ ನೋ ಅದರ್ ಥಿಂಗ್ ಟು ನೋ, ದಟ್ಸ್ ವೈ ಯು ಡಿಂಟ್ ನೋ ಎನಿಥಿಂಗ್ ಅಲ್ವಾ? ಇಲ್ಲಿ ಆನಂದ ಒಂದು ಅನುಭವ ಆಗಿದೆ, ಇದು ನಿದ್ರೆಯಿಂದ ಬರೋ ಆನಂದ. ಅದರೊಳಗೆ ಇದು ಸ್ಪಷ್ಟವಾಗಿ ಹೇಳ್ಬೋದು. ಆದ್ರೆ ಬೇರೆ ಕೆಲವು ಅನುಭವಗಳಿಂದ ಬೇರೆ ಫೆನೋಮೆನ್ ಒಂದಿಷ್ಟು ಅನುಭವಗಳು ನಮ್ಗೆ ಆಗ್ತಾ ಹೋಗುತ್ತೆ. ಮಕ್ಕಳು ನಚ್ಚಿರೋ ನೋಡಿದ್ರೆ ಒಂದು ಅನುಭವ ಅಥವಾ ಪ್ರಕೃತಿ ಒಂದು ರಮಣೀಯ ದೃಶ್ಯ ನೋಡಿದ್ರೆ ಅನುಭವ ಆಗುತ್ತೆ. ಅದನ್ನ ಹೇಗೆ ನಾನು ಹಾಗಾದ್ರೆ ಕೆಲವೊಂದ್ಸರಿ ಅದು ಮಾತಿಂದ ಅಭಿವ್ಯಕ್ತ ಪಡಿಸೋದೇ ಅಷ್ಟು ಸಮರ್ಥಕವಾಗಿ ಇದರಿಂದ ಮಾತುಗಳು ಶಕ್ತಿಗಳು ಅಲ್ಲೂ ಅದು ಇಂದ್ರಿಯ ಜನ್ಯವಾಗಿ ಇರ್ತಕ್ಕಂತ ಅನುಭವಗಳಷ್ಟೇ. ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಇದ್ರೆ ಸಂತೋಷದ ಅನುಭವ ಆಗುತ್ತೆ. ಇನ್ಯಾವ ನಿಮ್ಮ ಶತ್ರು ಮಗ ನಗ್ತಾ ಇದ್ದಾನೆ ಕೊಡೋದು ಸಂಕಟವೂ ಆಗುತ್ತೆ. ಹೀಗಾಗಿ ಸನ್ನಿವೇಶದ ಅಪೇಕ್ಷೆ ಅನುಭವ ಅನ್ನೋದು ಬೇರೆ ಆಗುತ್ತೆ. ಬೇರೆ ಆಗೋದ್ರಿಂದ ಅಲ್ಲಿ ಅನವಸ್ಥ ದೋಷ ಇದೆ. ಅದನ್ನ ಅಬ್ಸಲ್ಯೂಟ್ ಆಗಿ ಕ್ವಾಂಟಿಫೈ ಮಾಡಕ್ ಆಗೋಲ್ಲ. ಕ್ವಾಂಟಿಫೈ ಮಾಡಕ್ಕೆ ಹೋಗೋಕ್ಕೆ ಏನು ಪ್ರಯತ್ನ ಮಾಡಿದ್ರು ಕಷ್ಟ. ಇಲ್ಲಿ ಅಪ್ರೋಚ್ ಮಾಡಕ್ ಕಷ್ಟ ಇದೆ. ಯಾಕೆಂದ್ರೆ ಅದರ ಸ್ವರೂಪವೇ ಆಗಿದೆ. ಆದರೆ ವ್ಯಪದೇಶಸ್ತು ಭೂಯಸ ಅಂತ ಹೇಳ್ತೀವಿ, ತುಂಬಾ ಉಂಟು. ಅಷ್ಟಿದ್ರೂ ಪ್ರಧಾನವಾಗಿ ಒಂದನ್ನು ಹೇಳ್ಬೋದು, ಅದನ್ನು ಮಾಡಿಯೇ ಇಲ್ಲ. ಈಗ ನಿಮಗೆ ಬಟ್ಟೆ ಅಂಗಡಿಗೆ ಹೋದಾಗ ಬ್ಲೌಸ್ ಪೀಸ್ಗಳು ಒಂದು ನೀಲಿ ಬಣ್ಣದಲ್ಲಿ 40 ಬಣ್ಣ ಇರುತ್ತೆ. ನಿಮಗೆ ಯಾವ್ದು ಏನು ಅಂತ ಗೊತ್ತಾಗದೆ ಇರ್ಬೋದು. ಅದೇ ಅಷ್ಟು ನೀಲಿ ಅಂತ ಮಾತ್ರ ಗೊತ್ತಾಗುತ್ತೆ. ಜೀನಸ್ ಅದು ಯಾವ ಜನರಿಕ್ ಆಗಿ ಏನಂತ ಗೊತ್ತಾಗುತ್ತೆ, ಸ್ಪೆಸಿಫಿಕ್ ಆಗಿ ಏನಂತ ಗೊತ್ತಾಗುತ್ತೆ.